ನಮಸ್ಕಾರ ಎಲ್ಲರಿಗೂ ಶುಭೋದಯ ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಗಾಡ್ಸ್ ಮೈ ಡಿಯರ್ ಫ್ರೆಂಡ್ಸ್ ಇಂದಿನ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಒಂಬತ್ತನೇ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಏನೇನು ಏನೇನು ಅಂಶಗಳಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಮೊದಲನೇದು ಧ್ಯಾನಾಭ್ಯಾಸ ಅಂದರೆ ಅಂತರ್ಮುಖ ಪ್ರಾಣಾಯಾಮ ಮಾಡಿ ಧ್ಯಾನಾಭ್ಯಾಸ ನಾವು ಮಾಡ್ತೀವಿ ಈಗ 1 ಗಂಟೆ ಕಾಲ ಅದಾದಮೇಲೆ ಕ್ಷಮಯ ಕಾನೂನು ದ ಲಾ ಆಫ್ ಫರ್ಗಿವ್ನೆಸ್ ಅಂತ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಜ್ಞಾನ ತಿಳಿಸ್ಕೊಟ್ಟಕ್ಕೆ ನಮ್ಮ ಸೀನಿಯರ್ ಮಾಸ್ಟರ್ ಜಿ ಉಮಾರಾಣಿ ಮೇಡಮ್ ಇವತ್ತು ನಮಗೆಲ್ಲರಿಗೂ ಜ್ಞಾನ ನೀಡ್ತಾರೆ ಅದಾದಮೇಲೆ ತದನಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಮಗ್ರ ಜೀವನ ಶೈಲಿ ಅನ್ನೋದು ಇವತ್ತು ಇರಲ್ಲ ಯಾಕಂದರೆ ಇವತ್ತಿನ ಶನಿವಾರ ನಮ್ಮ ಕೋರ್ಸ್ ಸಿಲೆಬಸ್ ಪ್ರಕಾರ ಶನಿವಾರ ಸಮಗ್ರ ಜೀವನ ಶೈಲಿ ಇರಲ್ಲ ಮನೆ ಮದ್ದು ಇರಲ್ಲ ಆದರೆ ಕ್ಷಮೆಯ ಕಾನೂನು ಅಂತ ಈ ಏನಿದೆಯೋ ಈ ಆಧ್ಯಾತ್ಮಿಕ ಪರಿಕಲ್ಪನೆ ತದನಂತರ ನಮಗೆ ಆಧ್ಯಾತ್ಮಿಕ ಪ್ರಶ್ನೆಗಳು ಮತ್ತು ಉತ್ತರಗಳು ನಮ್ಮ ಜೀವ ಮಹಾರಾಣಿ ಮೇಡಮ್ ಅವರು ನಮಗೆಲ್ಲ ಹೇಳಿಕೊಡ್ತಾರೆ ಸೊ ದಯವಿಟ್ಟು ಇದು ಗಮನಿಸಿ ಸ್ನೇಹಿತರೆ ಈಗ ಪ್ರತಿಯೊಬ್ಬರು ಈ ನಮ್ಮ ಈ ಅಂತರ್ಮುಖ ಪ್ರಾಣಾಯಾಮಕ್ಕೆ ಭಂಗಿಮಕ್ಕೆ ಬನ್ನಿ ಅಂದರೆ ಈ ಥರ ಒಂದು ಚಿನ್ಮುದ್ರೆ ಇಟ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ಹಾಯಾಗಿ ನಿಟಾರಾಗಿ ಕೂತ್ಕೊಳ್ಳಿ ಈಗ ನಾವು ಅಂತರ್ಮುಖ ಪ್ರಾಣಾಯಾಮ ಪ್ರಾರಂಭಿಸೋಣ ಸ್ಪೆಕ್ಸ್ ಇದ್ರೆ ಸ್ಪೆಕ್ಸ್ ಯಾವುದಿರಬಾರ್ದು ತೆಗಿಬಿಡಿ ಸ್ಪೆಕ್ಸ್ ತೆಗಿಬಿಡಿ ಆರಾಮಾಗಿ ಕೂತ್ಕೊಳ್ಳಿ ನಿಟಾರಾಗಿ ಕೂತ್ಕೊಂಡು ಈ ಚಿನ್ಮುದ್ರೆ ಹಾಕ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ ಚಿನ್ಮುದ್ರೆ ಹಾಕ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಈಗ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಯಾವ ಥರ ನಾವು ಏನು ಭಂಗಿಮ ಇರ್ತದೆ ಒಂದು ಅಂತರ್ಮುಖ ಪ್ರಾಣಾಯಾಮ ಮಾಡಬೇಕು ಅಂತದ್ದೇ ಅದು ನಾನು ತೋರಿಸ್ತೀನಿ ಯಾರಾದ್ರೂ ಹೊಸಬ್ರು ಜಾಯಿನ್ ಆಗಿದ್ದರೆ ಖಂಡಿತವಾಗಿ ಗಮನಿಸಿ ಸೊ ಎರಡು ಕೈಗಳು ಚಿನ್ಮುದ್ರ ತೊಡೆ ಮೇಲೆ ಇಟ್ಕೊಂಡಿದ್ವಿ ಈಗ ನೀವು ನೋಡ್ತಾ ಇರೋದು ಈ ಥರ ಎರಡು ಕಣ್ಣುಗಳು ಮೇಲೆ ನೋಡಬೇಕು ಎರಡು ಕಣಗಳು ಮೇಲೆ ನೋಡ್ತಾ ಇದೊಂದು ಭಂಗಿಮ ಈ ಅಂತರ್ಮುಖ ಪ್ರಾಣಾಯಾಮಕ್ಕೆ ಬಾಬಾ ಮುದ್ರೆ ಹೆಂಗಿರ್ತದೋ ಬಾಬಾ ಮಾತಾರ್ ಬಾಬಾಜಿ ನೋಡ್ತಾ ಇರ್ತಾರಲ್ಲ ಮೇಲೆಗೆ ಈ ಥರ ಮೇಲೆ ನೋಡ್ತಾ ಇರಬೇಕು ಆಮೇಲೆ ಗಂಟಲಲ್ಲಿ ಶ್ವಾಸ ಮಾಡಬೇಕು ಮೂಗಿನಲ್ಲಿ ಯಾವುದು ಶ್ವಾಸ ಮಾಡಬಾರ್ದು ಮೂಗಿನಲ್ಲಿ ಸಹಜವಾದ ಶ್ವಾಸಕ್ರಿಯೆ ನಡೀತಾ ಇರಬೇಕು ಈ ಗಂಟಲಲ್ಲಿ ಮಾತ್ರ ಶ್ವಾಸ ನಡೀಬೇಕು ಈಗ ಅಬ್ಸರ್ವ್ ಮಾಡಿಕೊಂಡು ನಾನು 1, 2, 3, 4 ಅಂತ ಹೇಳ್ತೀನಿ 4 ಸರಿ ಪ್ರತಿಯೊಬ್ಬರು ಮಾಡಿ ಖಂಡಿತವಾಗಿ ಇಲ್ಲೇ ಪ್ರಯತ್ನ ಮಾಡಿ ಆಮೇಲೆ ಮನೆಯಲ್ಲಿ ಜಾಸ್ತಿ ಹೊತ್ತು ಮಾಡ್ಕೋಬಹುದು ಅಂದರೆ ಒಂದು ಅರ್ಧ ಗಂಟೆವರೆಗೂ 20 ನಿಮಿಷ ಅರ್ಧ ಗಂಟೆವರೆಗೂ ಮಾಡಿ ತದನಂತರ ಒಳ್ಳೆಯ ಹಲವಾದ ಧ್ಯಾನ ನೀವು ಅಭ್ಯಾಸ ಮಾಡ್ಬೋದು ಸ್ನೇಹಿತರೆ ಈಗ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡ್ಕೊಳ್ಳಿ ಗಮನಿಸಿ ಈ ಥರ ಸೊ ಗಂಟಲಲ್ಲಿ ಮಾತ್ರ ನಮ್ಮ ಶ್ವಾಸ ನಡಿಬೇಕು ಶ್ವಾಸ ಯಾವ ಕಾರಣಕ್ಕೂ ಶ್ವಾಸ ಹೆಚ್ಚು ಕಮ್ಮಿ ನಿಯಂತ್ರಣ ಮೂಗಿಂದ ಮಾಡಬಾರ್ದು ಸೊ ಈಗ ನಂಬರ್ 1 ಅಂತ ಹೇಳ್ತೀನಿ ಎಲ್ಲರೂ ಶುರು ಮಾಡಿ ನನ್ನ ಜೊತೆಗೆ ಮಾಡ್ತಾ ಒಂದು 4 ರೌಂಡ್ಸ್ ಮಾಡೋಣ ಸ್ನೇಹಿತರೆ ನಂಬರ್ 1 ಸ್ಟಾರ್ಟ್ ಒಂದು ಆಳವಾದ ಶ್ವಾಸ ತಗೊಳ್ಳಿ ಬೇಕಂದ್ರೆ ಒಂದು ದೀರ್ಘವಾದ ಶ್ವಾಸ ಒಂದು ತಗೊಂಡು ಆಮೇಲೆ ಈ ಗಂಟಲಲ್ಲಿ ಶ್ವಾಸ ಸ್ಟಾರ್ಟ್ ಮಾಡಿ ಶ್ವಾಸ ಗಮನಿಸಿ ಸಹಜವಾದ ಶ್ವಾಸವನ್ನು ಗಮನಿಸಿ
बट्टू స్టాప్ నిన్న శ్వాసం కలిసి ಸ್ನೇಹಿತರೆ ಏನಾದರೂ ಪ್ಲಮ್ ಗಿಮ್ ಬಂದರೆ ಪ್ಲಮ್ ತೆಗಿಬೇಕು. ಇದು ಮಾಡಿದಾಗ ಏನಾದ್ರು ಪ್ಲಮ್ ಆಚೆ ಕಡೆ ಬಂದರೆ ದಯವಿಟ್ಟು ತೆಗೆಸಿ ತೆಗಿಬಿಡಿ. ಶ್ವಾಸ ಶ್ವಾಸನ ಗಮನಿಸಿ, ಸಹಜವಾದ ಶ್ವಾಸ 2 ನಿಮಿಷ ಕಾಲ. ಮೂರನೇ ಬಾರಿ ಕಣ್ಣು ಮುಚ್ಚಿಕೊಂಡು ಶ್ವಾಸ, ಸಹಜವಾದ ಶ್ವಾಸ 2 ಸೆಕೆಂಡ್ ಕಾಲ. ನಿಮ್ಮ ಬೆನ್ನು ಯಾವಾಗಲೂ ನಿಟ್ಟಾಗಿ ಇಟ್ಕೊಳ್ಳಿ. ಕೊನೆಯದಾಗಿ 4ನೇ ಸರಿ ಅನ್ನು ಮುಚ್ಚಿಕೊಂಡು 2 ಸೆಕೆಂಡ್ ಕಾಲ ನಿಮ್ಮ ಶ್ವಾಸದ ಮೇಲೆ ಗಮನ. ಈ ಅಂತರ್ಮುಖ ಪ್ರಾಣಾಯಾಮ ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಬೆವರು ಬರುತ್ತೆ, ಸ್ವೆಟ್ ಬರುತ್ತೆ, ಒಂಥರ ಬಾಡಿ ಎಲ್ಲ ಎನರ್ಜೈಸ್ ಆಗತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಅಂತರ್ಮುಖ ಪ್ರಾಣಾಯಾಮ ಅಷ್ಟು ಒಳ್ಳೆಯದು. ಇದಾದ್ಮೇಲೆ ನಾವು ಧ್ಯಾನ ಏನು ಮಾಡ್ತೀವೋ ಅದು ಹಲವಾದ ಧ್ಯಾನ ಸಿಗತ್ತೆ ನಮಗೆ ಸ್ನೇಹಿತರೆ. ಈಗ ಧ್ಯಾನ ಭಂಗಿಮೆಗೆ ಬನ್ನಿ ಪ್ರತಿಯೊಬ್ಬರು. ಸಹಜವಾದ ನಮ್ಮ ಆಧ್ಯಾತ್ಮ ಆನಾಪಾನ ಸತಿ ಧ್ಯಾನ ಏನಿದೆಯೋ ಆ ಭಂಗಿಮೆಗೆ ಬನ್ನಿ. ಧ್ಯಾನ ಭಂಗಿಮಕ್ಕೆ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತು ಯಾವ ಥರ ಧ್ಯಾನ ಭಂಗಿಮ ಇದೆ ಆನಾಪಾನ ಸತಿ ಧ್ಯಾನಕ್ಕೆ. ಈಗ ಯಾರೋ ಹೊಸದಿದ್ರೆ ಗಮನಿಸಿ, ಈ ಥರ 2 ಕೈ ಕ್ರಾಸ್ ಮಾಡ್ಕೊಳ್ಳಿ, ಆ್ಯಂಡ್ ತೊಡೆ ಮೇಲೆ ಇಟ್ಕೊಳ್ಳಿ, ಆಮೇಲೆ ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ ಕೆಳಗಡೆ. ನೀವು ಚೇರ್ ಮೇಲೆ ಕೂತ್ಕೋಬಹುದು, ಇಲ್ಲಾಂದ್ರೆ ಸೋಫಾ ಮೇಲೆ ಕೂತ್ಕೋಬಹುದು, ಆ ನೆಲೆ ಮೇಲೆ ಕೂತ್ಕೋಬಹುದು. ಎಲ್ಲಿ ಕೂತ್ಕೊಂಡ್ರು ಸುಖ ಸ್ಥಿರ ಆಸನ, ಸ್ಥಿರ ಸುಖ ಆಸನ ಹಾಕೊಳ್ಳಿ. ಯಾವುದೇ ಒಂದು ಕಷ್ಟದಾದ ಆಸನ ಯಾವುದು ಮಾಡಬಾರ್ದು, ಸ್ಥಿರ ಸುಖ ಆಸನ. ನಾವು ಊಟ ತಿನ್ನಕ್ಕೆ ಹಿಂಗೆ ಕೂತ್ಕೊಂತೀವೋ ನೆಲ ಮೇಲೆ ಕೂತ್ಕೊಂಡ್ರೆ ಆ ಥರ ಕೂತ್ಕೊಳ್ಳಿ. ಅದು
ಸುಖವಾಗಿರತ್ತೆ, ಸ್ಥಿರವಾಗಿರತ್ತೆ. ಸ್ನೇಹಿತರೆ, ಬೆನ್ನು ನಿಧಾನ ಇಟ್ಕೊಳ್ಳಿ, ಸ್ಪೆಕ್ಸ್ ತೆಗಿಬಿಡಿ, ಆಮೇಲೆ ನಿಮ್ಮ ಸುತ್ತು ಕತ್ಲು ಮಾಡ್ಕೊಳ್ಳಿ, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ನೆಕ್ಸ್ಟ್ 45 ಮಿನಿಟ್ಸ್, 45 ನಿಮಿಷ ಕಾಲ ಹಲವಾದ ಧ್ಯಾನ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಒಂದು ಲೋಟೆ ನೀರು ಕುಡಿಬೋದು ಸ್ನೇಹಿತರೆ. ಆರಾಮಾಗಿ ಕೂತ್ಕೊಂಡು ಈಗ ಎಲ್ಲರೂ ಕೈ ಕ್ರಾಸ್ ಮಾಡಿದೀವಿ, ಕಾಲು ಕ್ರಾಸ್ ಮಾಡಿದೀವಿ, ಖಂಡಿತವಾಗಿ ಈಗ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಎರಡು ಕಣ್ಣು ಮುಚ್ಕೋಬೇಕು. ಹಾಯಿಯಾಗಿ ಕೂತ್ಕೊಂಡಿದ್ವಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ದೀವಿ. ಯಾವುದೇ ಒತ್ತಡ, ಮಾನಸಿಕ ದೈಹಿಕ ಒತ್ತಡ ಯಾವುದೂ ಇಲ್ಲ ಸ್ನೇಹಿತರೆ. ಈಗ ಆಳವಾದ ಏನು ಶ್ವಾಸ ನಡೀತಾ ಇದೆಯೋ, ಸಹಜವಾದ ಶ್ವಾಸ ಏನು ನಡೀತಾ ಇದೆಯೋ ಅದನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಈ ಮೂಗಿನ ಭಾಗದಲ್ಲಿ, ಮೂಗಿನ ಕೊನೆ ಭಾಗದಲ್ಲಿ ನಿಮ್ಮ ಶ್ವಾಸ ಏನು ನಡೀತಾ ಇದೆಯೋ, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ ಅಷ್ಟೇ, ಅದನ್ನು ಗಮನಿಸ್ತಾ ಕೂತ್ಕೋಬೇಕು. ಶ್ವಾಸ ಅಂದರೆ ಧ್ಯಾನ ಅಂದರೆ ಈ ಶ್ವಾಸದ ಮೇಲೆ ಗಮನ. ಧ್ಯಾನ ಅಂದರೆ ಸಹಜವಾದ ಉಸಿರಾಟ ಏನಿದೆಯೋ ಅದು ಗಮನಿಸ್ತಾ ಕೂತ್ಕೊಳ್ಳೋದೇ ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಅಂದರೆ ನಮ್ಮ ಮನಸ್ಸು ಶೂನ್ಯ ಮಾಡ್ಕೊಳ್ಳೋದು. ನಮ್ಮ ಮನಸ್ಸಲ್ಲಿ ಯಾವುದೇ ಗೊಂದಲ, ಯಾವುದೇ ಯೋಚನೆಗಳು ಯಾವುದೇ ಇರಬಾರ್ದು. ಅದೆಲ್ಲ ಯಾವುದೇ ಇರಬಾರ್ದಂತ ಅಂತ ಸ್ಥಿತಿಗೆ ನಾವು ಸೇರ್ಕೋಬೇಕು. ಶ್ವಾಸ ಗಮನಿಸಿದ್ರೆ ಖಂಡಿತವಾಗಿ ಈ ಶೂನ್ಯವಾದ ಮನಸ್ಥಿತಿಗೆ ಪ್ರತಿಯೊಬ್ಬರೂ ಸೇರ್ತಾರೆ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಬೇರೆ ಇತರ ಯಾವುದೇ ಯೋಚನೆಗಳು ಬಂದ್ರೂ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಶ್ವಾಸ ಜೊತೆಗೇ ಇರಬೇಕು ಸ್ನೇಹಿತರೆ. ಯಾವುದೇ ಯೋಚನೆ ಬಂದ್ರೂ ಯೋಚನೆ ಜೊತೆಗೂ ಹೋಗಬಾರದು. ಈ ಧ್ಯಾನದಲ್ಲಿ, ಅತ್ಯ ಅದ್ಭುತವಾದ ಈ ಧ್ಯಾನದಲ್ಲಿ ನನ್ನ ಜೊತೆಗೆ ನಾನು ಇರಬೇಕು, ನೀನು ಯಾರ ಜೊತೆಗೂ ಇರಬಾರ್ದು, ಯಾವ ಯೋಚನೆ ಜೊತೆಗೂ, ಯಾವ ಫ್ಯಾಮಿಲಿಗೂ, ಯಾವುದು ಯಾವುದೇ ಗೊಂದಲ, ಯಾವುದೇ ಬಿಸ್ನೆಸ್ ಬಗ್ಗೆ, ವ್ಯವಹಾರ ಬಗ್ಗೆ ಯಾವುದು ಬೇಕಾಗಿಲ್ಲ. ಈ ಟೈಮಲ್ಲಿ, ಈ ಸಮಯದಲ್ಲಿ ಅತ್ಯಂತ ಶ್ರೇಷ್ಠವಾದ, ಅದ್ಭುತವಾದ ಈ ಸಮಯ ನನಗೆ ನಾನು ವರ, ನಾನು ಕೊಡುವಂಥ ವರ ಇದು, ದೇವರು ಕೊಡುವಂಥ ವರ, ನನಗೆ ನಾನು ಕೊಡ್ತಾ ಇರೋಂಥ ವರ ಇದು. ಈ ಟೈಮಲ್ಲಿ ನನ್ನ ಜೊತೆಗೆ ನಾನು ಇರಬೇಕು, ಯಾರ ಜೊತೆಗೂ ಯಾವುದೇ ಯೋಚನೆ ಜೊತೆಗೆ ಇರಬಾರ್ದು, ಶೂನ್ಯವಾಗಿ ಇಟ್ಕೊಳ್ಳಿ. ಯಾವುದು ಯೋಚನೆ ಬಂದ್ರೂ ಆ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲಕ್ಕೆ ಗಮನಕ್ಕೆ ಬನ್ನಿ. ಇದು ಒಂದು ಅದ್ಭುತವಾದ ಧ್ಯಾನ ಪ್ರಕ್ರಿಯೆ ಸ್ನೇಹಿತರೆ. ಅತ್ಯದ್ಭುತವಾದ ಶ್ವಾಸ, ಸಹಜವಾದ ಶ್ವಾಸ ಪ್ರಕ್ರಿಯೆ ಅದು ಗಮನಿಸ್ತಾ ಕೂತ್ಕೊಂಡಿದ್ವಿ. ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಶ್ವಾಸ ಅನುಸಂಧಾನ, ಶ್ವಾಸ ಅನುಸಂಧಾನ. ನಾವು ಓಕೆ ಹೇಳೋವರೆಗೂ ಯಾರಿಗೂ ಕಣ್ಣು ತೆರೆಯಬಾರದು. ಯಾವುದೇ ನಿಮಗೆ ಭಂಗಿಮದಲ್ಲಿ ತೊಂದರೆ ಇದ್ದರೆ ಕಣ್ಣು ಮಾತ್ರ ತೆರೆಯಬಾರದು. ನಿಮ್ಮ ಭಂಗಿಮನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನೀವು ನಿಮ್ಮ ಧ್ಯಾನನ ಕೊನಸಾಗಿಸಬೇಕು. ಕಣ್ಣು ಮಾತ್ರ ತೆರೆಯಬಾರದು, ಯಾವುದೇ ಕಾರಣಕ್ಕೂ ಕಣ್ಣು ಮಾತ್ರ ತೆರೆಯಬಾರದು. ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ಸ್ನೇಹಿತರೆ.
ಮಾಸ್ಟರ್ಸ್ ಕೇವಲ 3 ನಿಮಿಷಗಳ ಕಾಲ ಇದೆ. ಓಕೆ ಮಾಸ್ಟರ್ಸ್, ಎಲ್ಲರೂ ರಿಲ್ಯಾಕ್ಸ್ ಆಗಿ ಈಗ ಸಸ್ಯಾಹಾರದ ಸಂಕಲ್ಪವನ್ನು ಹೇಳಿಕೊಳ್ಳಿ. ನನ್ನ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ, ನನ್ನ ಮಾತನ್ನು ಯಾರು ಕೇಳುತ್ತಾರೋ, ನನ್ನ ಸ್ಪರ್ಶ ಯಾರನ್ನು ಮುಟ್ಟುತ್ತದೆಯೋ, ಅವರೆಲ್ಲರೂ ಧ್ಯಾನಿಗಳಾಗಿ ಸಸ್ಯಾಹಾರಿಗಳಾಗಿ ಬದಲಾಗಿದ್ದಾರೆ. ಅವರೆಲ್ಲರೂ ಭೂಮಿಯ ಏಳಿಗೆಗೆ, ವಿಶ್ವದ ಏಕತ್ವಕ್ಕೆ ಕೆಲಸ ಮಾಡುತ್ತಿದ್ದಾರೆ. ಅಂಗಡಿಗಳು ಹೂವಿನ, ತರಕಾರಿಗಳ, ಹಣ್ಣುಗಳ ಅಂಗಡಿಗಳಾಗಿ ಬದಲಾವಣೆ ಹೊಂದಿವೆ. ಎಲ್ಲಾ ಪ್ರಾಣಿಗಳು, ಪಶು ಪಕ್ಷಿಗಳು, ಜಲಚರಗಳು ಸಂತೋಷದಿಂದ ನಲಿದಾಡ್ತಾರೆ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ ಆತ್ಮಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಮಹತ್ತರ್ ಬಾಬಾಜಿ, ಜನ್ಮ ನೀಡಿದ ತಂದೆ ತಾಯಿಗಳಿಗೂ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 4 3 2 1 0 ನಿಧಾನವಾಗಿ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆಗಿ. ಸರ್, ಮ್ಯೂಸಿಕ್ ಆಫ್ ಮಾಡ್ತೀರಾ? ಯಾರಿದ್ದೀರಿ? ಹಲೋ ಹಲೋ ಹಲೋ
ಓಕೆ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ಈ ದಿನದ ಸತ್ಸಂಗಕ್ಕೆ ಸ್ವಾಗತ. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರಿಗೂ, ಮಹಾವತಾರ್ ಫೌಂಡೇಶನ್ ಟೀಮ್ನ ಎಲ್ಲ ಸದಸ್ಯರಿಗೂ, ಆತ್ಮ ಬಂಧುಗಳಿಗೂ ನನ್ನ ಅನಂತ ಅನಂತ ವಂದನೆಗಳು. ಓಕೆ ಮಾಸ್ಟರ್, ಈ ದಿನದ ಒಂದು ಸತ್ಸಂಗ ಕ್ಷಮೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಪ್ಪಾ ಇದು ಕ್ಷಮೆ, ಸಾರಿ ಕೇಳೋದಷ್ಟೇ ತರ, ಇದ್ರ ಬಗ್ಗೆ ಏನ್ ತಿಳ್ಕೊಳ್ಳೋದಿದೆ ಅಂತ ಅನ್ಸುತ್ತೆ. ಆದ್ರೆ ಅದ ಒಂದು ವಿಸ್ತಾರವಾದ ಒಂದು ಟಾಪಿಕ್, ಅದು ಸಬ್ಜೆಕ್ಟ್ ಎಷ್ಟು ಇದೆ ಅಂತಂದ್ರೆ ಅದನ್ನ ತಿಳ್ಕೊಂಡ್ಮೇಲೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಆ ತರ ಇದೆ ಆ ಸಬ್ಜೆಕ್ಟ್. ಕ್ಷಮೆ, ಯಾರನ್ನ ಕ್ಷಮಿಸ್ಬೇಕು, ಏಕೆ ಕ್ಷಮಿಸ್ಬೇಕು, ಕ್ಷಮಿಸೋದ್ರಿಂದ ಏನಾಗುತ್ತೆ, ನಾವು ಕ್ಷಮಿಸಿದ್ಮೇಲೆ ಹೇಗಿರ್ಬೇಕು ಅನ್ನೋ ಎಲ್ಲ ಒಂದು ವಿಷಯಗಳನ್ನು ಇವತ್ತು ನಿಮ್ಮೊಂದಿಗೆ ನಾನು ಚರ್ಚಿಸುತ್ತೇನೆ. ನಂತರ ಒಂದು 10 ನಿಮಿಷಗಳ ಕಾಲ ಅದು ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಆ ನಂತರ ನಿಮಗೇನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ, ಈ ದಿನ ನಾನು ಮಾತಾಡೋ ಕ್ಷಮಾಪಣೆ ಅಂದ್ರೆ, ಕ್ಷಮಾಪಣೆ ಅಂದ್ರೆ ಏನು, ಯಾರು ಯಾರನ್ನು ಕ್ಷಮಿಸಬೇಕು, ನಮಗೋಸ್ಕರ ಕ್ಷಮಿಸ್ಬೇಕೋ ಅಥವಾ ಬೇರೆಯವರಿಗೋಸ್ಕರ ಕ್ಷಮಿಸ್ಬೇಕಾ, ಯಾಕೆ ಕ್ಷಮಿಸ್ಬೇಕು, ಬೇಡಪ್ಪ ನಮಗಿಷ್ಟ ಇಲ್ಲ ನಾವು ಕ್ಷಮಿಸೋದಿಲ್ಲಪ್ಪ ನಾವು ಹೀಗೆ ಇರ್ತೀವಿ, ಯಾಕೆ ಕ್ಷಮಿಸ್ಬೇಕು, ನಾವ್ಯಾಕೆ ಸೋಲ್ಬೇಕು ಅಂದ್ರೆ ಅದರಿಂದ ಏನಾಗುತ್ತೆ. ಆಮೇಲೆ ಕ್ಷಮಾಪಣೆಗೂ ಕರ್ಮ ಸಿದ್ಧಾಂತಕ್ಕೂ ಏನಾದರೂ ಸಂಬಂಧ ಇದೆಯಾ, ಇದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ. ನಂತರ ಅತಿ ಮುಖ್ಯವಾದುದು, ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಕ್ಷಮಾಪಣೆಯ ಮಹತ್ವ ಏನು ಎನ್ನುವ ಹಲವಾರು ಅಂಶಗಳನ್ನು ಇದನ್ನ ನಾವು ತಿಳ್ಕೊಳ್ಳೋಣ. ಹೋಗಿ, ಏನಪ್ಪ ಇದು ಕ್ಷಮಾಪಣೆ? ನಮಗೆ ಎಷ್ಟೋ ಜನ ದುಃಖ ಉಂಟು ಮಾಡಿರ್ತಾರೆ, ನೋವು ಕೊಟ್ಟಿರ್ತಾರೆ, ನಾವು ಸಹ ಅವರಿಗೆ ಕೊಟ್ಟಿರ್ತೇವೆ. ಆದ್ರೆ ನಮಗೆ ಯಾರು ನೋವು ಕೊಟ್ಟಿರ್ತವೋ ಅವರಿಗೆ ನಮ್ಮ ಮನಸ್ಸಿನೊಳಗೆ ಕೋಪವನ್ನು ಇಟ್ಕೊಂಡಿರ್ತೇವಲ್ಲ, ಅವ್ರ ಮೇಲೆ ಒಂದು ಜಜ್ಮೆಂಟ್ ಸಹ ಇಟ್ಕೊಂಡಿರ್ತೇವೆ, ಅವರನ್ನ ಯಾವತ್ತೂ ನಾವು ಕ್ಷಮಿಸೋದಿಲ್ಲ. ಇದು ಹೇಗಿರುತ್ತೆ ಅಂದ್ರೆ, ಅವ್ರನ್ನ ಯಾವತ್ತೋ ನಡೆದ್ಬಿಟ್ಟಿರುತ್ತೆ ಏನೋ ಜಗಳ, ಅಣ್ಣ ತಮ್ಮಂದ್ರ ನಡುವೆ ಆಗಿರ್ಬೋದು, ಅತ್ತೆ ಸೊಸೆ ನಡುವೆ ಅಥವಾ ದಾಯಾದಿಗಳಾಗಿರ್ಬೋದು, ಇನ್ನ ಯಾವ್ದಾದ್ರು ರಿಲೇಷನ್ಶಿಪ್ ಅಲ್ಲಿ ಜಗಳ ಆಗಿರ್ಬೋದು, ಮರ್ತು ಬಿಟ್ಟಿರ್ತೀವಿ. ಆದ್ರೆ ಅದನ್ನ ಮತ್ತೆ ನೆನ್ಸ್ಕೊಂತೀವಿ, ಸುಮ್ಮನೆ ಇರಲ್ಲ ಈ ಮನಸ್ಸು ಮರ್ಕಟ, ಅಯ್ಯೋ ಆ ದಿನ ಹಂಗಾಯ್ತಲ್ಲ, ಈ ತರ ಆಯ್ತಲ್ಲ, ಅವತ್ತು ಅವ್ರು ನಮಗೆ ಎಷ್ಟು ದುಃಖ ಕೊಟ್ಟಿದ್ದಾರೆ ಅಂತೇಳಿ ಮತ್ತೆ ನೆನ್ಪು ಮಾಡ್ಕೊಂಡು ಅದೇ ವೈಬ್ರೇಷನ್ ಅಲ್ಲಿ ಇರ್ತೀವಿ. ಮತ್ತೆ ಆ ಕೋಪ, ಆ ಫ್ರಸ್ಟ್ರೇಷನ್ ಎಲ್ಲ ನಮ್ಗೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಅವ್ರ ಹೆಸರು ಎತ್ತಿದ್ರು ಅಂದ್ರೆ ಯಾರು ನಮಗೆ ದುಃಖ ಕೊಟ್ಟಿರ್ತಾರೋ ಅವ್ರ ಹೆಸರು ಎತ್ತಿದ್ರು, ಅವ್ರನ್ನ ನೋಡಿದ್ರು, ಅವ್ರನ್ನ ಎಲ್ಲಾದ್ರೂ ಧ್ವನಿ ಕೇಳಿದ್ರು, ನಮಗೆ ಒಳಗಡೆಯಿಂದ ಕೋಪ ಉಕ್ಕಿ ಉಕ್ಕಿ ಬರ್ತಾ ಇರ್ತದೆ. ಇವನಿಂದನೇ ನನಗಾಗಿದ್ದು, ಇವಳಿಂದನೇ ನನಗಾಗಿದ್ದು, ಇವರಿಂದನೇ ಆಗಿದ್ದು ಅಂತೇಳಿ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಆದ್ರೆ ಇವನ್ನೆಲ್ಲ ಬಿಡಬೇಕು ಅಂತ ಇವತ್ತು ನಾವು ಹೇಳ್ತಾ ಇದೀವಿ. ಅಂದ್ರೆ ಈ ಸಿದ್ಧಾಂತ ಹೇಳ್ತಾ ಇದೆ, ಇದು ಲಾ ಆಫ್ ಫರ್ಗಿವ್ನೆಸ್ ಅಂತ ಹೇಳ್ತಾರೆ, ಇದು ಯೂನಿವರ್ಸಲ್ ನಿಯಮ. ಇದನ್ನ ಈ ಕೋಪ, ಆವೇಶ, ಭಾವೋದ್ವೇಗಗಳನ್ನು, ಜಜ್ಮೆಂಟ್ ಎಲ್ಲವನ್ನು ಬಿಡುವುದೇ ಕ್ಷಮಾಪಣೆ. ಇವೆಲ್ಲ ಎಲ್ಲಿರುತ್ತೆ, ನಮ್ಮ ಮನೋಮಯ ಕೋಶದಲ್ಲಿ ಸ್ಟೋರ್ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ಈ ನೆಗೆಟಿವ್ ಎಮೋಷನ್ ಇಂದ ಪ್ರಾಣಮಯ ಕೋಶದಲ್ಲಿ ಹರಿಯೋ ಶಕ್ತಿಯನ್ನು ಸಹ ಇದು ತಡೆದು ನಿಲ್ಲಿಸುತ್ತೆ. ಇದೆಲ್ಲವೂ ನಿನ್ನೆ ನಾನು ಹೇಳಿದ್ದಲ್ಲ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತೇಳಿ, ಅದೇ ತರ ಇದೆಲ್ಲ ವ್ಯಾಧಿಗಳ ರೂಪದಲ್ಲಿ ಶರೀರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಲೂಯಿಸ್ ಎಲ್ ಹೇ ಅಂತೇಳಿ ಒಬ್ರು ಫೇಮಸ್ ರೈಟರ್ ಇದ್ದಾರೆ, ಇಂಗ್ಲಿಷ್ ರೈಟರ್, ಅವರು ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ, ಬರೆದಿದ್ದಾರೆ, ನಿಮಗೆ ಏನಾದರೂ ರೋಗಗಳು ಬಂದಿವೆ ಅಂತ ಅಂದ್ರೆ ಅದಕ್ಕೆ ನೀವು ನೋಡ್ಕೊಳ್ಳಿ, ನೀವು ಯಾರನ್ನಾದ್ರೂ ಕ್ಷಮಿಸಿಲ್ಲನ ಅಥವಾ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡಿಲ್ಲ ಅಂತ ನೋಡ್ಕೊಳ್ಳಿ ಅಂತೇಳಿ ಅವ್ರು ಒಂದೇ ಮಾತು ಹೇಳಿದರು. ಅಂದ್ರೆ ನೋಡ್ರಿ ಎಷ್ಟು ಅರ್ಥ ಇದೆ, ಆ ನಾವು ಕ್ಷಮಿಸಲಾರದಕ್ಕೂ ಒಂದು ಕಾಯಿಲೆಗೂ ಎಷ್ಟು ಸಂಬಂಧ ಇದೆ ನೋಡ್ರಿ. ಹಾಗಾದ್ರೆ ಮತ್ತೆ ಒಂದು ಪ್ರಶ್ನೆ ಬರುತ್ತೆ ನಮಗೆ, ಯಾಕೆ ಈ ದುಃಖ ಕೊಡೋರು, ನೋವು ಕೊಡೋರೆಲ್ಲ ನಮ್ಮ ಜೀವನದಲ್ಲಿ ಬರ್ತಾರೆ, ಇದಕ್ಕೆ ಕಾರಣ ಏನಪ್ಪಾ, ಯಾಕೆ ಇವರೆಲ್ಲ ಈ ತರ ಬಂದು ನಮಗೆ ನೋವು ಕೊಡ್ತಾ ಇದಾರೆ ಅಂತ ಅನ್ಸುತ್ತಲ್ಲ, ಇದಕ್ಕೆ ಕಾರಣ ಇದೆ, ಒಂದು ಕರ್ಮ ಸಿದ್ಧಾಂತ.
ಎಲ್ಲರಿಗೂ ಗೊತ್ತು ಕರ್ಮ. ನಾವು ಅನ್ಕೊಂತೀವಲ್ಲ ಏನಾದ್ರೂ ನಮಗೆ ಕಾಯಿಲೆಗಳು ಏನಾದರೂ ಬಂದ್ರೆ, ನೋವು ಬಂದ್ರೆ, ಹಿಂದಿನ ಜನ್ಮದಲ್ಲಿ ಯಾರಿಗೆ ಏನ್ ಮಾಡಿದ್ನೋ, ಯಾರಿಗೆ ಅನ್ಯಾಯ ಮಾಡಿದ್ನೋ, ಯಾರಿಗೆ ನೋವು ಕೊಟ್ಟಿದ್ನೋ, ಅದಕ್ಕೆ ನನಗೆ ಬಂದಿದೆ ಅಂತ. ಅದಕ್ಕೆ ನಿಜ, 100% ನಿಜ, ಅದು ಕರ್ಮ ಸಿದ್ಧಾಂತ. ನಾವು ಅವರಿಗೆ ಕಾಡ್ಸಿದ್ರೆ ಅವರೇ ನಮಗೆ ಯಾವುದೋ ಒಂದು ರೂಪದಲ್ಲಿ ನಮ್ಮ ಫ್ಯಾಮಿಲಿಯಲ್ಲೇ ಬಂದು ನಮಗೆ ಅವರು ಕಾಡ್ಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದು. ಇನ್ನೊಂದೇನಂದ್ರೆ, ಇಲ್ಲಿ ನಾವು ಏನೋ ಕಲಿಯೋದು ಇದೆ. ನಾನು ನಿನ್ನೆ ಹೇಳಿದ್ನಲ್ಲ, ನಾವು ಈ ಭೂಮಿ ಮೇಲೆ ಬಂದಿರೋದೇ ಕಲಿಯಕ್ಕಾಗಿ. ಈ ಆತ್ಮ ಪಾಠ ಕಲಿಯಕ್ಕೋಸ್ಕರ ಬಂದಿರುತ್ತೆ, ಅದರ ಉನ್ನತಿಗೋಸ್ಕರ ಬಂದಿರುತ್ತೆ ಅಂತೇಳ. ಅದೇ ತರ ಏನಾದ್ರೂ ಆ ತರ ಬಂದ್ರೆ ಸಿಚುಯೇಷನ್, ಈಗ ಸಪೋಸ್ ಗಂಡ ಹೆಂಡತಿ ಇರ್ತಾರೆ, ಗಂಡ ಬರೀ ಬೈತಾ ಇರ್ತಾನೆ ಹೆಂಡತಿನ, ಯಾರಿಗಾದ್ರೂ ಸಹಜ ತಾನೇ ಕೋಪ ಬರೋದು? ಹೆಂಡತಿನೂ ಸುಮ್ಮನೆ ಇರಲ್ಲ, ಕೋಪ ಮಾಡ್ಕೊಳ್ತಿರ್ತಾರೆ, ಜಗಳ, ದಿನಾ ಜಗಳ ಅವ್ರ ಮನೆ. ಆದ್ರೆ ಒಂದು ಕ್ಷಣ ನಾವು ಆಲೋಚನೆ ಮಾಡೋದು, ಅಲ್ಲಿ ಒಬ್ರು ಸೋತ್ರೆ, ಒಬ್ರು ಸಹನೆಯಿಂದ ಇದ್ರೆ, ಅಂದ್ರೆ ಹೆಂಡತಿ ಸಹನೆಯಿಂದ ಇದ್ರೆ ಏನಾಗುತ್ತೆ, ಗಂಡ ಬೈತಾನೆ, ಇವಳು ಸುಮ್ಮನೆ ಇರ್ತಾ, ಇರ್ಲಿ ಬಿಡಿ, ಏನು ಕಲಿಯೋದಿರ್ತೆ, ನಾನು ಕಲಿತೀನಿ ಅಂತ ಅನ್ಕೊಳ್ತಾ ಇದ್ರೆ ಸ್ವಲ್ಪ ದಿನದಲ್ಲಿ ಅವನು ಬದಲಾಗ್ಬಿಡ್ತಾನೆ ಗಂಡ. ಅಂದ್ರೆ ನಾವು ಇಲ್ಲಿ ನಮ್ಮ ಒಂದು ಸ್ವಭಾವನ ಬದಲಾಯಿಸ್ಕೊಳ್ಬೇಕು ಅಂತ ಅರ್ಥ. ನೋಡ್ರಿ, ಇದರ ಕ್ಷಮೆ ಯಾಕೆ ಅಂತಂದ್ರೆ, ನೋವು ಕೊಡೋರು ಯಾಕಿರ್ತಾರೆ, ಒಂದು ಕರ್ಮ ಸಿದ್ಧಾಂತ, ಒಂದು ನಾವು ಏನೋ ಕಲಿಯಲಿಕ್ಕಾಗಿರುತ್ತೆ, ಇನ್ನೊಂದು ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಈ ಎಲ್ಲ ಅಂಶಗಳಿಂದ ಅವರು ನಮ್ಮ ಜೀವನದಲ್ಲಿ ಬರ್ತಾರೆ. ಅದಕ್ಕೋಸ್ಕರ ರಿಲೇಷನ್ಸ್ಗೆ ನಾವು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಅವರಿಗೆ ನಮ್ಮನ್ನ ಉದ್ಧಾರ ಮಾಡಕ್ಕೆ ಬಂದಿರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ನಾವೇ ನಮ್ಮ ಸ್ವ ಇಚ್ಛೆಯಿಂದ ಕರ್ಕೊಂಡು ಬಂದಿರ್ತೀವಿ, ಹೌದಾ? ಆದ್ರೆ ಈ ಎಲ್ಲ ಜ್ಞಾನ ಉಂಟಾದಾಗ ಏನಾಗುತ್ತೆ, ಅವಗಾಹನೆ ಬೆಳೆದು ನಾವು ಎಲ್ಲರನ್ನು ಸುಲಭವಾಗಿ ಕ್ಷಮಿಸ್ಬಿಡ್ತೇವೆ, ಹೌದಾ? ಹಾಗಾದ್ರೆ ಮತ್ತೆ ಬರುತ್ತೆ, ನಾವ್ ಏನನ್ಕೊಂತಿರ್ತೀವಿ, ಯಾರಿಗಾದ್ರೂ ಕ್ಷಮಿಸ್ಬಿಟ್ರೆ, ಹೋಗ್ಲಿ ಬಿಡ, ಕ್ಷಮಿಸ್ಬಿಟ್ಟಿನಿ, ಏನೋ ಅವನಿಗೆ ಒಳ್ಳೇದಾಗಿತ್ತು, ಅವನ್ ಪುಣ್ಯ ಮಾಡಿದ್ದಾನೆ, ನಾನ್ ಕ್ಷಮಿಸ್ಬಿಟ್ಟಿನಿ ಅಂತ. ತಪ್ಪೋದು, ಅವರಿಗೋಸ್ಕರ ನಾವು ಕ್ಷಮಿಸ್ತಾ ಇಲ್ಲ, ನಮಗೋಸ್ಕರ ನಾವು ಕ್ಷಮಿಸ್ಕೊಳ್ತಾ ಇದ್ದೀವಿ. ಈ ಕ್ಷಮಾಪಣೆ ಇನ್ನೊಬ್ಬರಿಗೋಸ್ಕರ ಅಲ್ಲ, ಕ್ಷಮಾಪಣೆಗೂ ನಮಗೂ ಮಾತ್ರ ಇದು ಸಂಬಂಧ ಇದೆ. ಕ್ಷಮಾಪಣೆಯಿಂದ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುತ್ತೇವೆ. ಯಾರಾದರೂ ನಮಗೆ ದುಃಖ ಕೊಟ್ಟಿದ್ರೆ, ನೋವು ಕೊಟ್ಟಿದ್ರೆ, ಅವ್ರನ್ನ ಕ್ಷಮಿಸಿದ್ರೆ ಏನಾಗುತ್ತೆ, ಅಲ್ಲಿಗೆ ಅವರ ಕರ್ಮ ನಿವಾರಣೆಯಾಗುವುದಿಲ್ಲ. ಆದರೆ ನಾವು ಮಾನಸಿಕವಾಗಿ ನೆಮ್ಮದಿ ತಂದುಕೊಳ್ತೀವಿ, ಹೌದಾ? ಎಷ್ಟಲ್ಲ ಇಲ್ಲಿ ಏನೋ ದುಃಖ ಆಗ್ತಾ ಇರುತ್ತೆ, ಅವ್ರನ್ನ ಕ್ಷಮಿಸ್ಬಿಡ್ತೀವಿ, ಆಗ ಅವ್ರಿಗೆ ಏನ್ ಅನ್ಸುತ್ತೆ ನಮಗೆ, ಅವಾಗ ಏನು ಅನ್ಸೋದಿಲ್ಲ, ಏನ್ ನೆನ್ಸ್ಕೊಂಡ್ರೆ, ಯಾಕಂದ್ರೆ ನಾವು ಅವ್ರನ್ನ ಕ್ಷಮಿಸ್ಬಿಟ್ಟಿದ್ವಿ, ಹೋಗ್ಲಿ ಬಿಡು, ಏನಾದ್ರಲ್ಲಿ ಯಾಕೆ ಸುಮ್ಮನೆ, ಏನೋ ಇತ್ತು ಆಗೋಯ್ತು, ಬೇಡ ಅವ್ರಿಗೆ ಯಾಕೆ ನಾವು ಇದ್ ಮಾಡ್ಕೋಬೇಕು, ಬೈಬೇಕು ಅಂತೇಳಿ ಆ ಕ್ಷಮಿಸ್ಬಿಟ್ರೆ ಏನಾಗುತ್ತೆ, ಅದರಿಂದ ನಾವು ಎಷ್ಟೋ ಮಾನಸಿಕವಾಗಿ ತುಂಬಾ ಒಂದು ಫ್ರೀನೆಸ್ ಅನ್ನು ಅನುಭವಿಸ್ತೀವಿ, ಹೃದಯ ಹಗುರ ಆಗುತ್ತೆ. ಈಗ ನಾವು ಈ ಭೂಮಿಗೆ ಬರುವಾಗ ಒಂದು ಪ್ರಣಾಳಿಕೆಯನ್ನು ತಕ್ಕೊಂಡು ಬಂದಿರ್ತೀವಿ. ಉದಾಹರಣೆಗೆ, ನಾನು ಸಹನೆ ಅನ್ನುವ ಪಾಠ ಕಲಿಬೇಕು ಅಂತ ಇರುತ್ತೆ, ಆದ್ರೆ ಅದನ್ನು ಕಲಿಯದೆ ಆಗ್ಲೇ ಮೇಲೆ ಹೋಗ್ತೇನೆ. ಹೀಗೆ ಎರಡು ಮೂರು ಜನ್ಮಗಳಲ್ಲಿ ಇದೇ ತರ ನಡೀತೆ. ಅವಾಗ ಏನಾಗುತ್ತೆ, ಇದನ್ನೆಲ್ಲ ಅಲ್ಲೆಲ್ಲ ಆತ್ಮ ಸ್ವರೂಪಿಗಳಾಗಿ ನಾವೆಲ್ಲರೂ ಒಂದೇ ಕಡೆ ಇರ್ತೀವಿ, ಹೌದಾ? ಎಲ್ಲೋ ಇರ್ಬೋದು, ಯಾರ್ಯಾರೋ ಇರ್ಬೋದು, ಡಿಸ್ಕಷನ್ ಮಾಡ್ತಿರ್ಬೋದು. ಹೀಗೆ ಡಿಸ್ಕಷನ್ ಮಾಡುವಾಗ ಏನಾಗುತ್ತೆ, ಅಯ್ಯೋ ನಾನು ಸಹನೆ ಕಲಿಬೇಕಾಗಿತ್ತು, ಆದ್ರೆ ಕಲಿಯಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು, ಇದೇ ತರ ನನ್ನ ಜನ್ಮಗಳು ರಿಪೀಟ್ ಆಗ್ತಾ ಇದೆ ಅಂತಂದ್ರೆ, ಅವಾಗ ಅವರು ಅಲ್ಲಿ ಇರೋ ಇನ್ನೊಂದು ಆತ್ಮ ಅದು ಹೇಳುತ್ತೆ, ಆಯ್ತು ನಾನು ಕೆಟ್ಟ ಅತ್ತೆಯ ರೂಪದಲ್ಲಿ ಬರ್ತೇನೆ, ನಿನ್ನನ್ನು ಕಾಡಿಸ್ತೀನಿ, ಅಥವಾ ನಿನ್ನ ಗಂಡನಾಗಿ ಬರ್ತೇನೆ, ಆಗ ನೀನು ಬೇಗ ಬೇಗನೆ ಎಲ್ಲವನ್ನು ಕಲಿತು ನಿನ್ನ ಕರ್ಮವನ್ನು ಕ್ಲಿಯರ್ ಮಾಡ್ಕೋಬಹುದು ಅಂತ ಅದು ಅಲ್ಲಿ ಡಿಸ್ಕಷನ್ಸ್ ನಡೆಯುತ್ತೆ. ಅದೇ ಒಂದು ಅಗ್ರಿಮೆಂಟ್ ಜೊತೆಗೆ ನಾವು ಈ ಭೂಮಿ ಮೇಲೆ ಬರ್ತೀವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಅವ್ರು ಹೇಗಿರ್ತಾರೆ, ಶತ್ರುಗಳ ತರ ಇರ್ತಾರೆ. ಯಾವಾಗ ನಾವು ಈ ಜ್ಞಾನವನ್ನು ತಿಳಿದುಕೊಳ್ತೀವಿ, ನಾನು ಇಲ್ಲಿ ಏನು ಕಲೀಲಿಕ್ಕಾಗಿ ಬಂದಿದ್ದೀನಿ, ಇವರಾರು ನನ್ನ ಶತ್ರುಗಳಲ್ಲ, ನನ್ನ ಸ್ನೇಹಿತರು ಎನ್ನುವ ಅವಗಾಹನೆಗೆ ಬರ್ತೇವೋ, ನಂತರ ಏನು ಅನುಭವಿಸ್ತೇವೆ ಅವೆಲ್ಲವೂ ನಾವು ಆರಿಸ್ಕೊಂಡಿರ್ತೀವಿ, ಅವೆಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ. ಅವಾಗ ಅವಾಗ ನಮಗೊಂದು ಅದ್ಭುತವಾದ ಜ್ಞಾನ ಸಿಗುತ್ತೆ, ಇವ್ರು ಯಾರು ನನಗೆ ಏನಾದ್ರೂ ನನಗೆ ಕಾರಣ ಅಲ್ಲ, ಇದಕ್ಕೆಲ್ಲ ಕಾರಣ ಯಾರು, ನಾನೇ. ನಿನ್ನೆ ಹೇಳಿದ್ನಲ್ಲ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ.
ನಾವೇ ಕರ್ಕೊಂಡ್ ಬಂದಿರ್ತೀವಿ, ನಾವೇ ಕಾರಣರು, ನಮ್ಮ ಕರ್ಮ ಸವಿಯಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆ ಅಂದ್ಮೇಲೆ ಯಾರು ಹೊಣೆ ಅಲ್ಲ ಅನ್ನೋ ಒಂದು ಅದ್ಭುತವಾದ ಜ್ಞಾನವನ್ನು ನಾವು ತಿಳ್ಕೊಳ್ತೀವಿ. ಓಕೆ, ಈಗ ಕ್ಷಮಾಪಣೆಗೂ ಕರ್ಮ ಸಿದ್ಧಾಂತಕ್ಕೂ ಒಂದು ಸಂಬಂಧ ಇದೆ ಅಂತ ಹೇಳಿದ್ನಲ್ಲ. ನಾವು ಜೀವನದಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಅತ್ತೆಯಿಂದ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಆದ್ರೆ ನಾವು ಕ್ಷಮಿಸದಿದ್ರೆ ನಾವು ಪಾಠ ಕಲಿಯೋದ್ರೆ ಇದರಿಂದ ಏನಾಗುತ್ತೆ, ಯಾವಾಗ ಪಾಠ ಕಲ್ತ್ರೆ ಇಟ್ ಈಸ್ ಓಕೆ, ಪಾಠ ಕಲಿಯಲ್ಲೋ ಒಂದು ಕರ್ಮ ಬಂಧನವನ್ನು ಏರ್ಪಡಿಸ್ಕೊಳ್ತೀವಿ. ಅಂದ್ರೆ ಒಂದು ಪೇನ್ಫುಲ್ ರಿಲೇಷನ್ಶಿಪ್ ನೋಡ್ರಿ, ಈಗ ಅತ್ತೆ ಸೊಸೆ ಜಗಳ ಆಡ್ತಾ ಇರ್ತಾರೆ ಅನ್ಕೊಳ್ರಿ, ಇಬ್ರು ಸೇರಿಗೆ ಸಮಸ್ಯೆ ಇರು, ಅವರು ಕ್ಷಮಿಸೋದಿಲ್ಲ ಇವರು ಕ್ಷಮಿಸಿಲ್ಲ, ಅವಾಗ ಏನಾಗುತ್ತೆ, ಇಬ್ಬರ ನಡುವೆ ಒಂದು ನೋವಿನ ಸಂಬಂಧ ಉಂಟಾಗುತ್ತೆ, ಪೇನ್ಫುಲ್ ರಿಲೇಷನ್ಶಿಪ್ ಕ್ರಿಯೇಟ್ ಆಗುತ್ತೆ. ಇದನ್ನ ಹೀಲ್ ಮಾಡ್ಕೊಳ್ದಿದ್ರೆ ಏನಾಗುತ್ತೆ, ಮತ್ತೆ ಅದೇ ತರ ನಾವು ಸಿಚುಯೇಷನ್ಗೆ ಬರ್ತೀವಿ, ಮತ್ತೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಇದು ಹೇಗಿರುತ್ತೆ ಅಂದ್ರೆ, ಎಕ್ಸಾಮ್ ಬರಿತೀವಿ ಫೇಲ್ ಆಗ್ತೀವಿ, ಮತ್ತೇನ್ ಮಾಡ್ಬೇಕು, ಮತ್ತೆ ಕಟ್ಟಬೇಕು, ಮತ್ತೆ ಓದ್ಬೇಕು, ಅದನ್ನೇ ಆ ತರ ಇದ್ದಿರುತ್ತೆ. ಅದಕ್ಕೆ ಅದನ್ನ ಅಷ್ಟೇ ಅಲ್ಲ, ಇಲ್ಲಿ ಏನಾಗುತ್ತೆ, ಎಕ್ಸಾಮ್ ಫೇಲ್ ಆದ್ರೆ ಒಂದೇ ಜನ್ಮ, ಇನ್ನೊಂದೆರಡು ವರ್ಷ ಕಟ್ತೀವಿ, 3 ವರ್ಷ ಕಟ್ತೀವಿ, ನಂತರ ಬಿಡ್ತೀವಿ. ಆದ್ರೆ ಅದು ಹಾಗಲ್ಲ, ಈ ಕರ್ಮ ಬಂಧನ, ಈ ಪೇನ್ಫುಲ್ ರಿಲೇಷನ್ಶಿಪ್ ಹೇಗಿರುತ್ತೆ ಅಂದ್ರೆ, ಜನ್ಮ ಮುಂದಿನ ಜನ್ಮಕ್ಕೂ ನಾವು ತಗೊಂಡೋಗ್ತೀವಿ. ನೋಡ್ರಿ ಯಾವ ತರ ಇರುತ್ತೆ ಗೊತ್ತಾ, ಎಷ್ಟೋ ಜನಕ್ಕೆ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತೇಳಿ ಒಂದು ಕೌನ್ಸಿಲಿಂಗ್ ತರ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿ ಕೇಳ್ದ ಮಾಡಿದಾಗ ಎಷ್ಟೋ ಜನ್ಮಗಳಿಂದ ಈ ಸಫರಿಂಗ್ಸ್ ಅನ್ನು ತಗೊಂಡ್ ಬಂದಿರ್ತಾರಂತೆ, ಅಲ್ಲಿ ಅವರು ಕ್ಲಿಯರ್ ಮಾಡ್ತಾರೆ ಕೌನ್ಸಿಲಿಂಗ್ ನಲ್ಲಿ. ಅದು ಒಂದು ಬೇರೆ ಸಬ್ಜೆಕ್ಟ್, ಎಲ್ಲ ಕ್ಲಿಯರ್ ಮಾಡಿ ಅವ್ರ ಹತ್ರ ಎಲ್ಲ ಹೇಳಿಸ್ಕೊಂಡು ಅವ್ರ ಹಾಸ್ಟೆಲಿ ಇನ್ವೈಟ್ ಮಾಡಿ ಸಾರಿ ಅಂತ ಕೇಳಿಬಿಟ್ಟು ಇದು ಮಾಡಿ ಆ ಕರ್ಮ ಬಂಧನದಿಂದ ವಿಮುಕ್ತಿ ಹೊಂದುತ್ತಾರೆ. ಅಲ್ಲಿಗೆ ಮತ್ತೆ ಅವರಿಗೆ ಜನ್ಮಗಳು ಕಡಿಮೆ ಆಗುತ್ತೆ. ಓಕೆ, ಈ ಕ್ಷಮಾಪಣೆಗೂ ಆರೋಗ್ಯಕ್ಕೂ ಏನ್ ಸಂಬಂಧಪ್ಪ ನೋಡೋಣ. ಹೀಗೆ ನಾವು ಕ್ಷಮಿಸದೇ ಇರುವುದರಿಂದ ಏನಾಗುತ್ತೆ, ಆ ನೋವು ದುಃಖ ಕೋಪ ಎಲ್ಲವನ್ನು ಒಳಗಡೆ ಇಟ್ಕೊಂಡಿಟ್ಟು ಏನಾಗ್ತವೆ, ಕಾಯಿಲೆಗಳ ರೂಪದಲ್ಲಿ ಹೊರಗಡೆ ಬರುತ್ತೆ. ನಮಗೆಲ್ಲ ಗೊತ್ತೇ ಇದೆ, 80% ಆಫ್ ಅವರ್ ಕಾಯಿಲೆಗಳು ಎಲ್ಲಿಂದ ಬರುತ್ತೆ, ನಮ್ಮ ಒಳಗಡೆಯಿಂದ, ಮಾನಸಿಕ ಸ್ಟ್ರೆಸ್ನಿಂದ, ಉದ್ರೇಕದಿಂದ. ಅದಕ್ಕೆ ಇದಕ್ಕೆ ಸೈಕೋಸೋಮ್ಯಾಟಿಕ್ ಡಿಸೀಸಸ್ ಅಂತ ಕರಿತೀವಲ್ಲ. ಒಂದು ಇನ್ನೊಂದು ಏನಾಗುತ್ತೆ ಅಂದ್ರೆ, ಲೂಯಿಸ್ ಎಲ್ಹೆ ಅಂತ ಅವಾಗ್ಲೇ ಹೇಳಿದ್ದಲ್ಲ, ಅವರಿಗೆ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ರೆ, ಬುಕ್ಸ್ ಬರೆದ್ರೆ ಎಲ್ಲ ಆಗಿದೆ ಅವರಿಗೆ, ಅವರ 60ನೇ ವಯಸ್ಸಲ್ಲಿ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತೆ. ಅವರಿಗೆ ಯಾಕೆ ಅಂತ ನೋಡ್ಕೊಂಡ್ರಂತ, ಯಾಕೆ ನನಗೆ ಬರಬಾರ್ದಲ್ಲ ಅದಕ್ಕೆ ಎಲ್ಲವನ್ನು ಮಾಡಿಬಿಟ್ಟಿರ್ತಾರ ಅವರು, ಯಾಕೆ ಇದು ಬಂತು ಅಂತ ಅವರಿಗೆ ಅನಿಸ್ತಂತೆ. ಅವಾಗ ಅವರು ತಮ್ಮ ಒಂದು ಜೀವನವನ್ನು ಮತ್ತೆ ಪರಿಶೀಲನೆ ಮಾಡಿದಾಗ ಅವರಿಗೆ ಒಂದು ಅಂಶ ಗೊತ್ತಾಯ್ತು, ಏನು ಅಂದ್ರೆ, ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅವ್ರ ಮೇಲೆ ಸೆಕ್ಷುವಲ್ ಅಬ್ಯೂಸ್ ಆಗಿರುತ್ತೆ, ಇದರಿಂದ ಅವರಿಗೆ ತಮ್ಮ ದೇಹದ ಮೇಲೆ ತುಂಬಾ ಅಸಹ್ಯ ಭಾವನೆ, ಇಷ್ಟ ಇರೋದಿಲ್ಲ ಅವರಂದ್ರೆ, ಆತರ ಅದೇ ಒಂದು ಮನೋಭಾವದಿಂದ ಅವರು ಬೆಳಕೋ ಬಂದಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಓಹೋ ಇದಕ್ಕೋಸ್ಕರ ನನ್ನನ್ನು ನಾನು ಅಸಹ್ಯ ಪಟ್ಕೊಂಡಿರೋದ್ರಿಂದ, ನನ್ನನ್ನು ನಾನು ಕ್ಷಮಿಸದೇ ಇರೋದ್ರಿಂದ ನನಗೆ ಈ ಕಾಯಿಲೆ ಬಂದಿತ್ತು ಅಂತೇಳಿ ಅವರು ಅವರನ್ನ ಪೂರ್ತಿಯಾಗಿ ಕ್ಷಮಿಸ್ಕೊಂಡ್ಬಿಟ್ಟು ಅವರನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಇದನ್ನೆಲ್ಲ ಮಾಡ್ತಾರೋ ಬೇಗನೆ ಅವರು ಕ್ಯಾನ್ಸರ್ ನಿಂದ ಹೊರಗಡೆ ಬರ್ತಾರೆ, ಯಾವ ಒಂದು ಔಷಧಿಯೂ ಇಲ್ಲದೆ ಹೊರಗಡೆ ಬರುತ್ತಾರೆ. ನೋಡ್ರಿ ಎಷ್ಟಿದೆ ಅಲ್ಲ ಅದು, ಕ್ಷಮಾಪಣೆಗೆ ಎಷ್ಟು ಪವರ್ ಇದೆ ನೋಡ್ರಿ, ನೀವೇ ತಿಳ್ಕೊಳ್ರಿ. ಇನ್ನೊಂದ್ಸಲ ಒಂದು ಈ ಕ್ಷಮೆ ಅನ್ನೋದು ಯಾವ ತರ ಇರುತ್ತೀವಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರೇಮನಾಥ್ ಸರ್ ಹೇಳಿದ್ದು, ಒಂದ್ಸಲ ಆಸ್ಟ್ರಲ್ ಹೀಲಿಂಗ್ ವರ್ಕ್ಶಾಪ್ ಇರುತ್ತೆ, 1 ಡೇ ವರ್ಕ್ಶಾಪ್ ಅದು, ಬೆಳಗ್ಗೆಯಿಂದ ಸಂಜೆವರೆಗೆ ಇರುತ್ತೆ. ಅದರಲ್ಲಿ ಒಬ್ಬ ಮೇಡಮ್ ಕೂತಿದ್ರು, ಮೆಡಿಟೇಟರ್ ಅವರು, ಕೂತ್ಕೊಂಡಾಗ ಆ ಸರ್ ಎಲ್ಲ ಪ್ರೋಸೆಸ್ ಎಲ್ಲ ಮಾಡಿಸಿ, ನೋಡ್ರಿ ಎನರ್ಜಿ ಫೀಲ್ ಆಗ್ತಾ ಇದೆ ನಾನು ನೋಡಿ ಅಂತ ಟೆಸ್ಟ್ ಎಲ್ಲರೂ ಆಗ್ತಾ ಇದೆ ಆಗ್ತಾ ಇದೆ. ಈ ಮೇಡಮ್ಗೆ ಆಗ್ಲೇ ಇಲ್ಲ, ಯಾಕೆ ಈ ತರ ಆಗ್ತಾ ಇದೆ, ಎಲ್ಲ ಮಾಡ್ತೀನಿ ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಸರಿ ಅಂತ. ಆಮೇಲೆ ಲಂಚ್ ಟೈಮ್ ಆಗುತ್ತೆ, ಲಂಚ್ ಟೈಮ್ ಆದಾಗ ಅವರು ಅದೇ ಊಟ ಮಾಡ್ಕೋತ ಯೋಚನೆ ಮಾಡ್ತಾ ಇದ್ರು, ಯಾಕೆ ಯಾರನ್ನ ನಾನು ಕ್ಷಮಿಸಿಲ್ಲ ಎಲ್ಲಾರು ಕ್ಷಮಿಸ್ಕಿನ ಅಂದ್ರೆ, ಸಡನ್ ಆಗಿ ಅವ್ರಿಗೆ ಒಂದು ಜ್ಞಾಪಕ ಬರುತ್ತೆ, ಏನಂದ್ರೆ ಅವರ ತಾಯಿಯ ಜೊತೆ ಅವ್ರ ಮಾತು ಬಿಟ್ಟು 1 ವರ್ಷ ಆಗಿರುತ್ತೆ. ಅವರಿಗೆ
ಅದು ನೆನ್ಸ್ಕೊಂಡ ತಕ್ಷಣ ದುಃಖ ಉಕ್ಕಿ ಬಂದ್ಬಿಡುತ್ತೆ. ಅಳ್ತಾನೇ ಇರ್ತಾರೆ, ಅದೇ ಅಳ್ಕೊಂತಾನೆ ತಾಯಿ ಫೋನ್ ಮಾಡ್ತಾರೆ, ಅಮ್ಮ ನನ್ ತಪ್ಪಾಯ್ತು, ಕ್ಷಮಿಸು, ತುಂಬಾ ನೋವು ಪಟ್ಬಿಟ್ಟೆ, ನೀನು ದಯವಿಟ್ಟರೆ. ಇಲ್ಲಮ್ಮ ತಾಯಿ, ನಾನು ಯಾವತ್ತೂ ಮಕ್ಕಳ ತಪ್ಪು ಹಿಡಿಯೋದಿಲ್ಲ, ನಾನು ಏನ್ ನಿನ್ನ ತಪ್ಪ ಅನ್ಕೊಂಡಿಲ್ಲ, ಇಲ್ಲ ನೀನ್ ಕ್ಷಮಿಸು, ಆಯ್ತಮ್ಮ ನಿನ್ ಕ್ಷಮಿಸಿ ಅಂದ್ಕೊಳೆ. ಅವಾಗ ಅವ್ರಿಗೆ ಸಂತೋಷ ಆಗಿ ಮತ್ತೆ ಆಫ್ಟರ್ನೂನ್ ಸೆಷನ್ ಗೆ ಬಂದು ಕುತ್ಕೊಂತ. ಅಲ್ಲಿ ಕುತ್ಕೊಂಡ ತಕ್ಷಣ ಎನರ್ಜಿ ಹಂಗೆ ಫೀಲ್ ಆಗ್ತಾ ಇದೆ ನೋಡ್ರಿ. ಇದಕ್ಕಿಂತ ಲೈವ್ ಎಕ್ಸಾಂಪಲ್ ಬೇಕಾ ನಮಗೆ? ನಮಗೂ ಎಷ್ಟೋ ಸಲ ಆಗಿರುತ್ತೆ ಅಲ್ಲ, ನಾವು ಅಬ್ಸರ್ವ್ ಮಾಡಿರೋದಿಲ್ಲ. ಓಕೆ, ಈಗ ಯಾರನ್ನಾದ್ರೂ ನಾವು ಕ್ಷಮಿಸಿದ್ದೀವೋ ಇಲ್ಲವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ. ಸಾಮಾನ್ಯವಾಗಿ ನಾವು ಹೀಗೆ ಅನ್ಕೊಳ್ತಾ ಇರ್ತೀವಿ, ನಮಗೆ ತುಂಬಾ ದುಃಖ ಅವಮಾನ ಮಾಡಿದ್ರಾದ್ರೂ ಅವ್ರನ್ನ ನಾನು ಕ್ಷಮಿಸಿದ್ದೇನೆ ಅಂತ. ಆದ್ರೆ ಅವ್ರ ನೆನಪಾದ್ರೆ ಕಾಣಿಸಿದ್ರೆ ಕೋಪದಿಂದ ಉರಿತೀವಿ ಅಲ್ಲ. ತುಂಬಾ ಜನ ಕ್ಷಮಾಪಣೆ ಅಂತಂದ್ರೆ ನೋವು ಕೊಡದೇ ಇರೋದು, ಅವರನ್ನು ತಿರುಗಿ ಬೈಯದೇ ಇರೋದು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರ ಬಗ್ಗೆ ಓ ಆಯ್ತು ನೀನ್ ಕ್ಷಮಿಸಿದೀನಿ ಹೋಗ ಅಂತ ಹೇಳೋದು, ಅವ್ರ ಬಗ್ಗೆ ದ್ವೇಷ, ಅಸೂಯೆ, ಕೋಪ ಎಲ್ಲವನ್ನು ಇಟ್ಕೊಂಡ್ರೆ ಇದು ಕ್ಷಮಾಪಣೆ ಹೇಗಾಗುತ್ತೆ ಹೇಳ್ರಿ, ನೀವೇ ಹೇಳಿ. ಹೌದಾ ಅಲ್ಲ ತಾನೆ? ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ದ್ವೇಷ, ಕೋಪ, ಅಸೂಯೆ ಯಾವ ಭಾವನೆಗಳು ಇಲ್ಲದೆ ಇರುವುದು. ಇದ್ರೆ ಹೀಗಿದ್ದೆ ಮಾತ್ರ ಕ್ಷಮಿಸಿದ್ದೀವಿ ಅಂತ ಅರ್ಥ. ಇನ್ನೂ ಹೇಳ್ಬೇಕಂದ್ರೆ ಎಷ್ಟೋ ವರ್ಷಗಳ ಕೆಳಗೆ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ ಅಂತ ಇಟ್ಕೊಳ್ಳಿ, ಆದ್ರೆ ಆ ಘಟನೆ ನೆನಪಾದಾಗೆ ಅದಕ್ಕೆ ಸಂಬಂಧಪಟ್ಟವ್ರು ನೆನಪಾದಾಗ ನಮ್ಮಲ್ಲಿ ಕೋಪ, ನೋವು ಏನು ಉಂಟಾಗಬಾರ್ದು, ಆಗ ನಾವು ಅವರನ್ನು ಕ್ಷಮಿಸಿದ್ದೇವೆ ಅಂತ ಅರ್ಥ. ಸರಿ, ಇದೆಲ್ಲ ಆಗುತ್ತೆ. ಆದ್ರೆ ಕ್ಷಮಿಸಿದ ಮೇಲೆ ನಾವು ಹೇಗೆ ಪ್ರವರ್ತಿಸಬೇಕು? ಹೌದಾ, ಎಲ್ಲ ತಿಳ್ಕೊಂತೀವಿ, ಕ್ಷಮಿಸ್ಬಿಡ್ತೀವಿ, ಆಮೇಲೆ ಹೇಗಿರ್ಬೇಕು ನಾವು? ಸಾಮಾನ್ಯವಾಗಿ ಒಂದು ಬಿಸ್ನೆಸ್ ಅಂತ ತಗೊಳ್ಳಿ, ಪಾರ್ಟ್ನರ್ಸ್ ಇರ್ತಾರಲ್ಲ, ಹೇಗೆ ಅವರನ್ನು ನಾವು ಕ್ಷಮಿಸ್ಬಿಡುತ್ತೇವೆ. ಆದ್ರೆ ಅವರನ್ನು ಕ್ಷಮಿಸಿದ್ದೇವೆ ಅಂದ್ರೆ ಮತ್ತೆ ಅವ್ರ ಹತ್ರ ಹೋಗಿ ವ್ಯಾಪಾರ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಯಾರಿಂದ ನಾವು ದುಃಖಕ್ಕೆ ಒಳಪಟ್ಟಿರ್ತೇವೋ, ನೋವು ಕೊಟ್ಟಿರ್ತಾರವ್ರು, ಅವರಿಂದ ಆದಷ್ಟು ದೂರ ಇರ್ಬೇಕು ನಾವು. ಆಮೇಲೆ ಕ್ಷಮಿಸಿದ ಮೇಲೆ ಅವರ ಬಗ್ಗೆ ಇರೋ ಎಲ್ಲ ಭಾವನೆಗಳನ್ನು ನಾವು ಬಿಟ್ಬಿಡು, ಕೋಪ, ದ್ವೇಷ ಆಗ್ಲಿ ಏನಿದ್ರು ಕೂಡ ಅವನ್ನೆಲ್ಲ ನಾವು ಬಿಟ್ಬಿಡ್ಬೇಕು. ಎಷ್ಟೋ ಸಲ ಎಷ್ಟೋ ಜನ ಮಾಸ್ಟರ್ಸ್ ಧ್ಯಾನ ಮಾಡ್ತಾ ಇದ್ರು, ಆದ್ರೂ ಸಹ ಅವರಿಗೆ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ. ಅಯ್ಯೋ, ಅವ್ರು ಅನ್ಕೊಂತಿರ್ತಾರೆ, ಅಯ್ಯೋ ನಾನು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ ಆದ್ರೂ ರೋಗ ಬಂದಿದ್ದೀನಿ ಅಂತೇಳಿ ಒಂದು ಗಿಲ್ಟ್ಗೆ ಗುರಿ ಆಗ್ತಾರೆ. ಆದ್ರೆ ಆ ಗಿಲ್ಟ್ ಅನ್ನ ಬಿಟ್ಟು ಅವರನ್ನ ಅವ್ರು ಪರಿಶೀಲಿಸಿ, ಏಕೆ ಲೂಯಿ ಸಲಹೆ ಪರಿಶೀಲಿಸಿಕೊಂಡು ಆ ತರ ಪರಿಶೀಲಿಸಿಕೊಂಡು ಇರುವುದನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ ಆ ಗಿಲ್ಟ್ ನಿಂದ ಹೊರಗಡೆ ಬಂದು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಬಹುದು. ಅದಕ್ಕೆ ನಮ್ಮ ಗುರುಗಳು ಯಾವಾಗ್ಲೂ ಫರ್ ಗಿವ್ ಅಂಡ್ ಫರ್ ಗಾಟ್ ಅಂತ ಹೇಳಿದ್ರು. ಅಂದ್ರೆ ಕ್ಷಮಿಸಿ ಬಿಟ್ಟು ಮರ್ತು ಬಿಡ್ಬೇಕು ನೀನು. ನೀನೇನೋ ನಾನು ಅವ್ರನ್ನ ಕ್ಷಮಿಸ್ಬಿಟ್ಟಿನಿ, ಓಹೋ ನಾನು ಇವ್ರನ್ನ ಕ್ಷಮಿಸಿದೀನಿ, ನಾನ್ ಗ್ರೇಟ್ ಅಂತ ಯಾವತ್ತಿಗೂ ಅನ್ಕೋಬೇಡ. ನೀನು ಕ್ಷಮಿಸಿದ್ದೀನಿ ಅನ್ನೋದನ್ನೇ ಮರ್ತು ಬಿಡ್ಬೇಕು ನೀನು. ನೋಡ್ರಿ ಎಷ್ಟು ತರ ಇದೆ ಕ್ಷಮಿಸ್ಬೇಕು. ಕರ್ಮ ಬಂಧನಕ್ಕೂ ಎಷ್ಟು ರಿಲೇಷನ್ಶಿಪ್ ಇದೆ. ಕ್ಷಮಾಪಣೆನ ಕೇಳ್ಬೇಕು. ಅವ್ರ ನೆನಪಾದ್ರೆ ಕ್ಷಮಿಸಿದ್ದೀವಿ ಅಂತ ಹೇಗೆ ಗೊತ್ತಾಗ್ಬೇಕು ಅಂತ ಅನ್ಸ್ ಗೊತ್ತಾಯ್ತು. ಹೇಗೆ ಕ್ಷಮಾಪಣೆಯನ್ನು ಕೇಳ್ಬೇಕು ಅನ್ನೋದನ್ನ ಈಗ ನೋಡೋಣ. ನಾವು ಯಾರ ಬಗ್ಗೆ ಆದ್ರೂ ಒಂದು ಏನೋ ಅವ್ರು ಬೈದಿರ್ತಾರೆ, ಜಗಳ ಇರುತ್ತೆ, ಒಂದು ಜಡ್ಜ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತೀವಲ್ಲ, ಅವ್ರು ಹೀಗೆ ಅವ್ರಿಗೆ ಹಾಗೆ ಅಂತೇಳಿ, ಅದನ್ನೆಲ್ಲ ನಾವು ಬಿಟ್ಬಿಡ್ಬೇಕು. ಅಷ್ಟೇ ಅಲ್ಲ, ಪ್ರಾಣಿಗಳನ್ನು ಸಹ ಎಷ್ಟೋ ನಾವು ಹಿಂಸೆ ಕೊಟ್ಟಿರ್ತೀವಿ, ಆ ಪ್ರಾಣಿಗಳನ್ನು ಸಹ ನಾವು ಕ್ಷಮಾಪಣೆ ಕೇಳ್ಬೇಕು. ಯಾವಾಗ ನಮ್ಮ ತಪ್ಪನ್ನು ನಾವು ತಿಳಿದುಕೊಳ್ಳುತ್ತೀವೋ, ನಮಗೆ ಒಳಗಡೆ ಒಂದು ಅಗ್ನಿ ಜಲಿಸುತ್ತೆ, ಅದೇ ಪಶ್ಚಾತ್ತಾಪದ ಅಗ್ನಿ. ಆ ಪಶ್ಚಾತ್ತಾಪದಿಂದ ನಾವು ಇನ್ನೊಬ್ಬರನ್ನು ಕ್ಷಮಾಪಣೆ ಕೇಳ್ಬೇಕು, ಆಗ ಕರ್ಮ ಬಂಧನದಿಂದ ಹೊರಗಡೆ ಬರುತ್ತೇವೆ ನಾವು. ಈ ಕ್ಷಮಾಪಣೆ ಅನ್ನೋದೇನು ತುಂಬಾ ಸುಲಭ ಅಲ್ಲ ನಮಗೆ ಅನ್ಸುತ್ತೆ, ಹೋಗ್ಲಿ ಬಿಡು ಸಾರಿ, ಆದ್ರೆ ತುಂಬಾ ಧೈರ್ಯ ಬೇಕು, ಇದಕ್ಕೆ ಮಾನಸಿಕ ಸ್ಥಿರತೆ ಬೇಕು. ಈ ಹೇಗ್ ಕೇಳ್ಬೇಕಪ್ಪ? ಆಯ್ತು, ನಾವೆಲ್ಲ ತಿಳ್ಕೊಂಡ್ವಿ ಕ್ಷಮಸ್ ಅಂತ ಕೇಳ್ಕೊಂತೀವಿ, ಯಾರೋ ಅವ್ರ ಜೊತೆಗೆ ಜಗಳಾಡ್ತೀವಿ, ನಮಗೆ ಅಹಂಕಾರ ಅಡ್ಡ ಬರುತ್ತೆ. ಹೌದಾ? ಇದರಿಂದ ನೋಡ್ರಿ, ಕ್ಷಮೆ ಮಾಡೋದ್ರಿಂದ ಅಹಂಕಾರನು ನಮ್ಮಲ್ಲಿ ನಶಿಸಿ ಹೋಗುತ್ತೆ. ಹಾಗೇನ್ ಮಾಡ್ಬೇಕು? ಆ ವ್ಯಕ್ತಿ ಹತ್ರ, ಯಾರು ನಮ್ಮ ಹತ್ರ ಜಗಳ ಮಾಡಿದ್ರು, ಆ ವ್ಯಕ್ತಿ ಹತ್ರ ಹೋಗಿ ಪ್ಲೀಸ್
ನನ್ ಕ್ಷಮಿಸ್ಬಿಡಪ್ಪ, ಏನೋ ಗೊತ್ತಿರ್ಲಿಲ್ಲ ನಾನು ಇಷ್ಟು ದಿವಸ ಮಾಡ್ಬಿಟ್ಟೆ, ಇನ್ಮೇಲೆ ನಾವು ಚೆನ್ನಾಗಿರೋಣ, ನನ್ ತಪ್ಪಾಯ್ತು, ಕ್ಷಮಿಸು ಅಂತ ಕೇಳಬೇಕು. ಇದನ್ನ ಈ ಕ್ಷಮಾಪಣೆ ಕೇಳೋದು ಸಹ ಹೃದಯಪೂರ್ವಕವಾಗಿ ಕೇಳಬೇಕು. ಇಲ್ಲಿಂದ ಬರಬೇಕು, ಇಲ್ಲಿಂದ ಅಲ್ಲ. ನಂತರ ಆಗಲ್ಲಪ್ಪ ನನಗೆ ಹೋಗಕ್ಕಾಗಲ್ಲಪ್ಪ ಅಂದ್ರೆ ಫೋನ್ ನಂಬರ್ ಇರುತ್ತಲ್ಲ, ಫೋನ್ ಮಾಡಿ ಆ ಫೋನ್ ಅಲ್ಲೇ ಕೇಳ್ಕೊಂಡ. ನಂತರ ಇದು ಆಗಲ್ಲ ನನ್ನ ಮಾತ್ರ ಅಂದ್ರೆ ಧ್ಯಾನಕ್ಕೆ ಕೂತ್ಕೊಂಡು ಆ ವ್ಯಕ್ತಿಯನ್ನು ಹಾಸ್ಟೆಲ್ಗೆ ಆಹ್ವಾನ ಮಾಡಬೇಕು. ಮಾಡಿಬಿಟ್ಟು ಅವರಿಗೆ ಹೃದಯಪೂರ್ವಕವಾಗಿ ಆಯ್ತು, ನಾನು ಹಿಂಗೆ ನಾವೇನೇನು ಹೇಳ್ಬೇಕು ಅನ್ಕೊಂಡಿರ್ತೀವಿ ಎದುರಿಗೆ, ಪ್ಲೀಸ್ ತಪ್ಪಾಯ್ತು ಕಣಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸು, ಇನ್ಮೇಲೆ ಈ ಥರ ನಾನು ಮಾಡಲ್ಲ, ನಿಂಗೆ ಏನಾದರೂ ನೋವು ಕೊಟ್ಟಿದ್ರ ಸಂಪೂರ್ಣವಾಗಿ ಮರೆತು ಬಿಡು ಅಂತೆಲ್ಲ ಹೇಳಿ ನಾವು ಅವಾಗ ಬಿಡುದು. ಈ ತರ ಮಾಡಿದಾಗ ಈ ತರ ಮೂರು ಒಂದು ಪ್ರೋಸೆಸ್ನಿಂದ ನಾವು ಕ್ಷಮಿಸ್ಬೇಕು, ಕ್ಷಮೆ ಕೇಳ್ಕೋಬೇಕು. ನಂತರ ಈ ಕರ್ಮ ಬಂಧನದಿಂದ ಹೊರಗಡೆ ಬರ್ತೀವಿ. ಆಮೇಲೆ ಏನಾಗುತ್ತೆ ನೋಡಿ, ಯಾವಾಗ ನಾವು ಎಲ್ಲರನ್ನು ಕ್ಷಮಿಸಿಕೊಳ್ತೀವಿ, ನಮ್ಮನ್ನು ನಾವು ಕ್ಷಮಿಸ್ಕೋಬೇಕು, ಅದು ಕೂಡ ತುಂಬಾ ಮುಖ್ಯ. ಕ್ಷಮಿಸೋದು ಅಂದ್ರೆ ಬರೇ ಕ್ಷಮೆ ಕೇಳ್ಕೋಬೇಕು, ಕ್ಷಮಿಸೋದಷ್ಟೇ ಅಲ್ಲ, ನಮ್ಮನ್ನು ನಾವು ಕ್ಷಮಿಸಿ ಏನಪ್ಪ ಇದು ನಮ್ಮನ್ನು ನಾವು ಏನ್ ಕ್ಷಮಿಸ್ಕೊಳ್ಬೇಕಂತ ಅನ್ಸುತ್ತೆ. ಇಲ್ಲ, ನಮ್ಮ ದೇಹವನ್ನು ನಾವು ಎಷ್ಟೋ ಸಲ ಬೈಕೊಂಡಿರ್ತೀವಿ, ನೀನ್ ಚೆನ್ನಾಗಿಲ್ಲ, ಆ ತರ ಮಾಡಿದ್ರೆ ನಿಮ್ಗೆ ಏನು ಧೈರ್ಯನೇ ಇಲ್ಲ ಅಂತ ನಮ್ಮನ್ನು ನಾವು ಬೈಕೊಂಡಿರ್ತೀವಿ. ಅದು ನಮ್ಗೆ ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ದೇಹಕ್ಕೆ, ನಮ್ಮ ಅವಯವಗಳಿಗೆ, ನಮ್ಮ ಸೆಲ್ಗಳಿಗೆ ನಾವು ಕ್ಷಮಾಪಣೆ ಕೇಳಬೇಕು. ನಮ್ಮನ್ನು ನಾವು ಪ್ರೀತಿ ಮಾಡತ್ಕಲು, ನಾವು ಹೇಗೆ ಇದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ. ಅದಕ್ಕೆ ಮಿರರ್ ವರ್ಕ್ಶಾಪ್ ಅಂತ ಹೇಳ್ತಾರೆ, ಅದು ಬೇರೆ ಸಬ್ಜೆಕ್ಟ್, ಮುಂದೆ ಸೆಲ್ಫ್ ಲವ್ ನಲ್ಲಿ ಬರುತ್ತೆ, ಅವಾಗ ನಾನು ಹೇಳ್ತೀನಿ ಅದು ಸ್ವಲ್ಪ ಡೀಟೇಲ್ ಆಗಿ. ಈ ತರ ನಮ್ಮನ್ನು ನಾವು ಕ್ಷಮಿಸ್ಕೊಂಡು ಪ್ರೀತಿ ಮಾಡೋದನ್ನ ಕಲಿತಾಗ ಏನಾಗುತ್ತೆ, ಎಲ್ಲ ಕರ್ಮ ಬಂಧನದಿಂದ ನಾವು ಹೊರಗಡೆ ಬರ್ತೀವಿ. ಓಕೆ, ಈಗ ಒಂದು ಶಾರ್ಟ್ಕಟ್ ಪ್ರೋಸೆಸ್ ಇದೆ ಇದು ಕ್ಷಮಾಪಣೆ. ಏನಪ್ಪ ಅಂದ್ರೆ ಪರಿಶೀಲನೆ, ಪ್ರಕ್ಷಾಳನೆ, ಪರಿವರ್ತನೆ, ಪರಿಣಾಮ ಅಂತ. ಏನದು ಅಂದ್ರೆ ಪರಿಶೀಲನೆ, ನಾನು ಯಾರನ್ನಾದ್ರೂ ದುಃಖಕ್ಕೆ ಒಳಪಡಿಸಿದ್ದೀನಿ ಅನ್ನುವ ಪರಿಶೀಲನೆ ನಮಗೆ ನಾವು ಮಾಡ್ಕೊಳ್ತಾ ಇರ್ಬೇಕು. ಇದು ಪರಿಶೀಲನೆ, ಇದು ತುಂಬಾ ಮುಖ್ಯ. ನಾವು ಏನು ಪರಿಶೀಲನೆ ಮಾಡ್ಕೊಳ್ತಾ ಇದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ಯಾರು ನೋವು ಕೊಟ್ಟ ತಕ್ಷಣ ಏನಿವತ್ತು ಬೆಳಗಿಂದ ನೆನ್ಸ್ಕೋಬೇಕು, ಯಾರಿಗಾದ್ರೂ ಬೇಜಾರು ಮಾಡಿದ್ನ, ನೋವು ಕೊಟ್ಟ, ಏನಾದ್ರೂ ಅನ್ನ ಸಿಟ್ ಮಾಡ್ಕೊಂಡ ಅಂತ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ಆಮೇಲೆ ಪ್ರಕ್ಷಾಳನೆ ಅಂದ್ರೆ ಪರಿಶೀಲನೆಯನ್ನು ಮಾಡಿಕೊಂಡ ಮೇಲೆ ಎದುರಿನವರನ್ನು ಮತ್ತು ನಮ್ಮನ್ನು ನಾವು ಕ್ಷಮಿಸಬೇಕು. ಯಾವಾಗ ತಪ್ಪು ಮಾಡುತ್ತೆ ಅಂತ ಗೊತ್ತಾದ ತಕ್ಷಣ, ಪರಿಶೀಲನೆ ನಡೆಸಿದ ತಕ್ಷಣ ಅವ್ರನ್ನ ಸಾರಿ ಕೇಳಬೇಕು. ನಮ್ಮತ್ತೆ ಪರಿವರ್ತನೆ, ಯಾವಾಗ ನಾವು ಬೇರೆಯವರನ್ನು ತಪ್ಪಿಗಾಗಿ ಕ್ಷಮಾಪಣೆ ಕೇಳಿದ ಮೇಲೆ ಪುನಃ ಅಂತ ತಪ್ಪನ್ನು ನಾವು ಮಾಡಬಾರ್ದು. ಏನ್ ಬಿಡು ಸಾರಿ ಕೇಳದ ಮತ್ತೆ ತಪ್ಪು ಮಾಡೋದು ಮತ್ತೆ ಸಾರಿ ಕೇಳೋದು, ಇದು ಅಲ್ಲ. ಇದು ಯಾವಾಗ ನಾವು ಕ್ಷಮಾಪಣೆ ಕೇಳ್ಬಿಡ್ತೀವೋ ಅಂತಹ ತಪ್ಪನ್ನು ಪುನಃ ಪುನಃ ನಾವು ಮಾಡಬಾರ್ದು. ಇದಕ್ಕೆ ಒಂದು ಅದ್ಭುತವಾದ ಕಥೆ ಹೇಳ್ತೀನಿ, ಅಂಗುಲಿಮಾಲನ ಸ್ಟೋರಿ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಅವರು ತುಂಬಾ ಹಿಂಸೆ ಮಾಡ್ತಾ ಇದ್ರು ಎಲ್ಲಾರನ್ನು, ಯಾರು ಬಂದ್ರು ಅವ್ರನ್ನ ಏನ್ ಮಾಡ್ತಾ ಇದ್ರು, ಅವ್ರನ್ನ ಹೆದರ್ಸಿ ಅವ್ರನ್ನ ಒಂದು ಬೆರಳನ್ನ ಕಟ್ ಮಾಡ್ಬಿಟ್ಟು ಅದನ್ನ ಹಾರವಾಗಿ ಮಾಡ್ಕೊಂಡಿರ್ತಾರೆ. ನೋಡಿ ಹಿಂಸೆ ಅಲ್ಲ ಅಷ್ಟು ರಾಕ್ಷಸ. ಒಂದ್ಸಲ ಹೀಗೆ ಅವನು ಬುದ್ಧ ಆ ಮಾರ್ಗವಾಗಿ ಹೋಗ್ತಾ ಇರ್ತಾರೆ, ಅಂಗುಲಿಮಾಲನ ಎದುರಿಗೆ ಬರ್ತಾರೆ, ಅವನ ನೋಡಿದ್ರೆ ಎಷ್ಟೋ ಜನ ಹೆದರ್ತಿರ್ತಾರೆ, ಆದ್ರೆ ಬುದ್ಧ ಹೆದರೋದೇ ಇಲ್ಲ, ಅವನ ಕಣ್ಣನ್ನೇ ದೃಷ್ಟಿಸಿ ನೋಡ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಇಷ್ಟೊಂದು ನನ್ನನ್ನು ದೃಷ್ಟಿಸಿ ನೋಡ್ತಾ ಇದ್ದೀರಲ್ಲ, ನಿಮ್ಗೇನು ಹೆದರಿಕೆ ಆಗ್ತಾ ಇದೆ? ಇಲ್ಲಪ್ಪ ಆಗಲ್ಲ, ಯಾಕೆ ಅಂದ್ರೆ ನನ್ನಲ್ಲಿರೋದು ಒಳ್ಳೆ ಆತ್ಮ, ನಿನ್ನಲ್ಲಿರೋದು ಒಳ್ಳೆ ಆತ್ಮ. ಅವನಿಗೆ ರಾಕ್ಷಸಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಒಳ್ಳೆ ಆತ್ಮ ಅಂತ ಕರೀತಾರಲ್ಲ, ಈ ಇವನ್ ಯಾರಪ್ಪ ಅಂತ. ಇಬ್ಬರಲ್ಲೂ ಒಂದೇ ಒಳ್ಳೆ ಆತ್ಮ ಇರ್ಬೇಕಾದ್ರೆ ನಾನು ಯಾಕೆ ಹೆದರ್ಲಿ ಅಂತ ಹೇಳಿದಾಗ, ಅವಾಗ ನೋಡ್ರಿ ಜ್ಞಾನೋದಯ ಅನ್ನೋದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಆವಾಗ ಆ ರಾಕ್ಷಸನಿಗೆ ಜ್ಞಾನೋದಯ ಆಗಿ ಬುದ್ಧನ ಕಾಲಿಗೆ ಬಿದ್ದ್ಬಿಟ್ಟು ನಮಸ್ಕಾರ ಮಾಡಿ ನನ್ನನ್ನು ನಿನ್ನ ಶಿಷ್ಯನಾಗಿ ಸ್ವೀಕರಿಸ್ರಿ ಅಂತ ಕೇಳ್ಕೊಳ್ತಾನೆ. ಆದ್ರೆ ಎಷ್ಟೋ ಜನ ಅವನು ಹಿಂಸೆ ಮಾಡ್ತಾರೆ, ಬೈತಾರೆ, ಯಾಕಂದ್ರೆ ಅವನಿಂದ ಅವರು ಹಿಂಸೆ ಪಟ್ಟಿರ್ತಾರಲ್ಲ. ಆದ್ರೂ ಸಹ ಅವನು ಯಾವತ್ತು ಯಾರನ್ನು ಮೇಲೂ ಕೈ ಮಾಡಲ್ಲ, ಬೈಯೋದಿಲ್ಲ. ಅಂದ್ರೆ ನೋಡ್ರಿ, ನಾವು ಒಂದು ಸಲ ಪರಿವರ್ತನೆ ಹೊಂದ ಮೇಲೆ, ಕ್ಷಮಿಸಿದ ಮೇಲೆ ಮತ್ತೆ ಅಂತ ತಪ್ಪನ್ನು ಮಾಡಬಾರ್ದು. ನಂತರ ಪರಿಣಾಮ ಲಾಸ್ಟ್ ಏನಪ್ಪಾ ಅಂದ್ರೆ
ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ಪರಿಶೀಲನೆ, ಪ್ರಕ್ಷಾಳನೆ, ಪಶ್ಚಾತ್ತಾಪ ಎಲ್ಲ ಆದ್ಮೇಲೆ ನಾವು ಪರಿವರ್ತನೆ ಹೊಂದಿದ ಮೇಲೆ ನಮ್ಮಲ್ಲಿ ಅದ್ಭುತವಾದ ಪರಿಣಾಮ ಉಂಟಾಗುತ್ತೆ. ಇಬ್ಬರ ನಡೆಯಿರೋ ಪೇನ್ಫುಲ್ ರಿಲೇಷನ್ಶಿಪ್ ಮಾಯ ಆಗೋಗ್ಬಿಡುತ್ತೆ, ಕಾಯಿಲೆಗಳು ದೂರ ಆಗೋಗ್ಬಿಡುತ್ತೆ. ನೋಡ್ರಿ ಎಷ್ಟಲ್ಲ, ನೋಡ್ರಿ ಎಷ್ಟು ಕಾಯಿಲೆಗೂ ಕ್ಷಮಾಪಣೆಗೆ ಎಷ್ಟು ಸಂಬಂಧ ಇದೆ ಅಲ್ಲ. ಯಾವಾಗ ಕ್ಷಮಿಸಿದ ಮೇಲೆ ಏನಾಗುತ್ತೆ, ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಹಗುರ ಭಾವನೆ ಉಂಟಾಗುತ್ತೆ, ಸಂತೋಷ ಇರುತ್ತೆ. ಯಾವಾಗ ಮನಸ್ಸು ಸಂತೋಷವಾಗಿರುತ್ತೋ ಆಟೋಮೆಟಿಕ್ ಆಗಿ ನಮ್ಮ ದೇಹ ಕೂಡ ಅದೇ ತರ ಇರುತ್ತೆ. ಆಗ ನಮಗೆ ಯಾವ ವಿಧವಾದ ಕಾಯಿಲೆಗಳು ಸಹ ಬರೋದೇ ಇಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ಇನ್ನೊಂದು ಕತೆ. ಎಲ್ಲರಿಗೂ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಇಲ್ಲ. ಅರುಂಧತಿ ಮಾತೆ ಇದ್ದಾಳಲ್ಲ, ನಮಗೆಲ್ಲ ಗೊತ್ತಾ ಇದೆ. ವಿಶ್ವಾಮಿತ್ರನ ಹೆಂಡತಿ, ಅವ್ರ ಹತ್ರ ಕಲ್ಪವೃಕ್ಷ ಕಾಮಧೇನು ಒಂದು ಹಸು ಇರುತ್ತೆ. ಕಾಮಧೇನು ಅಂತ ಗೊತ್ತಲ್ಲ, ಏನ್ ಕೇಳಿದ್ರು ಕೊಡುತ್ತೆ ಎಷ್ಟು ಜನಕ್ಕೆ ಬೇಕಾರ. ಒಂದು ಸಲ, ಸಾರಿ, ಅರುಂಧತಿ ಮಾತ ವಸಿಷ್ಠ ಮಹರ್ಷಿ ಹೆಂಡತಿ, ಒಂದು ಸಲ ಇವರ ಆಶ್ರಮಕ್ಕೆ ವಿಶ್ವಾಮಿತ್ರ ಬರ್ತಾರೆ, ಅಂದ್ರೆ ಅವರ ಶಿಷ್ಯರು ಬರ್ತಾರೆ, ಸುಮಾರು ಜನ ಬರ್ತಾರೆ. ಅವರೆಲ್ಲ ಬಂದಾಗ ಅವ್ರಿಗೆಲ್ಲ ಅತಿಥಿ ಸತ್ಕಾರ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇವರಿಗೆಲ್ಲ ಆಶ್ಚರ್ಯ, ಏನಿದು ಅಟ್ ಎ ಟೈಮ್ ಇಷ್ಟು ಜನರಿಗೆ ಪಂಚಭಕ್ಷ ಪರವಾನಗಳನ್ನು ನೀಡಿದಾರಲ್ಲ ಅನ್ಕೊಂಡು ಆಶ್ಚರ್ಯ ಆಗುತ್ತೆ, ಕೇಳ್ತಾರೆ. ಅವಾಗ ವಿಶ್ವಾಮಿತ್ರನೇ ಬರ್ತಾನೆ, ಆತನು ಕೇಳ್ತಾನೆ ಏನಿದು ಈ ತರ ಇದೆ ಅಂತಂದ್ರೆ, ಇಲ್ಲ ನಮ್ಮಲ್ಲಿ ಕಾಮಧೇನು ಇದ್ದಾಳೆ, ಅದಕ್ಕೋಸ್ಕರ ನಮಗೆ ಈ ತರ ನಿಮ್ಗೆಲ್ಲ ಸೇವೆ ಮಾಡಕ್ ಸಾಧ್ಯ ಆಗ್ತಾ ಇದೆ, ನಮಗೆ ಕೊಡು ಅಂತ. ಇಲ್ಲ ನಾವು ಕೊಡೋದಿಲ್ಲ. ಎಷ್ಟು ಕೇಳ್ತಾರೆ ಕೊಡೋದಿಲ್ಲ. ಅವರ 100 ಜನ ಮಕ್ಕಳಿರ್ತಾರೆ ಅವರಿಗೆ, ಅವ್ರನ್ನೆಲ್ಲ ಸಂಹಾರ ಮಾಡಿಬಿಡ್ತಾರೆ. ಸಿಟ್ಟು, ಕೋಪ, ವಿಶ್ವಾಮಿತ್ರ ಗೊತ್ತಲ್ಲ ಕೋಪ ಮೂಗಿನ ತುದಿಗೆ ಇರುತ್ತೆ, ಅವ್ರನ್ನೆಲ್ಲ ಸಾಯಿಸ್ತಾನೆ. ಸಾಯಿಸಿದ್ರು ಸಹ ಆಕೆ ಕೊಡೋದಿಲ್ಲ, ನಾವು ಕೊಡೋದಿಲ್ಲ. ಆದ್ರೆ ಅವರೆಲ್ಲ ಮಕ್ಕಳನ್ನ ಸಾಯಿಸಿದ್ರು, ಒಂದು ವಿಶ್ವಾಮಿತ್ರಗೆ ಒಂದು ಶಾಪ ಕೊಡೋದಿಲ್ಲ, ಅವನ ಮೇಲೆ ಒಂದು ಬೈಕ್ ಕೊಡಲ್ಲ, ಏನು ಅನ್ನೋದೇ ಇಲ್ಲ. ಅದು ಕ್ಷಮಾಪಣೆ ಅಂತ. ಅಷ್ಟು ದೊಡ್ಡ ಮನಸ್ಸು ಯಾರಿಗಾದ್ರೂ ಇರ್ತದ? ನಮಗೊಂದ್ ಚೂರು ನೋವು ಮಾಡಿದ್ರೆ ನಾವು ಬೈದ್ ಬಿಡ್ತೀವ. ನಮ್ಮ ಅಷ್ಟು ಮಕ್ಕಳನ್ನ ಸಾಯಿಸಿದ್ರು ಕೂಡ ಅವರು ಒಂದು ಸಮಾಧಾನ ಚಿತ್ತದಿಂದ ಇರ್ತಾರೆ. ಅಂದ್ರೆ ನೋಡ್ರಿ, ಕ್ಷಮೆ ಅನ್ನೋದು ಎಷ್ಟು ಇರುತ್ತೆ ಅಂತೇಳಿ. ಹೀಗೆ ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಬರ್ತಿರ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರ ಜೊತೆ ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೋಬೋದು. ಬರುತ್ತೆ ದುಃಖ, ಬರುತ್ತೆ ಏನೋ ಮಾಡಿರ್ತಾರೆ, ಆದ್ರೆ ಹಿಂದಿನ ಜನ್ಮದ ಒಂದು ಫಲ, ಕರ್ಮ ಫಲ ಅಂತ ತಿಳ್ಕೋಬೇಕು. ಅಷ್ಟೇ ಅಲ್ಲ, ನಾನು ಆಗ್ಲೇ ಹೇಳಿದೆ 3 ಪಾಯಿಂಟ್ಸ್, ನಾವೇನೋ ಪಾಠ ಕಲೀಲಿಕ್ಕಾಗಿ ಬಂದಿದ್ದೀವಿ ಅಥವಾ ನಮ್ಮಲ್ಲಿ ಏನೋ ಬದಲಾವಣೆ ಮಾಡ್ಕೋಬೇಕಂತ ಈ ಭೂಮಿಗೆ ಬಂದಿದ್ದೀವಿ ಅಂದಮೇಲೆ ಅವ್ರು ಯಾರು ನಮಗೆ, ಕೇವಲ ನಿಮಿತ್ತ ಮಾತ್ರ ಅವರೆಲ್ಲ. ಅದು ಬಿಟ್ಟು ಅವ್ರ ಮೇಲೆ ಕೋಪ, ದ್ವೇಷ, ಅಸೂಯೆ ಇಟ್ಕೊಂಡು ಜನ್ಮ ಜನ್ಮಗಳವರೆಗೂ ಅವನ್ನೆಲ್ಲ ತಗೊಂಡೋಗಿ ನಾವು ದುಃಖ ಪಡುತ್ತಾ ಅವರನ್ನು ದುಃಖ ಪಡಿಸುತ್ತಾ, ಇದು ಬೇಕಾ ನಮಗೆ? ನೋಡ್ರಿ ನಮ್ಮ ಒಂದು ಸಲ ಯೋಚನೆ ಮಾಡಿ, ಒಂದು ಕ್ಷಣ, ಇದೆಲ್ಲ ಬೇಕಾ? ಇಲ್ಲ, ಯಾರಿಗೂ ಬೇಕಿಲ್ಲ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಿಜವಾಗ್ಲು ಯಾರನ್ನು ನಾವು ಕೋಪ ಮಾಡ್ಕೊಳಲ್ಲ, ಬೈಯೋಲ್ಲ, ಮನಸ್ಸಲ್ಲಿ ಏನೇ ಒಂದು ಜಜ್ಮೆಂಟ್ ಭಾವನೆ ಇಟ್ಕೊಳಲ್ಲ ಅವ್ರ ಮೇಲೆ. ಓಕೆ, ಇನ್ನೊಂದು ಇದೆ ಏನು ಅಂತಂದ್ರೆ, ಲಾಸ್ಟ್ ಒಂದು ಪಾಯಿಂಟ್. ಇತ್ತೀಚೆಗೆ ಗರ್ಭಕೋಶದ ತೊಂದರೆಗಳನ್ನು ತುಂಬಾ ಜನ ಅನುಭವಿಸ್ತಾ ಇದ್ರಲ್ಲ, ಇರೆಗ್ಯುಲರ್ ಪಿರಿಯಡ್ಸ್, ಓವರ್ ಬ್ಲೀಡಿಂಗು, PCOD, ಗರ್ಭಕೋಶದ ಕ್ಯಾನ್ಸರ್, ಈಗ ನಾನಾ ವಿಧದ ತೊಂದರೆಗಳು ಅನುಭವಿಸ್ತಾ ಇದಾರೆ. ಎಲ್ಲ ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋದ ತಕ್ಷಣ ಏನ್ ಮಾಡ್ತಾರೆ, ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಯಾವಾಗ ಕಡಿಮೆ ಆಗಲ್ಲ ಆಯ್ತು ಇದನ್ನ ತೆಗೆದು ಹಾಕ್ಬಿಡ್ತೀವಿ ಅಂತಾರೆ. ಎಷ್ಟೋ ಜನ ತೆಗೆಸ್ಕೊಂಡ್ರು, ಯಾಕಂದ್ರೆ ಯಾರಿಗೂ ಅದ್ರ ಐಡಿಯಾ ಇಲ್ಲ. ಆದ್ರೆ ಒಂದು ಅವಯವ, ಅದು ಗರ್ಭಕೋಶ ಅನ್ನೋದು ನಮ್ಮ ಪಾರ್ಟ್ ಆಫ್ ದ ಬಾಡಿ, ಅದನ್ನ ತೆಗೆಯೋ ಅಧಿಕಾರ ನಮಗೆ ಖಂಡಿತ ಇಲ್ಲ. ಅದಕ್ಕಾಗಿ ಗರ್ಭಕೋಶಕ್ಕೂ ನಾವು ಕ್ಷಮಾಪಣೆಯನ್ನು ಕೇಳಬೇಕು. ಈ ತರ ಗರ್ಭಕೋಶದ ಧ್ಯಾನ ಮಾಡಿ ಎಷ್ಟೋ ಜನ ತಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನು, ತೊಂದರೆಗಳನ್ನು ನಿಭಾಯಿಸ್ಕೊಂಡಿದ್ದಾರೆ. ಇನ್ನು ಒಂದು
ಈಗ ಏನಾಗ್ತಾ ಇದೆ ಅಂದ್ರೆ ಆಧುನಿಕ ಯುಗ ಹೌದಾ, ಎಲ್ಲರು ಅಂದ್ರೆ ಹುಡುಗರ ಸಮಾನವಾಗಿ ಹುಡುಗಿಯರು ಇರಬೇಕು ಅಂತ ಅನ್ಕೊಂತಾರೆ ಎಷ್ಟೋ ವಿಷಯಗಳಲ್ಲಿ. ಆದ್ರೆ ಅದೇನಾಗುತ್ತೆ, ಕೆಲವು ವಿಷಯಗಳಲ್ಲಿ ಹೆಣ್ಣು ಅನ್ನೋ ಒಂದು ಕಾರಣಕ್ಕಾಗಿ ಕೂಡ ಮನೆಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆದ್ರೆ ಈ ಪಿರಿಯಡ್ಸ್ ಬಂದಾಗ ಕೆಲವರು ತುಂಬಾ ಹೊಟ್ಟೆ ನೋವು ಇರುತ್ತೆ, ಅನೀಸಿನೆಸ್ ಇರುತ್ತೆ, ಇದರಿಂದ ಹೋಗಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಈ ಹಾಳಾದ್ದು ಈ ಪಿರಿಯಡ್ಸ್ ಕಾಲಕ್ಕೆ ನನಗೇನು ಮಾಡಕ್ಕಾಗಲ್ಲ ಅಂತೇಳಿ ಆ ಪಿರಿಯಡ್ಸ್ ನ ಗೊತ್ತಿಲ್ಲದೆ ಎಷ್ಟೋ ಸಲ ನಾವು ಬೈಕೊಂಡಿರ್ತೀವಿ, ನೋವು ಬಂದಾಗ ಬೈಕೊಂಡಿರ್ತೀವಿ. ಅದು ಹತ್ರ ಬಂದಾಗ ಬಾ ಬರುತ್ತಪ್ಪ ಯಾಕನ್ನ ಬರುತ್ತೋ ಇದು ಅಂತ ಹೇಳ್ಬೇಕು. ಹೀಗೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಒಂದು ಅದನ್ನ ಬೈಕೊಂಡು ಏನಾಗುತ್ತೆ, ನಾವು ತೊಂದರೆಗಳನ್ನು ಆಹ್ವಾನ ಮಾಡಿಕೊಂಡಿರ್ತೇವೆ. ಅದಕ್ಕೋಸ್ಕರ ಧ್ಯಾನದಲ್ಲಿ ಗರ್ಭಕೋಶಕ್ಕೆ ಸಾರಿ ಕೇಳ್ಬಿಟ್ಟು ಐ ಲವ್ ಯು ಅಂತ ಹೇಳಿ ನಾವು ಆ ಒಂದು ಪ್ರೋಸೆಸ್ ಅನ್ನು ಮಾಡಿದಾಗ ಅದರಿಂದ ಆಚೆ ಬರ್ತೀವಿ. ಇದನ್ನ ಇವತ್ತು ನಾನು ಧ್ಯಾನದಲ್ಲಿ ಮಾಡಿಸ್ತೀನಿ. ಒಂದು ಅಂದ್ರೆ ಇದರಲ್ಲಿ ಹುಡುಗಿಯರು ಎಷ್ಟೋ ಜನ ಇರ್ಬೋದು, ಹುಡುಗರು ಹೆಂಗಸರು ಇರ್ಬೋದು, ಎಷ್ಟೋ ಜನರು ಇರ್ತಾರೆ. ಆದರೂ ಎಲ್ಲರಿಗೂ ಉಪಯೋಗ ಆಗುತ್ತೆ ಅದು. ಅಥವಾ ನಿಮಗೆ ಇಲ್ಲದ್ರೂ ಕೂಡ ನೀವು ಆ ಜ್ಞಾನ ತಿಳ್ಕೊಂಡು ಇನ್ನೊಬ್ಬರಿಗೆ ನೀವು ಅದನ್ನ ಹಂಚ್ಬೋದು. ಇವತ್ತು ಆ ಎರಡನ್ನು ನಾನು ಮಾಡಿಸ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಕ್ಷಮಾಪಣೆಯ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡ್ವಿ. ಈ ಜ್ಞಾನವನ್ನು ಕೇಳಿದರೆ ಸಾಲದು, ಇದನ್ನು ಅನುಷ್ಠಾನಕ್ಕೆ ತರಬೇಕು. ಅದಕ್ಕೆ ನಾವು ಅದ್ಭುತವಾಗಿ ಆನಂದದಿಂದ ಆರೋಗ್ಯದ ಸಂತೃಪ್ತಿಯಿಂದ ಅವಾಗ ನಾವು ಜೀವನ ಮಾಡ್ಬೋದು. ಓಕೆ, ಎಲ್ಲರೂ ಈಗ ಒಂದು 10 ನಿಮಿಷಗಳ ಕಾಲ ಧ್ಯಾನದಲ್ಲಿ ಕುಳಿತುಕೊಳ್ಳ್ರಿ. ಅದು ಫಾರ್ಗಿವ್ನೆಸ್ ಪ್ರೋಸೆಸ್ ಮಾಡಿಸ್ತೀನಿ. ಅದು ಆದ ಮೇಲೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ, ಸಂಶಯಗಳಿದ್ರೆ ನೀವು ಕೇಳ್ಬೋದು. ಆದ್ರೆ ದಯವಿಟ್ಟು ಮಧ್ಯದಲ್ಲಿ ಮಾತ್ರ ಯಾರೂ ಕಣ್ತೆಗಿಬಾರ್ದು. ಓಕೆ, ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳ್ರಿ. ನಿಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡಿ, ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿ ನಿಮ್ಮೊಂದಿಗೆ ನೀವು ಇರಿ. ನಮ್ಮ ಧ್ಯಾನಕ್ಕೆ ಪತ್ರಿಜಿ ದಂಪತಿಗಳನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸೋಣ. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಅನ್ನು ಆಹ್ವಾನಿಸೋಣ. ಕ್ಷಮಾಲೋಕದ ಮಾಸ್ಟರ್ಸ್ ಅನ್ನು, ಅವರು ಸೃಷ್ಟಿಸಿದ ಆಸ್ಟ್ರಲ್ ಪಿರಮಿಡ್ಸ್ ಅನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಗರ್ಭಕೋಶದ ಒಂದು ಲೋಕ ಇದೆ, ಫ್ಲವರ್ ಗ್ಯಾಲಾಕ್ಟಿಕ್ ಲೋಕ ಅಂತೇಳಿ, ಅದನ್ನು ಸಹ ಅಲ್ಲಿಯ ಮಾಸ್ಟರ್ಸ್ ಅನ್ನು, ಅವರು ಸೃಷ್ಟಿಸಿದ ಆಸ್ಟ್ರಲ್ ಪಿರಮಿಡ್ಸ್ ಅನ್ನು ಸಹ ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ನಾನು ಏನು ಹೇಳ್ತೀನೋ ಅದನ್ನ ನೀವು ರಿಪೀಟ್ ಮಾಡ್ಕೊಳ್ಳಿ ಮನಸ್ಸಿನಲ್ಲೇ. ಹೀಗೆ ಹೇಳ್ಕೊಳ್ಳಿ, ಇಂದಿನ ಯಾವ ಜನ್ಮಗಳಲ್ಲಿ ಮತ್ತು ಈಗಿನ ಜನ್ಮಗಳಲ್ಲಿ ನನಗೆ ಯಾರಾದರೂ ದುಃಖ ಕೊಟ್ಟಿದ್ದರೆ, ನೋವು ಕೊಟ್ಟಿದ್ದರೆ, ನನ್ನ ಆಧ್ಯಾತ್ಮಿಕ ಉನ್ನತಿಗೆ ಅಡ್ಡಿಪಡಿಸಿದ್ದರೆ, ಅವರೆಲ್ಲರನ್ನು ನಾನು ಹೃದಯಪೂರ್ವಕವಾಗಿ ಕ್ಷಮಿಸುತ್ತೇನೆ ಅಂತೇಳಿ 3 ಸಲ ಹೇಳ್ಕೋ. ಕ್ಷಮಿಸುತ್ತೇನೆ, 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 3 ಸಲ ಹೇಳ್ಕೋಬೇಕು. ಯಾರು ನಿಮಗೆ ದುಃಖ ಕೊಟ್ಟಿರ್ತಾರೋ, ಮನೇಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ಲರನ್ನು ನೆನಪು ಮಾಡಿಕೊಂಡು ಹೋಲ್ ಹಾರ್ಟೆಡ್ ಆಗಿ ಅವರನ್ನು ನೀವು ಕ್ಷಮಾಪಣೆ, ಕ್ಷಮಿಸಿ ಅವ್ರನ್ನ. ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಚಿಕ್ಕ ವಯಸ್ಸಿನಲ್ಲಿ ಏನೋ ಘಟನೆಗಳು ನಡೆದಿರ್ಬೋದು, ಯಾರೋ ನಿಮಗೆ ನೋವು ಕೊಟ್ಟಿರ್ಬೋದು, ಅಥವಾ ಈಗ ಆಗಿರ್ಬೋದು, ಯಾವುದಾದ್ರೂ ನೀವು ಅದನ್ನ ಕ್ಷಮಿಸ್ಬೇಕು. ತುಂಬಾ ಜನ ಇದ್ರೆ ಒಬ್ಬೊಬ್ಬರನ್ನಾಗಿ ನೆನಪು ಮಾಡಿಕೊಂಡು ಕ್ಷಮಿಸಿ.
ಯಾರು ಇಲ್ಲ ಅಂದ್ರೂ ಇಟ್ ಇಸ್ ಓಕೆ. ಓಕೆ, ಮತ್ತೆ ಹೀಗೆ ಹೇಳ್ಕೊಳ್ಳಿ. ಹಿಂದಿನ ಯಾವ ಜನ್ಮಗಳಲ್ಲಾಗಲಿ ಈಗಿನ ಜನ್ಮದಲ್ಲಾಗಲಿ ನಾನು ಯಾರಿಗಾದರೂ ದುಃಖ ಕೊಟ್ಟಿದ್ದರೆ, ನೋವು ಕೊಟ್ಟಿದ್ದರೆ, ಅವರ ಆಧ್ಯಾತ್ಮಿಕ ಉನ್ನತಿಗೆ ಅಡ್ಡಿಪಡಿಸಿದರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಕ್ಷಮಿಸಿ, ಕ್ಷಮಿಸಿ ಅಂತ 3 ಸಲ ಕೇಳ್ಕೊಳ್ಳಿ. ಎಷ್ಟೋ ಜನಕ್ಕೆ ನಾವು ಕೂಡ ನೋವು ಕೊಟ್ಟಿರ್ತೀವಿ ಗೊತ್ತಿಲ್ಲದ, ನಮಗ್ ನಾವು ಒಪ್ಕೊಳ್ಳಲ್ಲ. ಆದ್ರೆ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ, ಅವಾಗ ಅವ್ರನ್ನ ಸಹ ನೆನಪು ಮಾಡಿಕೊಂಡು ಅಮ್ಮಗೆ ಬೈದಿರ್ಬೋದು, ಅಪ್ಪಗೆ ಬೈದಿರ್ಬೋದು, ಗಂಡ ಹೆಂಡತಿ ಬೈಕೊಂಡಿರ್ಬೋದು, ಈಗ ಯಾರಿಗೆ ಬೈದಿದ್ರು, ನೋವು ಕೊಟ್ಟಿದ್ರು, ಜಗಳ ಆಡಿದ್ರು, ಅವ್ರಿಗೆಲ್ಲರೂ ನೆನಪು ಮಾಡಿಕೊಂಡು ಕ್ಷಮೆ ಕೇಳ್ಕೊಳ್ಳಿ. ಹೃದಯ ಹೃದಯಾಂತರಾಳದಿಂದ ಬರಬೇಕದು ಕ್ಷಮೆ ಅನ್ನೋದು. ಓಕೆ, ಈಗ ನಿಮ್ಮ ದೇಹಕ್ಕೆ ನಿಮ್ಮ ನೀವು ಕ್ಷಮಿಸ್ಕೋಬೇಕು. ನಿಮ್ಮ ದೇಹಕ್ಕೆ ಹೇಳ್ಕೊಳ್ರಿ, ಯಾವತ್ತಾದರೂ ನಿನಗೆ ನಾನು ನೋವು ಕೊಟ್ಟಿದ್ದರೆ, ನಿನ್ನನ್ನು ಬೈದುಕೊಂಡಿದ್ದರೆ, ನಿನ್ನನ್ನು ಅಸಹ್ಯಿಸಿಕೊಂಡಿದ್ದರೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ಕ್ಷಮಿಸು, ಕ್ಷಮಿಸು. ನಿಮ್ಮ ದೇಹಕ್ಕೆ ಕೇಳಬೇಕು, ದೇಹದ ಪಾರ್ಟ್ಸಿಗೆ ಕೇಳಿ, ಕಣಗಳಿಗೆ ಕೇಳಿ, ಪ್ರತಿಯೊಂದು ಭಾಗಕ್ಕೂ ಕ್ಷಮಿಸಿ ಅಂತ ಕೇಳಿ. ಹಾಗೆ ನಿಮ್ಮ ದೇಹಕ್ಕೆ 3 ಸಲ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಹೇಳಿ. ಓಕೆ, ಈಗ ಗರ್ಭಕೋಶಕ್ಕೆ ನಾವು ಇದು ಕೇಳೋಣ, ಪ್ರೋಸೆಸ್ ಮಾಡೋಣ. ಆದರೆ ಇದನ್ನ ಯಾರು ಲೇಡೀಸ್ ಇರ್ತಾರೋ, ತುಂಬ ಈ ಥರ ಪಿರಿಯಡ್ಸ್ ಪ್ರಾಬ್ಲಮ್ ಅನುಭವಿಸ್ತಿರ್ತಾರೋ, ಅಥವಾ ಇಶ್ಯೂಸ್ ಪ್ರಾಬ್ಲಮ್ಮು ಅಂದರೆ ಮಕ್ಕಳ ಆಗ್ಲಾರ್ದಂಗೆ ಇರ್ತಾರೋ, ಹೀಗೆ ಯಾರಾದರೂ ಆ ತೊಂದರೆಗಳನ್ನಿದ್ರೆ ಅವರು ಇದನ್ನು ಮಾಡ್ಕೊಳ್ಳಿ. ಉಳಿಕಿದ್ರೂ ಸುಮ್ಮನೆ ಧ್ಯಾನ ಸ್ಥಿತಿಯಲ್ಲಿ ಇರಿ. ಓಕೆ, ನಿಮ್ಮ ಎರಡೂ ಕೈಗಳನ್ನು ಗರ್ಭಕೋಶದ ಮೇಲೆ ಇಟ್ಟುಕೊಳ್ಳಿ. ಕೈ ಲಾಕ್ ಮಾಡ್ಕೊಂಡಿರ್ತಾರೆ, ಅನ್ಲಾಕ್ ಮಾಡ್ಕೊಂಡು ಗರ್ಭಕೋಶದ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ನಾನು ನಿನ್ನನ್ನು ಬೈದುಕೊಂಡಿದ್ದರೆ, ಅಸಹ್ಯ ಪಟ್ಟುಕೊಂಡಿದ್ದರೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ 3 ಸಲ ಕೇಳಿ. ಕ್ಷಮಿಸು, ಕ್ಷಮಿಸು, ಕ್ಷಮಿಸು. ಫ್ಲವರ್ ಗ್ಯಾಲಾಕ್ಟಿಕ್ ಲೋಕದ ಮಾಸ್ಟರ್ಸ್ ಸೃಷ್ಟಿಸಿದ ಆಸ್ಟ್ರಲ್ ಪಿರಮಿಡ್ಸ್ ಅನ್ನು ನಿಮ್ಮ ಗರ್ಭಕೋಶದ ಮೇಲೆ ಪ್ರತಿಷ್ಠಾಪಿಸಿಕೊಳ್ಳಿ. ಊಹೆ ಮಾಡ್ಕೊಳ್ಳಿ ಅಷ್ಟೆ. ಆ ಲೋಕದ ಒಂದು ಪಿರಮಿಡ್ಸ್ ಅಂದ್ರೆ ನಿಮ್ಮ ಗರ್ಭಕೋಶದ ಮೇಲೆ ಒಂದು ಪಿರಮಿಡ್ ಇದೆ. ಆ ಪಿರಮಿಡ್ಡಿನ ಶಕ್ತಿಯಿಂದ ಗರ್ಭಕೋಶದ ಒಳಗಡೆ ಹೀಲ್ ಆಗ್ತಾ ಇದೆ. ಅಲ್ಲಿ ಏನಾದರೂ ತೊಂದರೆ ಇದ್ರೆ ಅದೆಲ್ಲವೂ ನಿವಾರಣೆ ಆಗ್ತಾ ಇದೆ. ಅದ್ಭುತವಾದ ಎನರ್ಜಿ ಆ ಪಿರಮಿಡಿಂದ ನಿಮ್ಮ ಗರ್ಭಕೋಶದೊಳಗೆ ಹರಿತಾ ಇದೆ. ನಿಮ್ಮ ದೃಷ್ಟಿಯೆಲ್ಲ ಅಲ್ಲೇ ಇರಬೇಕು. ಕಂಪ್ಲೀಟ್ ಆಗಿ ಒಳಗಡೆ ಫೀಲ್ ಆಗ್ತಾ ಇದೆ. ಯಾವುದೇ ತೊಂದರೆ ಇರಲಿ,
ಹಾಗೆ ಗರ್ಭಕೋಶಕ್ಕೆ ಐ ಲವ್ ಯು ಅಂತ 3 ಸಲ ಹೇಳಿ. ಐ ಲವ್ ಯು ಐ ಲವ್ ಯು ಐ ಲವ್ ಅದ್ಭುತವಾದ ಎನರ್ಜಿ ಆ ಪಿರಮಿಡಿಂದ ಒಳಗಡೆ ಹರಿತಾ ಇದೆ. ಎಷ್ಟೋ ಜನಕ್ಕೆ ಅದನ್ನು ಫೀಲ್ ಆಗಿರ್ಬೋದು, ಸೂಕ್ಷ್ಮವಾಗಿ ಗಮನಿಸಿ. ಈಗ ಪಿರಮಿಡ್ಗೆ ಆ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸಿ. ಆ ಗರ್ಭಕೋಶ ಕೇಳಿ, ಇನ್ನು ಮೇಲೆ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅಂತ ಹೇಳಿ. ನಿಮ್ಮ ಮತ್ತೆ ಕೈಗಳನ್ನು ಸಹಜವಾಗಿಟ್ಕೊಳ್ಳಿ, ಸಹಜ ಸ್ಥಿತಿಗೆ ಬನ್ನಿ. ಓಕೆ, ಎಲ್ಲರೂ ರಿಲ್ಯಾಕ್ಸ್ ಆಗಿ ನಿಮ್ಮ ಪತ್ರಿಜಿ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಇಷ್ಟು ಹೊತ್ತು ಸಹಕರಿಸಿದ ನಿಮ್ಮ ದೇಹಕ್ಕೆ, ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ. ನಿಧಾನವಾಗಿ ಕೈಗಳನ್ನು ಬಿಡಿಸಿಕೊಂಡು ಕಣ್ಣನ್ನು ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆಗೆ. ಓಕೆ, ಮತ್ತೊಮ್ಮೆ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ಪತ್ರಿಜಿ ಗುರುಗಳಿಗೆ ನನ್ನ ಅಂತ ಅಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸರಿಗೂ, ಮಾತರ್ ಟೀಮ್ ಎಲ್ಲ ಸದಸ್ಯರಿಗೂ ನನ್ನ ಅನಂತ ಅನಂತ ಯೂಟ್ಯೂಬ್ ನಲ್ಲಿ ಮತ್ತು ಜೂಮ್ ನಲ್ಲಿ ವೀಕ್ಷಿಸಿದೆಲ್ಲ ಆತ್ಮಬಂಧ ಅನಂತ ಅನಂತ ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಅಥವಾ ಏನಾದ್ರೂ ಅನುಭವ ಆಗಿದ್ರೆ, ಏನಾದ್ರೂ ನಿಮ್ಮ ಸಂಶಯಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋ ಹಾಗಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮಾಲತಿ ಮೇಡಮ್, ಅನ್ಮ್ಯೂಟ್ ಮಾಡಿದೀನಿ ನೋಡ್ರಿ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿದ್ರ ಲಕ್ಷ್ಮಾಪಣ ಬಗ್ಗೆ ಕರೆಕ್ಟು. ಈಗ ನಮ್ಮ ನಮ್ಮ ರಿಲೇಷನ್ ದೊಳಗ ಇರ್ತದದು, ಒಂದು ಹುಡುಗಿ ಅಂತ ಇಟ್ಕೊಡ್ರಿ, ಲಗ್ನ ಎಲ್ಲ ಆಗಿ ಮಕ್ಕಳನ್ನ ಹಡ್ಕೊಂಡ್ರು ಅವರು ನಮ್ಮ ಸಂಗತಿ ದ್ವೇಷ ಅದನ್ನ ಸಾಧಿಸ್ತಿರ್ತಾರೆ. ನಾವ್ ಎಷ್ಟು ಇದನ್ನ ಮಾಡಿದ್ರು ಅವರು ಇದನ್ನ ಮಾಡಂಗಿಲ್ಲ. ಅದಕ್ಕೀಗ ಬರ್ತ್ ತೆಗಿಯೋದು ಅಥವಾ ಇನ್ನ ದಿನಾ ಹಿಂಗ ಇದನ್ ಮಾಡೋದು? ಇಲ್ಲ, ಒಂದ್ಸಲ ಮಾಡ್ಬಿಟ್ರೆ ಆಯ್ತು, ಅದನ್ನ ನೀವ್ ನೆನಪ್ ಮಾಡ್ಕೋಬಾರ್ದು. ಅವ್ರು ಏನ್ ಮಾಡಿದ್ರು ಅದೇ ನಾನು ಹೇಳಿದ್ನಲ್ಲ, ಕ್ಷಮಿಸಿ ಮರ್ತು ಬಿಡ್ಬೇಕು ನಾವು ಅದನ್ನ. ಅವ್ರು ತಿರ್ಗಿ ಅದನ್ನ ಮಾಡಿದ್ರು ನಾವ್ ಅದನ್ನ ಮಾಡಬಾರ್ದು. ಏನ್ರಿ? ರಿಲೇಷನ್ ಒಳಗ ಇರ್ತಾರಲ್ಲ ಅವರು, ಹಾ ಇರ್ಲಿ, ಅದ್ ಬೇಕ ಅವ್ರನ್ನ ಹೊರಗ್ ಹಾಕ್ಲಿಕ್ಕೂ ಆಗಂಗಿಲ್ಲ. ಈ ಹೊರಗಿನ ಮಂದಿ ಆದ್ರ ಬ್ಯಾಡ ಸರಿ ಇರ್ತಲ್ಲ, ಕಡೆ ಅಂತ ಅವ್ರ ಸಂಘ ಬಿಟ್ಟು ಬಿಡ್ತೇವಿ. ಇದು ಮನ್ಯಾಗ ಇದ್ದಾಗ ಏನು ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ, ಒಂದ್ ತಾಯಿಗೆ ಆತು ಒಂದ್ ಇದಕ್ಕ ಆತು, ಅವಾಗ ಅತಿ ತ್ರಾಸ ಕೊಟ್ಟಾಗ ಇನ್ನು ಏನ್ ಮಾಡ್ಬೇಕು ಅಂತ ಕೇಳಿಕತ್ತೇನ. ಏನಿಲ್ಲ, ಸುಮ್ಮನೆ ಇರ್ಬೇಕಷ್ಟೇ, ನೀವು ಅದು ಸಾಕ್ಷಿ ಭೂತದಿಂದ ನೋಡ್ಬೇಕಷ್ಟೇ ಥ್ಯಾಂಕ್ ಯು ಅಷ್ಟೇ. ಮೇಡಮ್. ಹ್ಮ್, ಓಕೆ, ಸೂಪರ್ ಇತ್ತು ಕ್ಲಾಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮುತ್ತುರಾಜ್, ಯಾರ್ ಮುತ್ತುರಾಜ್ ಅವರೇ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಮೇಡಮ್ ನಮ್ಮ ಪ್ರಶ್ನೆ ಏನಂದ್ರೆ, ನಮ್ಮ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಚಿಕ್ಕ ಚಿಕ್ಕದಕ್ಕೂ ಸಣ್ಣ ಪುಟ್ಟದಕ್ಕೂ ಬೈಯೋದು, ಅಸೂಯೆ ಪಡೋದು, ಆಮೇಲೆ ಜೋರಾಗಿ ಎಲ್ಲರ ಮುಂದೆ ಅವಮಾನ ಮಾಡೋದು, ಬೈಯೋದು ಜೋರಾಗೆ, ಹಿಂಗೆಲ್ಲ ಬಿಹೇವಿಯರ್ ಮಾಡ್ತಾರೆ ಮೇಡಮ್. ನಾನು ಸುಮ್ಮನೆ ಇದ್ರು ನನ್ನೇ ದ್ವೇಷಿಸ್ತಾರೆ, ಇದ್ ಮಾಡಿದ್ರೆ ಸರಿ ಇಲ್ಲ ಅಂತ ನನ್ಗೆ ಮತ್ತೆ ಅಪರಾಧಿ ಸ್ಥಾನದಲ್ಲಿ ನೋಡ್ತಾರೆ, ಒಂಥರ ಕಳ್ಳನ್ ತರ ತರ ಟ್ರೀಟ್ ಮಾಡ್ತಾರೆ. ನೀವು ಮಾಡಿದ್ರೆ ಅದನ್ನ ಯಾವಾಗಾದ್ರೂ, ಏನ ಮೇಡಮ್? ಇದು ಫರ್ಗ್ಯುನೆಸ್ ಮೆಡಿಟೇಷನ್ ಮಾಡಿದ್ದೀರಾ ಇವತ್? ದಿನ ಬೆಳಿಗ್ಗೆ ಮಾಡ್ತೀನಿ ಮೇಡಮ್. ಅಲ್ಲ ಅಲ್ಲ ಸರ್, ಈ ಮುಂಚೆ ಇವತ್ತು ಸರಿ, ಈ ಮುಂಚೆ ಯಾರು ಅವ್ರನ್ನ ಕ್ಷಮೆ ಕೇಳ್ಕೊಂಡಿದ್ದೀರಾ, ಕ್ಷಮಿಸಿದ್ದೀರಾ? ಇಲ್ಲ ಮೇಡಮ್, ದ್ವೇಷ ಬರುತ್ತೆ, ಅವ್ರು ಕ್ಷಮಿಸ್ಬೇಕು ಅಂತ ಮನ್ಸಿಗೆ ಅನ್ಸೇ ಇಲ್ಲ, ನನ್ಗೆ ಕೋಪ ಬರುತ್ತೆ. ಅದೇ ಇವತ್ತು ಇವತ್ತು ಮಾಡಿದ್ರಲ್ಲ ಸರ್, ನಿಮಗೆ ಬೇಕನ್ಸಿದ್ರೆ ನಾಳೆ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ಅವ್ರನ್ನೆಲ್ಲ ಹಾಸ್ಟ್ರಲಿ ಆಹ್ವಾನ ಮಾಡಿ, ಮನಸ್ಸಿನಲ್ಲೇ ಅವ್ರನ್ನ ಏನೇ ಮಾಡಿದ್ರು ಅವರೆಲ್ಲ ನನಗೆ ಪಾಠ ಕಲ್ಸಕ್ ಬಂದಿದ್ದಾರೆ,
ಅವ್ರು ನನ್ನ ಕರ್ಮವನ್ನು ಕಳಿಯೋಕ್ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಕ್ಷಮಿಸ್ಬಿಡಿ. ಅವ್ರನ್ನ ನೋಡಿದ್ರು ಸಹ ನಿಮಗೆ ಏನು ಅನಿಸ್ಬಾರ್ದು, ಆ ತರ ಇರ್ಬೇಕು ನೀವು. ಕಷ್ಟ ಸರ್, ಆದ್ರೂ ನಾವು ಮಾಡ್ಬೇಕಿದ್ ನಮಗೋಸ್ಕರ ನಾವು ಮಾಡ್ಕೊಳ್ತೇವೆ. ಅವ್ರಿಗೇನು ಉಪಯೋಗ ಆಗಲ್ಲ ಇದರಿಂದ. ನಾವು ಆಸ್ ಎ ಮೆಡಿಟೇಟರ್ ನಾವು ಇದನ್ ಮಾಡ್ಲೇಬೇಕು ಸರ್. ಇದನ್ ಮಾಡದೆ ಇದ್ರೆ ನಮಗೆ ಎನರ್ಜಿ ಫ್ಲೋ ಆಗೋದಿಲ್ಲ, ನಾವು ಧ್ಯಾನ ಮಾಡಿದ್ರು ವೇಸ್ಟ್. ಈಗ ಅವ್ರನ್ನ ಕ್ಷಮಿಸ್ಬೇಕಾ ನಮಗ್ ನಾವು ಕ್ಷಮಿಸ್ಕೋಬೇಕಾ ಮೇಡಮ್? ಅವ್ರನ್ನ ಕ್ಷಮಿಸ್ರಿ, ಅವ್ರನ್ನ ಕ್ಷಮಿಸ್ರಿ, ನಿಮಗ್ ನೀವು ಕ್ಷಮಿಸ್ಕೊಳ್ರಿ. ಯಾಕಂದ್ರೆ ಗೊತ್ತಿಲ್ಲದೆ ಎಷ್ಟೋ ನಾವು ನಮ್ಮನ್ನ ಬೈಕೊಂಡಿರ್ತೀವಿ, ಸಣ್ಣವರಿದ್ದಾಗಿಂದ ನಮ್ಮ ದೇಹ ನೋಡಿರ್ತೀವಿ, ನೀನು ಈ ತರ ಇದೀಯಾ ಆ ತರ ಇದೀಯಾ ಅಂತ ಅನ್ಕೊಂತಾ ಇರ್ತೀವಿ. ಅದನ್ನ ಕ್ಷಮಿಸ್ಬಿಟ್ರೆ ಆಯ್ತು, ಆದ್ರೆ ಅವ್ರನ್ನ ಕ್ಷಮಿಸೋದು ದೊಡ್ಡದು. ಒಂದ್ಸರಿ ಓಕೆ ಮೇಡಮ್, ಪದೇ ಪದೇ ಹಂಗೆ ಮಾಡ್ತಾ ಎಷ್ಟು ಸರಿ ಕ್ಷಮಿಸೋಣ ನಾವು. ಒಂದ್ಸಲ ನೀವು ಕ್ಷಮಿಸಿ, ನೀವ್ ಯಾಕೆ ನೀವು ರಿಯಾಕ್ಟ್ ಯಾಕೆ ಆಗ್ತೀರಿ? ನೀವು ಅವ್ರು ಏನೇ ಮಾಡ್ಲಿ ಸುಮ್ನೆ ಇರ್ರಿ. ಮತ್ತೆ ಇನ್ನೊಂದು ಅನ್ಕೋಬೇಕು, ಅವ್ರಿಗೆ ದಿನಾ ಥ್ಯಾಂಕ್ಸ್ ಹೇಳ್ರಿ, ನೀವು ನಿಮ್ ಮನಸ್ಸಿನಲ್ಲೇ ಥ್ಯಾಂಕ್ಸ್ ಹೇಳ್ರಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಇದ್ರು ಅವ್ರನ್ನ ಅವರೆಲ್ಲ ತಪ್ಪು ಮಾಡ್ತಾ ಇದ್ರೆ ಬೈತಾ ಇದ್ರೆ ಥ್ಯಾಂಕ್ಸ್ ಹೇಳ್ತಾರಂದ್ರೆ ಇಲ್ಲ. ಅದನ್ನೊಂದು ಮಾಡಿ ನೋಡಿ, ನೀವು ಒಂದು ತಿಂಗಳಲ್ಲೇ ನೀವು ಅದ್ಭುತವಾದ ಒಂದು ಇದು ಬರುತ್ತೆ, ನಿಮ್ ರಿಸಲ್ಟ್ ಬರುತ್ತೆ. ಏನೋ ಮೇಡಮ್ ನಮ್ಗೆ ಅವ್ರ ಹೆಸರು ಹೇಳ್ಕೊಂಡ್ರೆ ಕೋಪ ಬಂದ್ಬಿಡತ್ತೆ. ಅಲ್ಲೇ ಇರೋದು ಸರ್, ಮರ್ತು ಬಿಡ್ಬೇಕು. ನಾನು ಹೇಳಿದೆ ಕ್ಷಮಿಸಿದೀವಿ ಅಂತ ಹೇಗೆ ಗೊತ್ತಾಗೋದು? ಅವ್ರು ಏನ್ ನೆನಪಾದ್ರು ಮಾಡಿದ್ರು ನಮಗೆ ಕೋಪನೆ ಬರಬಾರ್ದು. ಇಲ್ಲ ಮಾಡಿ ಸರ್, ಕಷ್ಟ ಆದ್ರೆ ನಾವು ಮುಂದೆ ಹೋಗ್ಬೇಕಲ್ಲ ಸರ್, ಧ್ಯಾನದಲ್ಲಿ ಇದೀವಿ ನಾವು, ಆರ್ಡಿನರಿ ಪೀಪಲ್ ಅಲ್ಲ ಇವಾಗ. ಹೌದಾ? ನಾವು ಮುಂದೆ ಹೋಗ್ಬೇಕು ಅಂದ್ರೆ ಅವ್ರನ್ನೆಲ್ಲ ಕ್ಷಮಿಸ್ಕೊಂತ ಹೋಗ್ಬೇಕು. ನಾವೇ ದೊಡ್ಡವರಾಗ್ತೀವಿ, ಕರ್ಮ ಬಂಧನದಿಂದ ಹೊರಗಡೆ ಬರ್ತೀವಿ. ಮತ್ತೆ ಜೊತೆಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡ್ರಿ, ಅವ್ರಿಗೆ ದಿನಾ ಥ್ಯಾಂಕ್ಸ್ ಹೇಳ್ರಿ. ಈಗ ಕರ್ಮ ನಾವು ಮಾಡಿದೀವೋ ಅವ್ರು ಮಾಡಿದೀವೋ ಮೇಡಮ್ ಇದರಲ್ಲಿ? ಇಬ್ರು ನಮ್ದೇ ಜಾಸ್ತಿ. ಅಂದ್ರೆ ಸೇಮ್ ಹಿಂದಿನ ಜನ್ಮದಲ್ಲಿ ನಮಗೆ ನಂಬಿಕೆ ಇಲ್ಲ, ಹಿಂದಿನ ಜನ್ಮ ಓಕೆ, ಆದ್ರೆ ಹಿಂದಿನ ಜನ್ಮನೇ ನಾ ಏನಾಗುತ್ತೆ ಅಂದ್ರೆ ಆ ತರದ್ದು ಸನ್ನಿವೇಶ ಕ್ರಿಯೇಟ್ ಹೆಂಗೆ ಅಂದ್ರೆ ಅವ್ರ ಸ್ಥಾನದಲ್ಲಿ ನೀವ್ ಇರ್ತೀರ, ನಿಮ್ ಸ್ಥಾನದಲ್ಲಿ ಅವ್ರು ಇರ್ತಾರೆ, ನೀವು ಅದೇ ತರ ರಿಯಾಕ್ಟ್ ಮಾಡಿರ್ತೀರ, ಅವ್ರಿಗೆಲ್ಲ ನೋವು ಕೊಟ್ಟಿರ್ತೀರ. ಮತ್ತೆ ಅದು ಈಗ ರಿಪೀಟ್ ಆಗ್ತಾ ಇದೆ, ಮತ್ತೆ ನಿಮಗೆ ಗೊತ್ತಾಗ್ಬೇಕಲ್ಲ ಅದು ಆ ನೋವು. ಹಿಂದಿನದು ಹೌದು ಹೌದು, ಖಂಡಿತ ನಮ್ ಮುಕ್ತಿ ಬೇಕು ಅಂದ್ರೆ ಮೇಡಮ್ ಅದರಿಂದ ಹೊರಗ್ ಬರೋದು ಅಂದ್ರೆ ಬಂಧನದಿಂದ ಹೊರಗ್ ಬರ್ಬೇಕು ಅಂತ. ಇದನ್ನೇ ಹೇಳಿದ್ ಇವತ್ ಅದೇ ಬಗ್ಗೆನೇ ಹೇಳಿದ್ ನಾನು, ಫರ್ಗಿವ್ನು ಮಾಡ್ರಿ ಅಂತ ಹೇಳ್ತಿರೋದು. ಯಾವಾಗ ನೀವು ಅವ್ರನ್ನೆಲ್ಲ ಅಷ್ಟೇ ಕ್ಷಮಿಸ್ತೀವೋ, ಹೋಲ್ ಅಷ್ಟೇ ಹಾರ್ಟೆಡ್ ಆಗಿ ಕ್ಷಮಿಸ್ಬೇಕು, ಯಾವಾಗ ಕ್ಷಮಿಸ್ತಿರೋ ಆ ಕರ್ಮ ಬಂಧನದಿಂದ ಕಾರ್ಮಿಕ್ ಸೈಕಲ್ ಇಂದ ಹೊರಗಡೆ ಬರ್ತೀರ ಅಷ್ಟೇ. ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಇದಕ್ಕೊಂದು ಪರಿಹಾರ ಹೇಳಿದ್ರೆ ಟ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಇದೇ ಧನ್ಯವಾದ ಅವರಿಗೂ ಹೇಳ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅರುಣ ಅವರೇ ಮಾತಾಡಿ, ಅರುಣ ಅವರೇ ಮ್ಯಾಮ್ ಮಾತಾಡಿ. ನಮಸ್ತೆ ಮ್ಯಾಮ್, ಗುಡ್ ನಮಸ್ತೆ, ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ಧ್ಯಾನ ಮಾಡ್ತೀವಲ್ಲ, ನಾವು ಧ್ಯಾನ ಕೂತ್ಕೊಂಡಿದ್ದಾಗ ಅದ್ ನಾವು ಈ ನಂಗೆ ನಿನ್ನೆ ಇವತ್ತು ಆ ತರ ಅನುಭವ ಆಯ್ತು. ಫುಲ್ ನಿದ್ರೆ ಮಾಡ್ತಿದ್ದೀನೋ ಧ್ಯಾನ ಮಾಡ್ತಿದ್ದೀನೋ ಗೊತ್ತಾಗ್ತಾ ಇಲ್ಲ. 2 ಡೇಸ್ ಬಿಫೋರು ಬೇಡದಿರೋ ಡಿಸ್ಟರ್ಬಿಂಗ್ ಜಾಸ್ತಿ ಇತ್ತು, ಇವಾಗ ಡಿಸ್ಟರ್ಬಿಂಗ್ ಕಡಿಮೆ ಇದೆ. ಫುಲ್ ತೂಕರಿಸ್ತಿದ್ದೀನಿ ಅನ್ನೋ ತರ ಫೀಲ್ ಆಗ್ತಿದೆ ಆ ತರ. ಆದ್ರೆ ಪರವಾಗಿಲ್ವಾ? ಪರವಾಗಿಲ್ಲ ಪರವಾಗಿಲ್ಲ, ಆದ್ರೆ ಅವೇರ್ನೆಸ್ ನಲ್ಲಿ ಇರೋದು ಒಳ್ಳೇದು. ನೀವ್ ಅನ್ಕೊಳ್ರಿ, ನಾನು ಧ್ಯಾನ ಕುತ್ಕೊಳಕ್ಕಿಂತ ಮುಂಚೆ ನಾನು ಸಂಪೂರ್ಣವಾಗಿ ಈ ದಿನ ಅವೇರ್ನೆಸ್ ನಲ್ಲಿ ಇರ್ತೀನಿ ಅನ್ಕೊಂಡ್ರೆ ಅವಾಗ ನಿದ್ದೆ ಬರಲ್ಲ ನಿಮಗೆ. ಓಕೆ. ಮತ್ತೆ ಧ್ಯಾನ ಆದ್ಮೇಲೆ ಒಂಥರ ಟಯರ್ಡ್ನೆಸ್ ಆಗುತ್ತೆ, ಮಲ್ಕೊಂಡ್ಬಿಡ್ತೀನಿ, ಪರವಾಗಿಲ್ವಾ? ಪರವಾಗಿಲ್ಲ ಪರವಾಗಿಲ್ಲ, ಮಲ್ಕೊಳ್ಳಿ. ಓಕೆ ಮ್ಯಾಮ್. ಮತ್ತೆ ಕೆಲವ್ರನ್ನ ಕ್ಷಮಿಸ ಎಷ್ಟೇ ಪ್ರಯತ್ನ ಪಟ್ರು ಅವ್ರನ್ನ ಕ್ಷಮಿಸಕ್ ಆಗ್ತಾ ಇರಲ್ಲ. ನಾವು ಅವ್ರನ್ನ ಫರ್ಗಿನೆಸ್ ಮಾಡ್ತಾ ಇರ್ತೀವಿ, ಸಾರಿ ಓಕೆ ಎಸ್ಕ್ಯೂ, ನಾವು ಅವ್ರನ್ನ ಸಾರಿ ಕೇಳ್ತೀವಿ, ಬಟ್ ಅವ್ರು ಅದನ್ನೇ ರಿಪೀಟ್ ಮಾಡ್ತಾರೆ, ಮತ್ತೆ ನಮ್ಗೆ ಅದೇ ಕೋಪ ಬರುತ್ತೆ. ಈಗ ಅದೇ ಬಿಫೋರ್ ಅವ್ರು ಮಾಡ್ಕೋಬಾರ್ದು. ಕೇಳಿದ್ರಲ್ಲ, ಅಲ್ಲ ಮೇಡಮ್, ಅದನ್ನೇ ಮಾಡ್ಕೋಬಾರ್ದು. ಏನೇ ಮಾಡಿದ್ರು ಸುಮ್ನೆ ಇರ್ಬೇಕು, ನಾವು ಅಲ್ಲೇ ಇರೋದು ನಮ್ ಶಾಲೆಯ ಪರೀಕ್ಷೆ. ಈಗ ಮುಂಚೆ ಇವಾಗ ಸರ್ ಒಬ್ರು ಕೇಳಿದ್ರಲ್ಲ ಅದೇ ತರ, ಈಗ ಕಷ್ಟಪಟ್ಟಿದ್ ನಾವ್ ಮಾಡಿರ್ತೀವಿ ಟಾರ್ಗೆಟ್ಸ್, ಅದಾಗ್ಬೋದು ನಾವೀಗ ಫಾಲೋ ಅಪ್ ಮಾಡಿ ಎಲ್ಲ ಇಟ್ಟಿರ್ತೀವಿ, ಇನ್ ಯಾರೋ ಖಾಲಿ ಕೂತಿರ್ತಾರೆ ನಮ್ದು ತಗೊಂಡಾಗ ಅವ್ರು ಕೊಟ್ಬಿಡ್ತಾರೆ. ಅಂದ್ರೆ ನಿಮ್ದೇ ಮೇ ತಗೊಂತಾರ? ಹೈಯರ್ ಆಫೀಸರ್ ಕಡೆಯಿಂದ ನಾವ್ ಬೈಸ್ಕೊಂತೀವಿ. ಅಲ್ಲ ಮೇಡಮ್, ನಿಮ್ದೇ ತಗೊಂತಾರ ಅವರು? ನಮ್ ಮ್ಯಾನೇಜರು, ಸೊ ರೂಲ್ಸ್ ನಂದು, ಸೊ ಎಲ್ಲಾರ್ಗು ಶೇರ್ ಆಗ್ಬೇಕು, ಪರವಾಗಿಲ್ಲ ಅವ್ರು ಕೊಟ್ಬಿಡಿ ಅಂದ್ಬಿಟ್ಟು ತಗೊಂಡ್ ತಗೊಂಡ್ ಅವ್ರಿಗೆ ಹಾಕ್ಬಿಡ್ತಾರೆ. ಹಂಗಿದ್ದಾಗ ಏನ್ ಮಾಡ್ಬೇಕಂದ್ರೆ ನೀವು ಇನ್ನೊಂದು ಫಾಲೋ ಮಾಡ್ಬೇಕು. ಫಸ್ಟ್ ಅವ್ರನ್ನ ಕ್ಷಮಿಸ್ರಿ, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಏನಂದ್ರೆ
ಏನೇ ಮಾಡಿದ್ರು ನಾನು ಗುರ್ತಿಸ್ಕೊಳ್ತೀನಿ, ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಯಾರು ನಿಮ್ಗೆ ಯಾರು ಸೋ ಅಂಡ್ ಸೋ ಪರ್ಸನ್ ಇರ್ತಾರಲ್ಲ ಅವರಿಗೆ ಅಂತ ದಿನ ನೀವು ಅಫರ್ಮೇಶನ್ ಹೇಳ್ಕೊಳ್ಳಿ ಪಾಸಿಟಿವ್ ಆಗಿ. ಅವಾಗ ಅಂದ್ರೆ ಯಾವ ತರ ಹೇಳ್ಕೊಬೇಕು? ಅದೇ ನೀವೇನ್ ಮಾಡ್ತಿರಲ್ಲ ಅಚೀವ್ ಮಾಡಬೇಕು ಅನ್ಕೊಂಡಿದ್ರೆ ಅದನ್ನ ಹೇಳ್ಕೊಳ್ಳಿ ಅಷ್ಟೇ. ನಾನು ಇದನ್ನ ಸಾಧನೆ ನಾನ್ ಮಾಡಿದೀನಿ, ಇದನ್ನ ನನಗೆ ಬರ್ಬೇಕು ಹೆಸರು, ನನಗೆ ಅಪ್ರಿಸಿಯೇಷನ್ ಮಾಡ್ಬೇಕು ಅಂತೇಳಿ ನೀವ್ ಅನ್ಕೊಳ್ರಿ. ಅರ್ಥ ಓಕೆ ಮ್ಯಾಮ್, ಆಗ್ತಾ? ಅರ್ಥ ಆಯ್ತು ಮ್ಯಾಮ್. ಆತರ ಏನ್ ಬೇಕಾದ್ರೂ ಅನ್ಕೋಬಹುದು. ಆತರ ಪಿಕ್ಚರೈಸೇಷನ್ ಮಾಡ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಗೆ ನೀವೇನೋ ಮಾಡಿದ್ದು ಅವ್ರಿಗೆ ಕೊಟ್ಟಂಗೆ ನಿಮ್ ಮ್ಯಾನೇಜರ್ ಅಂದ್ರೆ ಬಾಸಿಗೆ ಅವ್ರು ಖುಷಿಯಾಗಿ ವೆಲ್ ಡನ್ ಅರುಣ ಅಂತ ಹೇಳದಂಗೆ ಆತರ ಎಲ್ಲ ಅನ್ಕೊಳ್ರಿ. ನೀವು ಊಹೆ ಮಾಡ್ಕೋಬಹುದು, ಖಂಡಿತ ವರ್ಕ್ ಆಗುತ್ತೆ. ಆದ್ರೆ ಫಸ್ಟ್ ಕ್ಷಮಿಸ್ಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಅದೇ ನೆಗೆಟಿವ್ಸ್ ಆಡುಗಟ್ಲ. ಹಲೋ ಹೇಳಿ ಮ್ಯಾಮ್. ತುಂಬಾ ನೆಗೆಟಿವ್ಸ್ ಬರ್ತಿದೆ ಆಫ್ಟರ್ ಮೆಡಿಟೇಷನ್ ಆಗ್ಮೇಲೆ, ನನಗೆ ತುಂಬಾ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಅದ್ರದ್ದು ಏನೋ ಆಗತ್ತೆ ಅದೇನೋ ಆಗತ್ತೆ ಆತರ ನೆಗೆಟಿವ್ ಥಾಟ್ಸ್ ಬರ್ತಿದೆ. ಅದ್ರಿಂದ ಆಚೆ ಬರೋದು ಹೆಂಗೆ? ಅಂದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತಂದ್ರೆ ಒಂದು ಎರಡು ಮಾಡ್ಬೇಕು ಇಲ್ಲಿ. ಒಂದು ನೀವು ಥಾಟ್ಸ್ ನ ನೆಗ್ಲೆಕ್ಟ್ ಮಾಡಿ. ಇನ್ನೊಂದು ಏನಂದ್ರೆ ನೀವು ಧ್ಯಾನ ಇಲ್ದಾಗ ಅಂದ್ರೆ ಧ್ಯಾನ ಸ್ಥಿತಿ ಇಲ್ಲದಾಗ ಅಂದ್ರೆ ಬೆಳಗ್ಗೆಯಿಂದ ಯಾವ ತರ ಆಲೋಚನೆ ಮಾಡ್ತಾ ಇದ್ರಂತ ನೀವು ಸ್ವಲ್ಪ ಗಮನ ಇಡಬೇಕು ನಿಮ್ಮ ಮೇಲೆ. ನಿಮಗೆ ನೀವು ಅರ್ಥ ಆಯ್ತಲ್ಲ ಮೇಡಮ್? ಆ ತರ ಮಾಡಿ ನಿಧಾನಕ್ಕೆ ಕಡಿಮೆ ಆಗತ್ತೆ. ಆಮೇಲೆ ಪಾಸಿಟಿವ್ ಅಫರ್ಮೇಶನ್ಸ್ ಬರ್ಕೊಳ್ರಿ, ಬೇಕಾದ್ರೆ ಅನ್ಕೊಳ್ರಿ. ಏನು ಅಂದ್ರೆ ನಿಮಗೆ ಯಾವ ತರ ನೆಗೆಟಿವ್ ಬರ್ತಾ ಇದೆಯೋ ಅದಕ್ಕೆ ಅಪೋಸಿಟ್. ಈಗ ಸಪೋಸ್ ನಂಗೇನೋ ಭಯ ಆಗ್ತಾ ಇದೆ ಅಂತ ಅನ್ಕೊಂತಿದೀವಿ ಅನ್ಕೊಳ್ರಿ. ನಾನು ಎಷ್ಟು ಅದಷ್ಟು ಅದ್ಭುತವಾದ ಧೈರ್ಯದಿಂದ ಇದ್ದೇನೆ, ನಾನು ತುಂಬಾ ಸಂತೋಷದಿಂದ ಇದ್ದೇನೆ, ಆರೋಗ್ಯವಾಗಿದ್ದೇನೆ ಅಂತೇಳಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಅನ್ಕೋಬೇಕು. ರಾತ್ರಿ ಮಲಗ್ಬೇಕಾರೆ ಈ ತರ ಇದಕ್ಕೆ ಪಾಸಿಟಿವ್ ಅಫರ್ಮೇಶನ್ಸ್ ಅಂತ ಹೇಳ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ದೊಡ್ಡೇಗೌಡ್ರೆ ಯಾರು ಮಾತಾಡ್ರಿ? ಅನ್ಮ್ಯೂಟ್ ಮಾಡಿ ನೋಡ್ರಿ. ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ಪತ್ರಿಜಿ ಸರ್ಗು ನಮಸ್ಕಾರ, ನಿಮಗೂ ನಮಸ್ಕಾರ, ರಂಗನಾಥ್ ಸರ್ಗೂ ನಮಸ್ಕಾರ. ಯಾಕಂದ್ರೆ ಈ ಗ್ರೂಪಿಗೆ ತಂದು ಈ 3-4 ಡೇಸ್ ಅಲ್ಲಿ ನಿಮಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಕಲ್ತಿದ್ದೀನಿ. ಇವತ್ತಿಂದ ಅಂತೂ ನಿಮಗೆ ಧನ್ಯವಾದ ಹೇಳ್ಬೇಕು. ಥ್ಯಾಂಕ್ ಯು ಸರ್. ಯಾಕಂದ್ರೆ ಎಲ್ಲದರಲ್ಲೂ ಎಲ್ಲಾ ಇಲ್ಲಿ ಇದಾರಲ್ಲ ಗ್ರೂಪ್ ಅಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲಾರದಲ್ಲೂ ಇದೊಂದು ಇದ್ದೇ ಇರ್ತದೆ. ಈಗ ಅನ್ನೋದು ಇರುತ್ತೆ, ನಾನು ಅನ್ನೋದು ಇರುತ್ತೆ. ಆದ್ರೆ ಕ್ಷಮಿಸ್ತೀವಿ ಕೆಲವರಿಗೆ, ನಾನು ಎಷ್ಟೊಂದ್ಸಲ ಟ್ರೈ ಮಾಡಿದೀನಿ ಕ್ಷಮಿಸ್ತೀನಿ ಅಂತ, ಬಟ್ ಅವ್ರು ಇನ್ನೊಬ್ರು ಮಾತ್ಕೊಂಡು ನಮ್ಮನ್ನ ಕ್ಷಮಿಸಿರಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಅವ್ರಿಗೆ ಸಂಬಂಧ ಇಲ್ಲ ಸರ್, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮಗ್ ನಾವು ಫುಲ್ ಕ್ಷಮಿಸ್ಬಿಡ್ಬೇಕು ಅವ್ರಿಗೆ. ಯಾಕಂದ್ರೆ ನಮ್ದು ಇಲ್ಲಿ ಎಲ್ಲರಿಗೂ ರಿಲೇಷನ್ ಅಲ್ಲಿ ಜಾಸ್ತಿ ಇರ್ತಾರೆ, ಹೊರಗಡೆಗಿನ್ನ ಜಾಸ್ತಿ ಸ್ವಂತದಲ್ಲೇ ಜಾಸ್ತಿ ಇರುತ್ತೆ. ನಾನು ಒಂದ್ ವಾರ ಟ್ರೈ ಮಾಡಿದ್ದೀನಿ ಅವ್ರಿಗೆ, ಒಂದ್ ವಾರ ಟ್ರೈ ಮಾಡಿ ಫೋನ್ ಮಾಡಿದೀನಿ, ಅವರು ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ನೀವು ಕೇಳ್ಕೊಂಡಿಲ್ಲ ಇವತ್ತು ಹೇಳಿದ್ದೆಲ್ಲ ಕೇಳ್ಕೊಂಡಿಲ್ಲ. ಕೇಳ್ಕೊಂಡಿದ್ದೀನಿ ಇವಾಗ, ಕೇಳ್ಕೊ ಹೇಳಿದ್ದೀನಿ ಅಂದ್ರೆ ನೀವ್ ಹೇಳಿದ್ರಲ್ಲ ಧ್ಯಾನದಲ್ಲೂ ಕೇಳಿದೀನಿ, ರಿಯಲ್ ಆಗೂ ಕೇಳಿದೀನಿ. ನಾನು ಫೋನ್ ಅಲ್ಲಿ ಕೇಳಿದೀನಿ, ಎದುರುಗಡೆ ಸಿಕ್ಕಲ್ಲ ಅವರು, ಫೋನ್ ಅಲ್ಲಿ ಕೇಳಿದ್ರೆ ಫೋನ್ ಎತ್ತಲ್ಲ ಅವರು. ಆದ್ರೆ ನಾಳೆ ಟ್ರೈ ಮಾಡಿ, ನಾಳೆ ಊರಿಗೆ ಹೋಗ್ತೀನಿ, ಊರಲ್ಲಿ ಇದಾರೆ ಅವರು, ಊರಲ್ಲೂ ಕೇಳ್ತೀನಿ ರಿಯಲ್ ಆಗಿ ಎಲ್ಲಾರನು ಕೂರ್ಸಿ ಕೇಳಿ. ನನ್ಗದೊಂದು ಹೇಳ್ಕೊಟ್ಟಕ್ಕೆ ಥ್ಯಾಂಕ್ ಯು ನಿಮ್ಗೆ, ತುಂಬಾ ತುಂಬಾ ಇಷ್ಟ ಆಯ್ತು. ಅದಕ್ಕಿಂತ ಮುಂಚೆ ನೀವು ಹೋಗಕ್ಕಿಂತ ಮುಂಚೆ ನೀವು ಒಂದ್ ಅನ್ಕೊಳ್ಳಿ, ನಾನು ಅವ್ರನ್ನ ಕ್ಷಮಿಸಿದೀನಿ, ಅವರು ಸಹ ನನ್ ಕ್ಷಮಿಸಿದ್ರೆ ಇಬ್ಬರ ನಡುವೆ ಒಂದು ಪ್ರೀತಿಯ ಬಾಂಧವ್ಯ ಇದೆ ಅಂತ ಅನ್ಕೊಳ್ಳಿ. ಆಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ನನ್ನಲ್ಲಿ ಇಷ್ಟು ಬದಲಾವಣೆ, ಒಳ್ಳೆ ಬದಲಾವಣೆ ನೀನ್ ತಂದಿದೀಯ, ನಿನ್ನಿಂದಾನೇ ಇದೆಲ್ಲ ಸಾಧ್ಯ ಆಗಿದೆ ಅಂತ ಥ್ಯಾಂಕ್ ಯು ಅಂತ ಹೇಳಿ ಅವ್ರಿಗೆ. ಆಯ್ತು, ಹೇಳ್ತೀನಿ ಮೇಡಮ್. ಇಲ್ಲ ಖಂಡಿತ ಆಗುತ್ತೆ ಸರ್, ನೀವ್ ಇಷ್ಟು ಪ್ರಯತ್ನ ಮಾಡಿದ್ರೆ ನಿಜವಾಗ್ಲು ತುಂಬಾ ಗ್ರೇಟ್. ಖುಷಿ ಆಯ್ತು ನನ್ಗೆ ಈ ಪ್ರೋಗ್ರಾಮ್ ಇಂದ ಕಲ್ತಿರೋ ಕಲಿತ ಇನ್ನು ಬೇಜಾನ್ ಇದೆ ಅನ್ಸುತ್ತೆ ನನ್ಗೆ, ಇದು ಒಂದೇ ಪ್ರೋಗ್ರಾಮ್ ಸಾಕಾಗಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅನ್ಕೋತೀನಿ, ಅಲ್ಲ ದಿನ ಅಟೆಂಡ್ ಆಗಿ ತುಂಬಾ ಚೆನ್ನಾಗಿದೆ ಟಾಪಿಕ್ಸ್. ಇಲ್ಲ ಅಟೆಂಡ್ ಆಗ್ತಾ ಇದ್ದೀನಿ ನಾನು. ಈಗ ಎಲ್ಲರೂ ಹೋಗುವಾಗ್ಲೂ ಸುಮ್ನೆ ಕೂತಿದ್ರೆ ಫ್ರೀಯಾಗಿ ಧ್ಯಾನ ಮಾಡ್ಕೊಂಡೆ ಹೋಗ್ತೀನಿ, ಎಚ್ಚರಾಗೆ ಇರ್ತದೆ ಮೈಂಡ್, ಬಟ್ ತುಂಬಾ ಖುಷಿ ಅನಿಸ್ತಾ ಇದೆ ಜೀವನ. ಈ ಏನಪ್ಪ ಇಷ್ಟೇನ ಇದ್ದಿದ್ದು, ಇವಾಗ ಏನ್ ಅನಿಸ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ಏನ್ ಅನ್ಕೊಂಡಿದ್ವಿ ಅಂದ್ರೆ ಆತ್ಮ ಒಂದೇ, ದೇಹನು ಒಂದೇ, ನಮ್ಮ ಮನಸ್ಸು ಒಂದೇ, ಎಲ್ಲ ಅನ್ಕೊಂಡಿದ್ದೆ. ಇಲ್ಲಿಗೆ 3 ಡೇಸ್ ಅಲ್ಲೇ ನನ್ಗೆ ಒಂಥರ ಖುಷಿ ಆಗ್ತಾ ಇದೆ, ಅಪ್ಪ ದೇಹನು ನಮ್ದಲ್ಲ, ಆತ್ಮ ಒಂದೇ, ಭಗವಂತ ಒಬ್ಬನೇ ನಾವು ಅಂತ ಅನ್ಕೊಂಡಿದೀನಿ ಇವಾಗ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇರೋದು?
ಓಕೆ ಸಿದ್ದಮ್ಮ ಸದಾನಂದ ಅವ್ರೆ ಮಾತಾಡಿ ಮೇಡಮ್ ಮಾಡಿದೀವಿ ಮೇಡಮ್ ಹಲೋ ಒಂದ್ ನಿಮಿಷ ಸರ್ ಅವ್ರೇನ ಅರ್ಜೆಂಟ್ ಅಲ್ಲಿ ಇದ್ದಂಗಿದೆ ಮೇಡಮ್ ಮಾತಾಡಿ ಮೇಡಮ್ ಸದಾನಂದ ಅನ್ಮ್ಯೂಟ್ ಆಗಿದೆ ಮೇಡಮ್ ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ ಇದು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಮೇಡಮ್ ನೀವ್ ಹೇಳ್ದಾಗೆ ನಾವು ಖಂಡಿತ ಅವ್ರನ್ನ ಕ್ಷಮೆ ಕೇಳ್ತೀವಿ ಬಟ್ ಅವ್ರು ನಮ್ಮನ್ನ ಕೇಳ್ತಾರೋ ಇಲ್ಲದ ನಮ್ಗೆ ನಮ್ಮ ಕರ್ಮಕ್ಕೆ ಸಂಬಂಧಿಸಿದ್ದಲ್ಲ ಮತ್ತೆ ಅವರು ನಮ್ಗೆ ಕ್ಷಮಿಸ್ಬೇಕು ಅವ್ರು ನಮ್ಮನ್ನ ಕ್ಷಮಿಸ್ಬೇಕು ಅನ್ನೋದು ಕೂಡ ನಾವು ಇಟ್ಕೋಬಾರ್ದು ಯಾಕೆ ಗೊತ್ತಾ ಅದು ಅವ್ರ ಮೆಂಟಾಲಿಟಿ ನಮ್ಗೆ ನಾವು ಕ್ಷಮಿಸಿದೇವಾ ಇವಾಗ ಅವ್ರು ಮಾತಾಡ್ತಾ ಇಲ್ಲ ಅವ್ರು ಕ್ಷಮಿಸ್ಬೇಕು ತಪ್ಪು ಮಾಡಿದೆ ಅಂದ್ರೆ ಖಂಡಿತ ಅವ್ರು ಮಾತಾಡೋದಿಲ್ಲ ನಾವು ಹಗಲೆಲ್ಲ ಹೋಗಿ ಅವ್ರ ಹತ್ರ ಏನು ಮಾತಾಡೋ ಅವಶ್ಯಕತೆ ಏನಿರಲ್ಲ ಒಂದು ವಾರ ಇಲ್ಲ ನೀವ್ ಹೇಳ್ದಂಗೆ ಒಂದು ವಾರ ಒಂದ್ ಎರಡು ವಾರ ಅವ್ರು ಏನೇ ಅಂದ್ರು ಏನೇ ಮಾಡಿದ್ರು ಕೂಡ ಸ್ವಲ್ಪ ನಾವು ಪೇಷನ್ಸ್ ಆಗಿದ್ರೆ ಆಟೋಮೆಟಿಕ್ ಖಂಡಿತ ಅವರು ಒಂದ್ ವೇಳೆ ನಮ್ಮ ಹತ್ರ ಮಾತಾಡ್ಲಿಲ್ಲ ಅಂದ್ರು ಕೂಡ ಖಂಡಿತ ನಮ್ಮ ಸುದ್ದಿಗೆ ಬರೋದಿಲ್ಲ ನೀವ್ ಹೇಳ್ದಂಗೆ ಹೌದು ಸರ್ ಕರೆಕ್ಟ್ ಸರ್ ಖಂಡಿತ ಇನ್ನೊಂದು ಮತ್ತಿನ್ನು ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಮಾತನ್ನ ಬಿಡ್ರಿ ಬೈಲಿ ಏನಾದ್ರೂ ಮಾಡ್ಲಿ ನಾವು ಕ್ಲಿಯರ್ ಆಗ್ಬಿಡ್ತೀವಿ ಆ ಒಂದು ಕರ್ಮ ಬಂಧನದಿಂದ ಹೊರಗಡೆ ಬರ್ತೀವಿ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ನಮ್ಮ ದೇಹ ಚೆನ್ನಾಗಿರ್ತದೆ ಹೀಗೆ ಸರ್ ಖಂಡಿತ ಒಂದು ವಾರ ಮಾಡಿದ್ರೆ ಖಂಡಿತ ಮಾತಾಜಿ ಒಂದು ವಾರ ಮಾಡಿದ್ರೆ ಸಾಕು ಎಂತವ್ರು ಕೂಡ ನಮ್ಮ ದಾರಿ ಖಂಡಿತ 100% ಬರ್ಲಿಲ್ಲ ಅಂದ್ರೂ ಕೊನೆಗೆ ಏ ಬಿಡಪ್ಪ ಅವನೇನು ನಾವ್ ಏನ್ ಮಾತಾಡಿದ್ರು ಕೂಡ ಅವ್ನು ಕೊನೆಗೆ ಮಾತಾಡ್ತೇಲೆ ಯಾಕೋ ಬಿಡು ಅವನಿಂದ ಯಾಕೆ ಅಂತ ಹೇಳಿ ಅವರಾದ್ರೂ ಸೆಲೆಕ್ಟ್ ಆಗ್ತಾರೆ ಇನ್ನ ಒಂದು ಮೇಡಮ್ ಏನಾಯ್ತು ಗೊತ್ತಾ ನೀವ್ ಹೇಳಿದ್ರಲ್ಲ ನಮ್ಮ ದೇಹಕ್ಕೂ ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿ ಹೌದು ನನಗೇನ್ ಅನಿಸ್ತಿದೆ ಅಂದ್ರೆ ಇವತ್ತು ದೇಹಕ್ಕೆ ಕ್ಷಮಾಪಣೆ ಖಂಡಿತ ಕೇಳಲೇಬೇಕು ಯಾಕೆ ಗೊತ್ತಾ ಇಷ್ಟೊಂದು ಪವಿತ್ರವಾದ ಆತ್ಮ ನಮ್ಮ ದೇಹದಲ್ಲಿದ್ದಾಗ ಒಂದು ಇದು ದೇಹನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಕೆಲವೊಂದ್ ಸಲ ಹೌದು ಸರ್ ನೆಗ್ಲಿಜೆನ್ಸ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಮಾಡ್ತಾನೆ ಇರ್ತೀವಿ ಯಾಕೆ ಗೊತ್ತಾ ಒಂದು ದೇವಸ್ಥಾನವನ್ನು ಯಾವ ತರ ಒಂದು ದೇವರು ಕೂಡಿಸ್ಬೇಕಂದ್ರೆ ಎಷ್ಟು ಕ್ಲೀನ್ ಮಾಡಿಟ್ಟಿರ್ತೀವಿ ದೇವಸ್ಥಾನನ ಅದೇ ತರ ನಮ್ಮ ಮನಸ್ಸು ಮತ್ತ ಮನುಷ್ಯನ ಶರೀರವನ್ನು ಕೂಡ ಶುದ್ಧವಾಗಿ ಇಟ್ಕೋಬೇಕು ಅಂತ ನನಗೆ ಈಗ ಅನಿಸ್ತಾ ಇದೆ ಕರೆಕ್ಟ್ ಸರ್ ಖಂಡಿತ ಕರೆಕ್ಟ್ ಕರೆಕ್ಟ್ ಇದನ್ನ ಖಂಡಿತ ಇನ್ಮೇಲಿಂದ ಮಾಡ್ತೀನಿ ಯಾಕೆ ಗೊತ್ತಾ ಕೆಲವೊಂದ್ಸಲ ಏನೇನೋ ಮಾಡ್ತಾ ಇರ್ತೀವಿ ಬೈಕೊಳ್ಳೋದು ಇನ್ನೊಂದು ಶುದ್ಧವಾಗಿ ಇಟ್ಕೊಳ್ಳದೆ ಇರೋದು ಪ್ರತಿಯೊಂದು ಪಾರ್ಟ್ ಕೂಡ ಖಂಡಿತ ಯಾಕಂದ್ರೆ ಇಷ್ಟು ಒಳ್ಳೆ ಆತ್ಮ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಈ ದೇಹವನ್ನು ಕೂಡ ನಾವು ಪ್ರೀತಿಸಬೇಕು ಸ್ವಚ್ಛವಾಗಿ ಇಟ್ಕೋಬೇಕು ಪ್ರತಿಯೊಂದು ಮಾಡಲೇಬೇಕು ಖಂಡಿತ ಮಾಡ್ತೀನಿ ಫಸ್ಟ್ ನಾನು ಬದಲಾವಣೆ ಆಗ್ತೀನಿ ಮತ್ತೆ ಬೇರೆಯವ್ರ ಬದಲಾವಣೆ ಆಗೇ ಆಗ್ತದೆ ಕರೆಕ್ಟ್ ಕರೆಕ್ಟ್ ಸರ್ 100% ಕರೆಕ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೇಡಮ್ ನಾನು ಯಾರ್ ಯಾರ್ ಮೇಡಮ್ ಅನಿಶ್ ಮಾತಾಡಿ ಮೇಡಮ್ ಮಾತಾಡಿ ಮಾತಾಡಿ ಮೇಡಮ್ ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ನನಗೆ ಮೆಡಿಟೇಷನ್ ಮಾಡುವಾಗ ಈ ಹಣೆ ಮಧ್ಯದಲ್ಲಿ ಕೆಟ್ಟ ಬರುತ್ತೆ ಆಮೇಲೆ ತಲೆ ಒಳಗಡೆ ಎಲ್ಲ ಹುಳಾರ್ದಂಗ ಅನ್ಸುತ್ತೆ ಫುಲ್ ಇದಾಗ್ತಾ ಇರುತ್ತೆ ಫುಲ್ ಅದು ನನಗೆ ಗೊತ್ತು ಥರ್ಡ್ ಐ ಓಪನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ ಬಟ್ ಅದು ನನಗೆ ಭಯ ಭಯ ಆಗ್ತಿದೆ ಮುಂದೆ ಏನಾಗುತ್ತೋ ಏನ್ ಕತೆನೋ ಏನೋ ಭಯ ಇಟ್ಕೋಬೇಡಿ ಖಂಡಿತ ಭಯ ಎಲ್ಲವನ್ನು ನೀವು ಸಂತೋಷದಿಂದ ಸ್ವೀಕರಿಸಿ ಏನ್ ಆಗ್ಬೇಕಾಗುತ್ತೆ ಅದು ಕೂಡ ಇಟ್ಕೋಬೇಡಿ ನನ್ನ ಥರ್ಡ್ ಐ ಓಪನ್ ಆಗುತ್ತೆ ಇನ್ನೂ ಆಗಿಲ್ಲ ಯಾಕೆ ಏನು ಮಾಡ್ಬೇಡಿ ಸುಮ್ಮನೆ ಇರಲಿ ಸಾಕ್ಷೀಭೂತದಿಂದ ಇರಬೇಕು ಎನರ್ಜಿ ಬರ್ತಾ ಇರುತ್ತೆ ಏನಾಗ್ತಾ ಇದೆ ಎಲ್ಲ ಒಳ್ಳೇದಕ್ಕೆ ಅನ್ಕೊಂಡು ನೀವು ಧ್ಯಾನ ಮಾಡಿ ಓಕೆ ಮೇಡಮ್ ಥ್ಯಾಂಕ್ ಯು. ಥ್ಯಾಂಕ್ ಯು ದೊಡ್ಡ ದೊಡ್ಡೇ ಗೌಡ ಮಾತಾಡಿ ಸರ್ ಅನ್ಮ್ಯೂಟ್ ಮಾಡಿದೀನಿ ನೋಡ್ರಿ ಸರ್ ಮಾತಾಡಿದೀನಿ ನಾನು ಮಾತಾಡಿದ್ನಲ್ಲ ಹೌದಾ ಆಯ್ತಾ ಓಕೆ ಓಕೆ ಥ್ಯಾಂಕ್ ಯು ಉಮಾ ಅವರೇ ಮಾತಾಡಿ ಅನ್ಮ್ಯೂಟ್ ಮಾಡಿದೀನಿ ನೋಡಿ ಉಮಾಕ್ಕೆ ಪ್ರೀತಿ ಗುರುಗಳಿಗೂ ಹಾಗೂ ರಂಗನಾಥ್ ಗುರುಗಳಿಗೂ ತಮಗೂ ಇಂದಿನ ಈ ಕಾರ್ಯಕ್ರಮ ತುಂಬ ತುಂಬ ಯಶಸ್ವಿ ಆಮೇಲೆ ತಾವೆಲ್ಲ ಇಷ್ಟೆಲ್ಲ ಹೇಳಿದಿರಿ ಅದು ಕೂಡ ಬಹಳಷ್ಟು ಯಶಸ್ವಿ ನನ್ನ ಇಡೀ ಜೀವಮಾನದಲ್ಲಿ ಇಂಥ ಇಂದಿನ ಈ ಟಾಪಿಕ್ ನನಗೆ ಬಹಳಷ್ಟು ಮನಸ್ಸಿಗೆ ಆನಂದ ಅನಿಸ್ತು. ಆದರೆ ಇನ್ನೊಂದು ತಮ್ಮಲ್ಲಿ ಏನು ಹೇಳ್ಕೊಳ್ಳೋದಂದ್ರೆ ನಮ್ಮ ಮನೆಯಲ್ಲೇ ಎಷ್ಟೋ ಏನೋ ಕೆಲಸ ಮಾಡಲಿ ಹೇಗೋ ಇರಲಿ ಏನೋ ಸಮಾಧಾನದಿಂದಿರಲಿ ಒಂದು ಮನೆ ಕೆಲಸ ಬಟ್ಟೆ ಅನ್ಕೊಡ್ರಿ ಪಾತ್ರೆ ಅನ್ಕೊರಿ ಊಟ ಉಡುಗೆ ಪ್ರತಿಯೊಂದರಲ್ಲಿ ಕೂಡ ಏನು ಮಾಡಿದ್ರು ಕೂಡ ಅದನ್ನು ಟೀಕ್ಸೋದು ಬೈಯೋದು ಒಟ್ಟು ಯಾರ ಮುಂದಾದರೂ ಹೇಳ್ಕೊಳ್ಳೋದು
ಯಾರಿಗಾದ್ರೂ ಫೋನ್ ಮಾಡಿ ಹೀಗ್ ಮಾಡಿಲ್ಲ ಹಾಗ್ ಮಾಡಿಲ್ಲ ಅಂತ ಬರೀ ಹೇಳ್ತಾನೆ ಇರ್ತಿರ್ತಾರೆ. ಆದ್ರೆ ನಾನು ಎಷ್ಟೋ ಸಮಾಧಾನವಾಗಿ ಮಾಡ್ಕೊಂಡ್ರು ಕೂಡ ನನ್ನ ಮನಸ್ಸಿಗೆ ನಾನ ಏ ಇರ್ಲಿ ಬಿಡು ಹೇಗಾಕು ಇರ್ಲಿ ನಾನು ಸಮಾಧಾನದಿಂದ ಇದ್ರೆ ಆತು, ಅದನ್ನ ಅವ್ರು ಏನ್ಯಾಕೆ ಮಾಡ್ಕೊ, ಇವತ್ತಿಲ್ಲ ನಾಳೆ ಸುಧಾರಣೆ ಹೊಂದಬಹುದು ಅಂತ ಎಷ್ಟೋ ಅನ್ಕೊಳ್ತಾ ಇದ್ದೀನಿ. ಆದ್ರೂ ಕೂಡ ಅದರಲ್ಲಿ ಏನೋ ಯಾವುದೇ ರೀತಿಯಿಂದ ಬದಲಾವಣೆಗಳನ್ನ ನಾನು ಕಂಡಿಲ್ಲ. ಆಮೇಲೆ ಇನ್ನೊಂದು, ಈಗ 3-4 ವರ್ಷದಿಂದ ಈಗ ಇದು 3ನೇ ವರ್ಷ ಕಂಪ್ಲೀಟ್ ಆಯ್ತು ಮೇಡಮ್, ಮನೆ ಮುಂದೆ ದೀಪ ಹಚ್ಚೋದು, ಅದನ್ನ ಇಡೀ ಮನೆಯವರೆಲ್ಲ ಕಾಲಿನಿಂದ ಒದ್ದು ಬಿಡೋದು, ಒದ್ದು ಬಿಟ್ಟು ನೀನ್ ಹಾಳಾಗು ನೀನ್ ಹಾಗಾಗು ಸತ್ಯನ ಈ ತರ ಎಲ್ಲ. ಆಮೇಲೆ ನಮಗ್ ಕಂಡ್ರೆ ಸಾಕು ಬಾಗ್ಲ ಹಾಕೊಂಡ್ ಬಿಡೋದು, ಇನ್ನೊಬ್ರು ಮುಂದೆ ಅವಹೇಳನ ಮಾಡೋದು, ಸಿಕ್ಕಾಪಟ್ಟೆ ನಮ್ ಬಗ್ಗೆ ಅಪಪ್ರಚಾರ ಮಾಡೋದು, ಈ ರೀತಿಯಿಂದ ಎಲ್ಲ ಮಾಡ್ತಿರ್ತಾರೆ. ನಾವು ಹೋಗ್ಲಿ ಬಿಡಪ್ಪ, ಅವ್ರು ಏನ್ಯಾಕೆ ಮಾಡ್ಕೊಳ್ಳಕ, ಅವ್ರ ಸುದ್ದಿ ನಮ್ಗೆ ಯಾಕೆ ಬೇಕು ಅಂತ ಹೇಳೋದು. ಆದ್ರೂ ಕೂಡ ಅದ್ರ ಬಗ್ಗೆ ಅವ್ರನ್ನ ಬಿಡೋದಿಲ್ಲ, ನಮ್ ಕಡೆ ನೋಡೋದು ನಮ್ ಕಡೆ ಕೈ ಮಾಡೋದು, ಇಲ್ಲ ಇಲ್ಲ ಸಲ್ಲದೆಲ್ಲ ಮಾತುಗಳನ್ನು ಈ ರೀತಿಯಿಂದ ಎಲ್ಲ ಹೇಳ್ತಾ ಇರ್ತಾರೆ. ಇದಕ್ಕೆ ಏನ್ ಮಾಡೋದು, ನಮ್ಮಷ್ಟಕ್ಕೆ ನಾವೇ ಸಮಾಧಾನದಲ್ಲಿ ಮೇಡಮ್ ಒಂದ್ ನಿಮಿಷ, ನೀವ್ ಇವತ್ತು ಧ್ಯಾನಕ್ಕೆ ಕುತ್ಕೊಂಡಾಗ ಅವ್ರನ್ನೆಲ್ಲ ನೆನ್ಪ್ ಮಾಡ್ಕೊಂಡ್ರ? ಇಲ್ಲ ಮೇಡಮ್, ಮತ್ತೆ ಮಾಡ್ಬೇಕಾಗಿತ್ತು, ನಾನು ಹೇಳ್ತಾ ಇದ್ದೆ, ನಿಧಾನಕ್ಕೆ ಕೇಳಿದೆ. ಯಾರ್ಯಾರು ನಿಮಗ್ ದುಃಖ ಕೊಟ್ಟಾರ ನೋವು ಕೊಟ್ಟಾರ ಎಲ್ಲಾರನ್ನು ನೆನ್ಪ್ ಮಾಡ್ಕೊಂಡು ಅವ್ರನ್ನ ಕ್ಷಮಿಸ್ರಿ. ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ನಲ್ಲ ಮೇಡಮ್, ಅದನ್ನ ನಾನು ಯಾವತ್ತೂ ದಿನ ಕ್ಷಮೆ ಮಾಡ್ಕೊಳ್ತಾ ಇರ್ತೀನಿ, ಅವ್ರಿಗೆ ಕೈ ಮುಗಿತಾ ಇರ್ತೀನಿ. ಏನೇ ಆಗ್ಲಿ ತಪ್ಪಾತು ನನ್ನನ್ನ ಕ್ಷಮಿಸ್ಬಿಡ್ರಿ, ನಾನೇ ನೀವ ತಪ್ಪು ಮಾಡ್ಲಿ ಅಥವಾ ನಾನು ತಪ್ಪು ಮಾಡ್ಲಿ ಅದ್ರ ಬಗ್ಗೆ ನನಗೆ ಕ್ಷಮೆ ಕೊಡ್ರಿ. ಆದ್ರೂ ಕೂಡ ಅದ್ರ ಟೀಕೆ ಇರ್ತದ ಮೇಡಮ್, ಅದ ಅದನ್ನ ಬಿಟ್ಬಿಡ್ರಿ ಮೇಡಮ್, ಅದನ್ನ ನೀವು ಮನ್ಸಿಗೆ ಹಚ್ಕೊಳ್ಳೇ ಬೇಡ. ನೀವು ನಿಮ್ ಕೆಲ್ಸ ಒಂದು ಅವ್ರನ್ನ ಕ್ಷಮಿಸ್ಬೇಕು, ಆಮೇಲೆ ಕ್ಷಮೆ ಕೇಳ್ಕೊಳ್ಬೇಕು. ಇದೆಲ್ಲ ಆಯ್ತು ಅಂತಂದ್ರೆ ಅಲ್ಲಿಗೆ ನೀವು ಸುಮ್ನೆ ಇರ್ಬೇಕಷ್ಟೇ. ನಾನ್ ಏನೋ ಅವರಿಂದ ಕಲಿಬೇಕಾಗಿರುತ್ತೆ, ಅವ್ರ ನಾನೇ ಕರ್ಕೊಂಬಂದಿ, ನಾವೇ ಕರ್ಕೊಂಬಂದಿವಿ ಅವ್ರನ್ನೆಲ್ಲ. ಹಾಗಾದ್ಮೇಲೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಬಿಡುಗಡೆ ಇಲ್ಲ. ಆದ್ರೆ ದುಃಖ ಪಡಬಾರ್ದು, ಬೈಲಿ ಬೇಕಾದಷ್ಟು ಬೈಲಿ, ಅವ್ರು ನಾವು ತಗೊಳೋದೇ ಇಲ್ಲ ಅಂದ್ಮೇಲೆ ಅದು ಯಾಕೆ ಯೋಚನೆ? ಇದ್ರಲ್ಲಿ ದುಃಖ ಅನ್ನೋದು ಇಲ್ಲೇ ಇಲ್ಲ ಬಿಡ್ರಿ ಮೇಡಮ್, ಯಾವ್ದಕ್ಕೂ ಇದನ್ ಮಾಡ್ಲಿಕ್ಕೆ ಹೋಗ್ಲ, ನಾನೇ ಸುಮ್ನೆ ಇರ್ತೀನಿ, ಏನೇ ಅನ್ಲಿ ಬಿಡು. 1 ವರ್ಷಗಳಾತು ಆದ್ರೂ ಕೂಡ ಅದರಿಂದ ನಾನ ಮನ್ಸಿಗೆ ಸಮಾಧಾನ ಹಾಕೊಂಡೆ. ಮೇಡಮ್ ನೀವು ನೀವು ಒಂದ್ ಕೆಲಸ ಮಾಡಿ, ದಿನಾ ರಾತ್ರಿ ಮಲಗ್ಬೇಕಾದ್ರೆ ಒಂದ್ ಬುಕ್ ಇಟ್ಕೊಳ್ಳಿ, ಬುಕ್ದಲ್ಲಿ ಯಾರ್ ನಿಮಗ್ ನೋವು ಕೊಟ್ಟರ ನಾವಿಬ್ರು ಅನ್ಯೋನ್ಯದಿಂದ ಪ್ರೀತಿಯಿಂದ ಇದ್ದೇವೆ ಅಂತ ಥ್ಯಾಂಕ್ಸ್ ಅದಕ್ಕೆ ಅಂತ ಬರೀರಿ, ದಿನ ಬರೀರಿ. ಜರ್ನಲ್ ಅಂತ ಹೇಳ್ತೀವಿ ಇದಕ್ಕೆ, ಗ್ರಾಟಿಟ್ಯೂಡ್ ಜರ್ನಲ್ ಅಂತೇಳಿ, ಇದನ್ ಬರೀರಿ. ನಾಳೆ ಅದ್ರದ್ದು ಟಾಪಿಕ್ ಬಂದಾಗ ಇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಆಯ್ತು ಮೇಡಮ್, ಹಾಗಾಗಿ ಧನ್ಯವಾದ ಮೇಡಮ್, ಇಷ್ಟೇ ಹೇಳಿದ್ರಲ್ಲ ಎಲ್ಲರಿಗೂ ಕೂಡ. ಅಲ್ಲ ಮೇಡಮ್, ಈ ಅದ್ಭುತವಾದ ಧ್ಯಾನಕ್ಕೆ ನಾವು ಬಂದಿದ್ವಿ, ಇದಕ್ಕಿಂತ ಭಾಗ್ಯ ಬೇಕಾ ನಾವು? ಎಷ್ಟು ಭಾಗ್ಯಶಾಲಿಗಳು ನಾವು, ಯಾರೇನಾದ್ರು ಅವೆಲ್ಲ ಸಿಲ್ಲಿ, ಅವೆಲ್ಲ ಸಿಲ್ಲಿ ಅನ್ಕೊಳ್ಳಿ, ಏನ್ ಮಾಡಿ ನನಗೇನು ಹತ್ತೋದೇ ಇಲ್ಲ. ಈ ಭೂಮಿಯಲ್ಲಿ ಬಂದ್ ಹುಟ್ಟಿ ಅಂದ್ಮೇಲೆ ಒಂದಿಲ್ಲ ಒಂದ್ ಸಾಧನೆ ಮಾಡ್ಲೇಬೇಕು, ಅದನ್ನ ಮಾಡ್ತೀವಿ ಮೇಡಮ್, ಇಲ್ಲ ಅನ್ನೋದಿಲ್ಲ, ಇಲ್ಲ ಅನ್ನೋದಿಲ್ಲ. ಆದ್ರೆ ನನ್ನ ಮನ್ಸಿಗೆ ನನ್ಗೆ ಸಮಾಧಾನ ಬೇಕು. ನಾನು ಇವತ್ತಿಂದ ಯಾವುದೇ ತರದ ತಪ್ಪು ಮಾಡ ತಿಳಿದೋ ತಿಳಿಲ್ಲ ಅಂದ್ರೆ ಎಷ್ಟು ತಪ್ಪುಗಳನ್ನ ಮಾಡ್ತೀವಿ ಇಲ್ಲ ಅನ್ನೋದಿಲ್ಲ, ಅದನ್ನೆಲ್ಲ ಕ್ಷಮಾಪಣೆಯಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಪ್ರತಿ ಪ್ರಭಾ ಅವರೇ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಮ್ಯಾಮ್, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಎಲ್ಲಾರ್ಗು ಫಸ್ಟ್ ಥ್ಯಾಂಕ್ಸ್ ಮ್ಯಾಮ್, ಪತ್ರಿಕೆ ಗುರುಗಳಿಗೆ, ನಿಮಗೆ, ರಂಗನಾಥ್ ಸರ್ಗೆ, ಮತ್ತೆ ಇಲ್ಲಿರೋರ್ ಎಲ್ಲಾರ್ಗು ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ನೀವು ಇವತ್ತು ಗರ್ಭಕೋಶದ ಬಗ್ಗೆ ಇವತ್ತು ಹೇಳ್ತಿದ್ರಲ್ಲ, ಸೊ ನನಗೆ ಅದ್ರ ರಿಲೇಟೆಡ್ ಪ್ರಾಬ್ಲಮ್ ಇದೆ ಮ್ಯಾಮ್. ಸೊ ಈಗ ಮೆಡಿಟೇಷನ್ ಅಲ್ಲಿ ಗರ್ಭಕೋಶಕ್ಕೆ ಕ್ಷಮಿಸು, ಥ್ಯಾಂಕ್ಸ್ ಈ ರೀತಿ ಎಲ್ಲ ನನ್ಗೆ ಗುಣ ಆಗೋರ್ಗು ಕೇಳ್ಕೋಬೇಕಾ, ಇಲ್ಲ ಒಂದ್ಸರಿ ಇಲ್ಲ, ಕೇಳ್ಕೊಂಡ್ರೆ ಒಂದ್ ಸಲ ಸಾಕಾ? ಮಾಡಿದ್ರ ಆಯ್ತು, ಒಂದ್ ಸಲ ಮಾಡಿ, ಒಂದ್ ಸಲ ಮಾಡ್ರಿ. ಆ ದಿನ ಐ ಲವ್ ಯು ಅಂತ ಹೇಳ್ಕೊಂತ ಇರ್ಬೇಕ, ಟೈಮ್ ಸಿಕ್ಕಾಗೆಲ್ಲ ಸುಮ್ನೆ ಕುತ್ಕೊಂಡು ಅದನ್ನ ನೋಡ್ಕೊಂತ ಐ ಲವ್ ಯು ಅಂತ ಹೇಳ್ಬೇಕು. ಅಲ್ಲಿ ಏನ್ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿರ್ತಲ್ಲ ಎಲ್ಲವೂ ಕ್ಲಿಯರ್ ಆಗುತ್ತೆ, ಅದಕ್ಕೋಸ್ಕರನೇ. ಓಕೆ ಮ್ಯಾಮ್. ಮತ್ತೆ ಇನ್ನೊಂದು ಮ್ಯಾಮ್, ಈಗ ನಮ್ ಸಂಬಂಧಪಟ್ಟಿರೋರು ನಮ್ ಜೊತೆಲಿ ಇರಲ್ಲ ಈಗ, ಇಲ್ಲ ನಮ್ ಜೊತೆಲಾದ್ರೂ ಇರ್ತಾರೆ, ಸೊ ಅವರಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಬೇರೆಯವರಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಸೊ ಅವ್ರ ಪರವಾಗಿ ನಾವ್ ಇವಾಗ ಬೇರೆ ಸಾರಿ ಕೇಳ್ಬೋದಾ, ಥ್ಯಾಂಕ್ಸ್ ಹೇಳ್ಬೋದಾ? ಇಲ್ಲ ಮೇಡಮ್, ಅವರೇ ಕೇಳ್ಬೇಕು. ಈಗ ಈಗ ಅವ್ರು ನಮ್ ಜೊತೆ ಇಲ್ಲ ಅಶ್ವಿ ಅನ್ಕೊಂಡ್ರೆ. ಯಾರಿಗಾಗಿರ್ತ, ಅವ್ರು ಊಟ ಮಾಡ್ಬೇಕಾ ನೀವು ಊಟ ಮಾಡಿದ ಅವ್ರಿಗೆ ಹೊಟ್ಟೆ ತುಂಬುತ್ತ? ಹೌದು ಮ್ಯಾಮ್, ನಮ್ಗೆ ನಾವೇ ಕೇಳ್ಕೋಬೇಕು, ಆ ಮಾತು ಖಂಡಿತ ಒಪ್ಕೊಳ್ತೀನಿ.
ಸೊ ಈಗ ನಮ್ ಜೊತೆ ಅವ್ರು ಇರೋದಿಲ್ಲ, ಅವರಿಂದ ಬೇರೆಯವ್ರಿಗೆ ನೋವಾಗಿರುತ್ತೆ, ಅವ್ರು ಬೇರೆಯವರಿಂದ ಅವ್ರಿಗೆ ನೋವಾಗಿರುತ್ತೆ. ಸೊ ಅವ್ರಿಗೆ ಹೇಗೆ ನಾವು ಇದ್ ಮಾಡ್ಕೋಬಹುದು, ಏನ್ ಮಾಡ್ಬೋದು? ಈ ಜ್ಞಾನ ತಿಳಿಸ್ಕೊಡಿ, ಇವಾಗ ನೀವೇನ್ ಕಲ್ತಿದ್ರೆ ಅವ್ರನ್ನ ತಿಳಿಸ್ಕೊಡಿ ಅವರಿಗೆ, ನೀವ್ ಈ ತರ ಮಾಡಿ ಚೆನ್ನಾಗಿರ್ತೀನಿ ರಿಲೇಶನ್ಶಿಪ್ ಅಂತ ಹೇಳಿ ಅಷ್ಟೇ ಅಡ್ವೈಸ್. ಅವ್ರು ನಮ್ ಜೊತೆಲಿ ಇರಲ್ಲ ಮ್ಯಾಮ್, ಅವರು ಫಾರ್ ಎಕ್ಸಾಂಪಲ್ ಡೆತ್ ಆಗಿರುತ್ತೆ ಅವ್ರದ್ದು, ಇಲ್ಲಾಂದ್ರೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಈ ಕಾನ್ಸೆಪ್ಟ್ ಏನು ಅರ್ಥ ಆಗಲ್ಲ, ನಮ್ ಜೊತೆಲಿ ಇರೋರ್ಗೆ ಈ ಕಾನ್ಸೆಪ್ಟ್ ಏನು ಅರ್ಥ ಆಗಲ್ಲ. ಸೊ ಅವರಿಂದ ಬೇರೆಯವ್ರ ನೋವಾಗ್ತಿರುತ್ತೆ, ಇಲ್ಲ ಬೇರೆಯವರಿಂದ ನಮ್ಮ ಫ್ಯಾಮಿಲಿ ಅವ್ರಿಗೆ ನೋವಾಗ್ತಿರುತ್ತೆ. ಸೊ ಇದನ್ನ ಹೇಗೆ ಇದ್ ಮಾಡ್ಕೊಳ್ಳೋದು? ಮೇಡಮ್ ಅರ್ಥ ಆಗಲ್ಲ ಅನ್ನಕ್ಕೆ ಏನಿದೆ ಮೇಡಮ್, ಇದ್ರಲ್ಲಿ ಸಿಂಪಲ್ ಇದೆ. ನೀವು ಕುತ್ಕೊಳ್ರಿ, ಧ್ಯಾನ ಮಾಡೋದು ಬೇಕಿಲ್ಲ, ಅವ್ರು ಕುತ್ಕೊಂಡು ಹಿಂಗೆ ಕೇಳ್ಕೊಡ್ರಿ ಅಂತ ಹೇಳ್ರಿ, ಸಾಕು, ಅವ್ರ ಪರಿವರ್ತನೆ ಆಗುತ್ತೆ. ಓಕೆ ಮ್ಯಾಮ್. ನಮ್ಮ ಧ್ಯಾನ ಜೊತೆಲಿ ಇಲ್ದಿರೋ ಮಾಡ್ಬೇಕು. ಅವ್ರಿಗೆ ಮ್ಯಾಮ್, ಈಗ ಅವರು ಈ ಪ್ರಪಂಚ ತೊರೆದು ಹೋಗಿರ್ತಾರೆ, ಬೇರೆ ಲೋಕಕ್ಕೆ ಹೋಗಿರ್ತಾರೆ. ಸೊ ಅವರಿಗೆ ಹೇಗೆ ಇದನ್ನ ಇದ್ ಮಾಡೋದು, ಪ್ರೇ ಅಂದ್ರೆ ಮಾಡೋದು ಅವ್ರಿಗೆ? ಅವ್ರಿಗೆ ಹೇಗೆ ಅಂದ್ರೆ ಅವ್ರೇನ್ ಕಾಟ ಕೊಡ್ತಾ ಇದಾರ? ಹಾ, ಹಂಗಿದ್ರೆ ಮ್ಯಾಮ್ ಅವರಿಂದ ಬೇರೆಯವ್ರ ನೋವಾಗಿರುತ್ತೆ, ಬೇರೆಯವರಿಂದ ಅವ್ರಿಗೆ ನೋವಾಗಿರುತ್ತೆ. ಅಂದ್ರೆ ಈಗ್ಲೂ ಕಂಟಿನ್ಯೂ ಆಗ್ತಾ ಇದೇನ ಅದನ್ನ? ಹಾ, ಈಗ್ಲೂ ಏನಾದ್ರೂ ಇದ್ರೆ ಹಂಗಿರ್ಬಹುದು ಮ್ಯಾಮ್, ಗೊತ್ತಿಲ್ಲ ಅದು. ಅದು ಯಾರಾದ್ರೂ ಹೈಯರ್ ಮಾಸ್ಟರ್ಸ್ ಇರ್ತಾರಲ್ಲ, ಅವ್ರ ಹತ್ರ ನೀವು ಕೌನ್ಸಿಲಿಂಗ್ ತರ ಮಾಡಿಸ್ಕೋಬೇಕು ಅವ್ರಿಗೆ. ಓಕೆ ಮ್ಯಾಮ್, ಓಕೆ. ಅವ್ರು ಅಲ್ಲಿ ಕುತ್ಕೊಂಡು ಆ ಒಂದು ಸೋಲನ್ನ ಆಹ್ವಾನ ಮಾಡಿ ಅದನ್ನೆಲ್ಲ ಪ್ರೋಸೆಸ್ ಮಾಡಿಸ್ತಾರ ಅವ್ರು. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅರುಣ ಅವರೇ ಮತ್ತೆ ಹ್ಯಾಂಡ್ ರೈಸ್ ಮಾಡಿದಾರ, ಮಾತಾಡಿ ಮೇಡಮ್. ಅರುಣ ಹಾ ಅವರೇ ಮ್ಯಾಮ್, ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಬೇಕಿತ್ತು. ನಮ್ಮ ಆಂಟಿ ಅವ್ರಿಗೆ ಅರ್ನಿಯಾ ಇದೆ, ಒಂದ್ಸಲ ಆಪರೇಷನ್ ಮಾಡಿದ್ರು, ಬಟ್ ಇನ್ನೊಂದ್ಸಲ ಆಪರೇಷನ್ ಮಾಡ್ಬೇಕು ಅಂದ್ರು, ಬಟ್ ಅವ್ರಿಗೆ ಯಾರು ಆಪರೇಷನ್ ಆಗ್ಲಿ ಏನು ಮಾಡ್ಸೋರು ಯಾರು ಇಲ್ಲ. ಸೊ ಅವ್ರಿಗೆ ನೀವು ಹೇಳ್ಕೊಟ್ರಲ್ಲ ಗರ್ಭದೋಷ ಇದು ಇಟ್ಕೊಂಡು ಪ್ರೇಯರ್ ಮಾಡೋದು, ಸೊ ಅವ್ರಿಗೆ ಅದು ಅರ್ನಿಯಾಗಿ ಹೇಳ್ಕೊಡ್ಬೋದಾ? ಹೇಳ್ಕೊಡಿ, ಧ್ಯಾನ ಮಾಡ್ಬೇಕು ಫಸ್ಟ್ ಅವರು. ಓಕೆ. ಧ್ಯಾನ ಮಾಡಿ, ಅದೇನ್ ಬೇಡ, ಗರ್ಭಕೋಶದ್ದೇ ಅಲ್ಲ ಅದು, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಅರ್ನಿಯ. ಧ್ಯಾನ ಮಾಡಿ ಅದನ್ನ ಪ್ರೀತಿಸ್ಬೇಕು, ಎಲ್ಲಿ ನೋವಾಗಿದ್ರೆ ಆ ಭಾಗನ ಅವ್ರ ಧ್ಯಾನದಲ್ಲಿ ದೃಷ್ಟಿ ಇಟ್ಕೊಂಡು, ನಾನ್ ನಿನ್ಗೆ ಏನಾದ್ರೂ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ನನ್ನ ಕ್ಷಮಿಸು, ಏನೋ ಮಾಡಿರ್ತೀನಿ ಗೊತ್ತಿಲ್ಲದೆ ಅದಕ್ಕೆ ಈ ತರ ಬಂದಿದೆ, ಆಮೇಲೆ ಐ ಲವ್ ಯು ಅಂತ ಹೇಳಿ ಹೇಳ್ಬೇಕು. ಆಮೇಲೆ ದಿನಾ ಜರ್ನಲ್ ಬರಿಬೇಕು, ಅದ್ ನಾಳೆ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಾನು ಜರ್ನಲ್ ಬಗ್ಗೆ, ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆ ಮ್ಯಾಮ್. ಒಂದು 5 ಮಿನಿಟ್ಸ್, ಒಂದು 2-10 ಮಿನಿಟ್ಸ್ ಅವ್ರು ಧ್ಯಾನ ಮಾಡಿದ್ರೆ ಸಾಕಾ ಅವ್ರಿಗೆ ಧ್ಯಾನ ಏನ್ ಮಾಡ್ಬೇಕು, ಮಾಡ್ಬೇಕಂದ್ರು? ಗಂಟೆ ಗಟ್ಟಲೆ ಧ್ಯಾನ ಮಾಡ್ಬೇಕು. ಬಟ್ ಅವ್ರಿಗೆ ಅಲ್ಲಿ ಮಾಡಕ್ ಆಗಲ್ಲ, ಅವ್ರು ಇರೋ ಪೊಸಿಷನ್ ಮನೆಯಲ್ಲಿ. ಆ, ಇದಕ್ಕೆ ಕೇಳ್ತಿರೋದು. ಅಂದ್ರೆ ಪೊಸಿಷನ್ ಅಂದ್ರೆ ಕೆಲಸನ ಆರೋಗ್ಯನ? ಇಲ್ಲ, ಅವ್ರು ಒಂಥರ ಹ್ಯಾಂಡಿಕ್ಯಾಪ್, ಬಟ್ ಅವರು ಹಂಗ್ ಕುತ್ಕೊಂಡು ಯಾರ ಏನಾದ್ರು ಅಂತಾರೆ ಆಂಟಿ ಮನೇಲಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಇಲ್ಲ, ಅದಕ್ಕೋಸ್ಕರ ಕೇಳಿದ್ದು. ಆಗ್ಲಿ, ಎಷ್ಟು ರಾತ್ರಿ ಮಲಗ್ಬೇಕಂತ ಫ್ರೀಡಮ್ ಇರುತ್ತಲ್ಲ. ಹಾ ಹಾ ಓಕೆ, ಮ್ಯಾಮ್, ಇರತ್ತೆ. ರಾತ್ರಿ ಮಲಗ್ಬೇಕಾರೆ 1 ತಾಸು 2 ತಾಸು ಎಷ್ಟೊತ್ತಾಗತ್ತೆ ಅಷ್ಟೊತ್ತ. ಯಾಕೆ ಅಂದ್ರೆ ನೋಡಿ, ಹಾ, ನಾರ್ಮಲ್ ಆಗಿದ್ದಾಗೆ ಧ್ಯಾನ ಮಾಡು ಅಂತ ಹೇಳಿ. ಯಾಕಂದ್ರೆ ಸರ್, ಆ ಸರ್ ಪತ್ರಿ ಸರ್ ಏನ್ ಹೇಳ್ತಾರಗತ್ತ, ನೀನು ಇಷ್ಟು ಕರ್ಮ ಮಾಡಿರ್ತೀಯ, ಇಷ್ಟೇ ಧ್ಯಾನ ಮಾಡಿದ್ರೆ ಸಾಕಾಗುತ್ತ ಅಂತ ಕೇಳ್ತಾರ ಅವ್ರು. ಓಕೆ ಮ್ಯಾಮ್. ಏನಾದ್ರು ಆದಾಗ ಇನ್ನು ಜಾಸ್ತಿ ಮಾಡ್ಬೇಕು ನಾವು. ಮೇಡಮ್, ಈಗ ನಿಮ್ ಕ್ಲಾಸ್ನ ನಾವಿಬ್ರು ಸಿಸ್ಟರ್ಸ್, ಸವಿತಾ ಅರುಣ ಅಂತ, ಒಂದೇ ಇದು ಜೂಮ್ ಹಾಕೊಂಡ್ ಇಬ್ರು ಕೇಳಿಸ್ಕೊಂತೀವಿ, ಪರವಾಗಿಲ್ಲ ಅಲ್ವಾ? ಪರವಾಗಿಲ್ಲ ಪರವಾಗಿಲ್ಲ. ಓಕೆ, ಮತ್ತೆ ಇದು 21 ಡೇಸ್ ಆದ್ಮೇಲೆ ಸರ್ಟಿಫಿಕೇಟ್ ಇರುತ್ತಾ? ನನಗೆ ಅದು ರಂಗನಾಥ್ ಸರ್ ಕೇಳ್ಬೇಕ್ರಿ, ನಮ್ಗೆ ಏನ್ ಕರೆದಿರ್ತಾರೆ ಹೇಳಿ ಹೋಗ್ತೀವಿ ಅಷ್ಟೇ. ಓಕೆ ಮ್ಯಾಮ್, ಸಾರಿ. ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇಕಡೆ ಆಫ್. ಬಾಕಿ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ವಿ ನೋಡ್ರಿ. ಮೇಡಮ್, ಇದು ಗರ್ಭಕೋಶದ ರಿಲೇಟೆಡ್ ಬಗ್ಗೆ, ಇದು ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಮೇಡಮ್ 2 ಮಂತ್ಸ್ ಇಂದ, ಅದಕ್ಕೆ ಏನಾದ್ರೂ ಟಿಪ್ಸ್ ಏನಾದ್ರು ಹೇಳ್ತೀರಾ ಅಂತ. ಅದನ್ನೇ ಮಾಡ್ಕೊಳ್ಳಿ, ನಾನು ಇವತ್ತು ಧ್ಯಾನದಲ್ಲಿ ಮಾಡಿಸಿದ್ನಲ್ಲ ಅದನ್ನ ಮಾಡ್ಕೊಳ್ಳಿ. ಓಕೆ ಮೇಡಮ್. ಮನೆ ಮದ್ದುಗಳು ಏನಾದ್ರು ಹೇಳ್ತೀರಾ ಮೇಡಮ್? ಇಲ್ಲ ಮೇಡಮ್, ಸರ್ ಹೇಳೋದು ನಮ್ಗೆ ಏನಷ್ಟು ಐಡಿಯಾ ಇಲ್ಲ. ಓಕೆ, ಥ್ಯಾಂಕ್ ಯು ಇವತ್ತು ಮೇಡಮ್. ಥ್ಯಾಂಕ್ ಯು, ಕ್ಲಾಸ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಮ್ಮೆ ಗುರುಗಳಿಗೆ ನಮಸ್ಕರಿಸುತ್ತಾ ವಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸುತ್ತಾ, ರಂಗನಾಥ್ ಸಾರಿಗೂ ಧನ್ಯವಾದ, ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದ ಅಂತ ಈ ದಿನದ ಒಂದು ಸೆಷನ್ ಅನ್ನು ಮುಗಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.